ನಮಸ್ಕಾರ. ಪವರ್ ಬೇಟೆ ಶುರುವಾಗುತ್ತೆ ಅಂತಂದರೆ ಭ್ರಷ್ಟರ ಎದೆಯಲ್ಲಿ ನಡುಕ ಶುರುವಾಯಿತು ಅಂತಾನೆ ಅರ್ಥ. ಈಗಾಗಲೇ ಪವರ್ ಬೇಟೆಯ ಎರಡು ಚಾಪ್ಟರ್ಗಳನ್ನು ನಿಮ್ಮ ಮುಂದೆ ನಾವು ಅತ್ಯಂತ ನೇರವಾಗಿ ಪ್ರಸ್ತುತಪಡಿಸಿದ್ದೇವೆ. ಇವತ್ತಿನ ಪವರ್ ಬೇಟೆಯ ಮೂರನೇ ಚಾಪ್ಟರ್ನ ನಾವೀಗ ಶುರು ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತು, ನಮ್ಮ ಬೇಟೆಯಲ್ಲಿ ಯಾರ್ಯಾರೆಲ್ಲ ಸಿಕ್ಕಾಕ್ಕೊಂಡಿರ್ತಾರೆ ಅನ್ನೋದು. ನಾನೇನು ಬಿಡಿಸಿ ಹೇಳಬೇಕಾಗಿರುವ ಅವಶ್ಯಕತೆ ನಿಮಗಿಲ್ಲ. ಕಡು ಭ್ರಷ್ಟರು, ನೀಚಾತಿ ನೀಚರು, ಅಧಮರು, ನಿಜವಾಗಿಯೂ ಕೂಡ ಬಡವರ ರಕ್ತ ಹೀರಕ್ಕೆ ಅಂತಾನೆ ಹುಟ್ಕೊಂಡಿದ್ದಾರಾ ಅಂತ ಅನ್ನಿಸುವಂತೆ ಮಾಡುವವರು ನಮ್ಮ ಇವತ್ತಿನ ಪವರ್ ಬೇಟೆಯಲ್ಲಿ. ಚಾಪ್ಟರ್ 1, ಚಾಪ್ಟರ್ 2 ಗಮನಿಸಿದ್ರಿ. 20 ಜನರನ್ನ ನಿಮ್ಮ ಮುಂದೆ ನಾವಿಟ್ವಿ. ಅದರಲ್ಲಿ ಒಬ್ಬರು ಕ್ಲೀನ್ ಹ್ಯಾಂಡೆಡ್ ಅಂತ ಅನಿಸಿದ್ದು ಅದು ಇಂಡಿ ಶಾಸಕರು. ಅದನ್ನು ಹೊರತುಪಡಿಸಿದ್ರೆ ಇನ್ನು 19 ಜನ ದುಡ್ಡಿಗಾಗಿ, ಎಂಜಲು ಕಾಸಿಗಾಗಿ ಕ್ಯಾಮ್ರಾ ಮುಂದೆ ಬೆತ್ತಲಾದಂಥವರು. ಶುರು ಮಾಡಿಬಿಡೋಣ ಪವರ್ ಬೇಟೆ ಚಾಪ್ಟರ್ 3. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಪವರ್ ಟಿವಿಯ ಮೆಗಾ ಸ್ಟಿಂಗ್ ಆಪರೇಷನ್ಗೆ ಇಡೀ ರಾಜ್ಯದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಂಚಾವತಾರದ ಭ್ರಷ್ಟ ಶಾಸಕರ ವಿರುದ್ಧ ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಚಾಪ್ಟರ್ 1ರಲ್ಲಿ ಒಟ್ಟು 10 ಶಾಸಕರ ಬಣ್ಣ ಬಯಲು ಮಾಡಿದ್ವಿ. ಚಾಪ್ಟರ್ 2ನಲ್ಲಿ 9 ಶಾಸಕರ ಡೀಲ್ ದೃಶ್ಯಗಳನ್ನು ಪ್ರಸಾರ ಮಾಡಿದ್ವಿ. ಸ್ಟಿಂಗ್ ಮಾಡಿದ 20 ಶಾಸಕರಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಒಬ್ಬರೇ ಕ್ಲೀನ್ ಹ್ಯಾಂಡೆಡ್. ಇಂಡಿ ಶಾಸಕರು ಯಶವಂತರಾಯ್ ಗೌಡ ಪಾಟೀಲ್ರು ಕ್ಲೀನ್ ಇಮೇಜನ್ನು ಹೊತ್ಕೊಂಡು ಹೊರಗೆ ಬಂದರು. ಫ್ಯಾಂಟಾಸ್ಟಿಕ್, ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಶಾಸಕರೇ ಅಂತಂದ್ವಿ. ಇದೀಗ ಚಾಪ್ಟರ್ 3, ಬನ್ನಿ ಮತ್ತೊಮ್ಮೆ ಸಂಚಲನಕ್ಕೆ ನಾವು ನೀವು ಅಣಿಯಾಗೋಣ. ಐ ಕ್ಯಾನ್ ವೌಚ್ ಫಾರ್ ಇಟ್. ಭಾರತದ ಯಾವ ಮಾಧ್ಯಮವೂ ಕೂಡ ಮಾಡದಂಥ ಬಹಳ ದೊಡ್ಡ ಸಾಹಸ ಇದು. ಇವತ್ತು ಅಷ್ಟೇ ಪವರ್ ಟಿವಿ ಕ್ಯಾಮ್ರಾ ಮುಂದೆ ಬಯಲಾದಂಥ ಶಾಸಕರ ಲಂಚಾವತಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾಚಿಕೆ, ಮಾನ, ಮರ್ಯಾದೆ ಹಾಗಂದ್ರೆ ಏನು ಅಂತ ಕೇಳುವವರು ನೇರ ಕುಲ್ಲ ದುಡ್ಡಿಸ್ಕೊಂಡವ್ರು. ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಊರಿನ ಶಾಸಕರಿದ್ದಾರಾ? ಎಲ್ಲಿ ಡೀಲ್ ನಡೆಸಿದ್ರು, ಯಾವ ಥರ ಡೀಲ್ ನಡೆಸಿದ್ರು, ಏನೇನು ಮಾತಾಡಿದ್ರು, ಯಾರ್ಯಾರಿಗೆ ಬೈದರು, ಅಮಾಯಕರನ್ನ ಹೇಗೆ ನಡೆಸ್ಕೊಂಡ್ರು, ಈ ಶಾಸಕರು ಲಂಚವನ್ನು ಎಂಜಲ್ ಕಾಸನ್ನು ಹೆಂಗೆ ಎಣಿಸ್ಕೊಂಡ್ರು, ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರಾ? ಓ ಹಲೋ ಸರ್, ನೀವೇ? ನಿಮ್ಮ ಕ್ಷೇತ್ರದ ಶಾಸಕರು ಇದ್ದಾರೆ. ನಿಮ್ಮ ಶಾಸಕರ ಲಂಚಾವತಾರವನ್ನು ಕಣ್ತುಂಬಿಕೊಳ್ಳಿ. ಅಫ್ಕೋರ್ಸ್ ಇವತ್ತು ನಾವು ಎಕ್ಸ್ಪೋಸ್ ಮಾಡಿದರೆ 30 ಶಾಸಕರ ಲಂಚಾವತಾರ ಬಯಲು ಮಾಡಿದ ಹಾಗಾಗತ್ತೆ. ನನ್ನ ಜೊತೆಗೆ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ರಾಕೇಶ್ ಶೆಟ್ಟಿ ಅವರಿದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಷ್ಟು ದಿನಗಳ ಹೋರಾಟದಲ್ಲಿ ನಾವೆಲ್ಲ ಫೇಸ್ ಮಾಡಿದ ಸವಾಲುಗಳು, ಅದರ ಜೊತೆಗೆ ಇದು ಇಡೀ ರಾಜ್ಯದಲ್ಲಿ ಮೂಡಿಸಿರುವ ಸಂಚಲನ ಏನು, ಈ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಒಂದು ಕ್ವಿಕ್ ಇನ್ಷಿಯಲ್ ರಿಯಾಕ್ಷನ್ ತಗೊಂಡು ಬಂದೇ ಬಿಡ್ತೀನಿ ಮೆಗಾ ಶೋಗೆ. ಸರ್ ನಮಸ್ಕಾರ, ಭಾಳ ಆತ್ಮೀಯ ಸ್ವಾಗತ. ನನಗಾಗಲೇ ಪ್ರಶ್ನೆ ಮುಂದೆ ಇಟ್ಟೆ, ಉತ್ತರ ನಿಮ್ಮಿಂದ ಬರಬೇಕಷ್ಟೇ. ಚಂದನ್, ಚಾಪ್ಟರ್ 1 ಎಸ್, ಚಾಪ್ಟರ್ 2 ಆದಮೇಲೆ ಐ ಥಿಂಕ್ ಇಟ್ ಕ್ರಿಯೇಟೆಡ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವೇವ್ ಅಂತ ಹೇಳ್ತೀವಿ. ಭ್ರಷ್ಟಾಚಾರದ ಎಗೇನ್ಸ್ಟ್ ಹೋರಾಡುವ ಯಾವುದೊಂದು ವೇವ್ ಇದೆ ಅದು ಅಪ್ಲಿಫ್ಟ್ ಆಗಿದೆ. ನಂಬರ್ ಸೆಕೆಂಡ್, ಆ್ಯಸ್ ಎ ಒಂದು ಮೀಡಿಯಾ ಆಗಿ ನಮಗೆ ಬರುವ ಥ್ರೆಟ್ಗಳು, ಆಮಿಷಗಳು ಎಲ್ಲಿವರೆಗೆ ಅಂದರೆ ಈಗ ಲೈಫ್ ಥ್ರೆಟ್ವರೆಗೆ ಬಂದುಬಿಟ್ಟಿದೆ. ಕರೆಕ್ಟ್. ಟು ವಿ ಆರ್ ಫೇಸಿಂಗ್ ಇಟ್. ಇಟ್ ಈಸ್ ನಾಟ್ ಈಸಿ. ಟೇಕಿಂಗ್ ದೆಮ್ ಯುನೋ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ನಮಗೆ ಗೊತ್ತಿದೆ, ನಮಗೆ ನಾವು ಇಷ್ಟೊಂದು ಶಾಸಕರು ಮಾಡುವಾಗ ನಮ್ಮನ್ನು ಯಾವ ಲೆವೆಲ್ವರೆಗೆ ಇವರು ತಗೊಂಡಿದ್ದೀನಿ. ಈಗ ಒಂದು ದೊಡ್ಡ ನ್ಯೂಸ್ ಬಂತು ನನಗೆ ಈ ಎಪಿಸೋಡ್ಗೆ ಬರುವ ಮುಂಚೆ. ರಾಜ್ಯದ ಮಹಾನ್ ನಾಯಕರ ಮಹಾನ್ ತಮ್ಮ ಅಂತ ಹೇಳ್ಕೊಳ್ಳುವವರು ಭಾರಿ ಥ್ರೆಟ್ ಕೊಡ್ತಾ ಇದ್ದಾರೆ ನೋಡ್ಕೋತೀನಿ ಅಂತೇಳಿ. ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ಮಾತಾಡೋ ಮೊದಲು ಥ್ರೆಟ್ ಮತ್ತು ಅವರ ಶಾಸಕರನ್ನು ಫಸ್ಟ್ ಕರೆದುಕೊಂಡು ಬುದ್ಧಿ ಹೇಳಿ, ಉಳಿದವರಾದರು ಕರೆಕ್ಟ್ ತಿದ್ದುಕೊಳ್ಳಿ. ಇನ್ನು 40 ದಿನ ಇದೆ ಇವರಿಗೆ, May 10ಕ್ಕೆ ಎಷ್ಟು ದಿನ ಇದೆ, ಇವರು 5 ವರ್ಷ ತಿದ್ದುಕೊಂಡಿಲ್ಲ, ಇನ್ನೊಂದು 40 ದಿನ ಬಾಕಿ ಇದೆ. ಅದರಲ್ಲಾದರೂ ತಿದ್ದುಕೊಂಡ್ರೆ ಸ್ವಲ್ಪ ಆದರೂ ಐ ಥಿಂಕ್ ಅವರೇನೋ ಮಾತಾಡ್ತಾರಲ್ಲ 150, 130, 120 ಮತದಾರರು ಏನಾದರೂ ಆ ನಂಬರ್ಸ್ ಕೊಡಬೇಕಾದ್ರೆ ಥಿಂಕ್ ಮಾಡಬೇಕಾದ್ರೆ ಐ ಥಿಂಕ್ ದೇ ಕಾಂಟ್ ಫೂಲ್ ದೆಮ್ ಎನಿ ಮೋರ್. ಸೊ ಮತ್ತೆ ನಮ್ಮ ಅಭಿಯಾನ ಅಂತೂ ನಿಲ್ಲಲ್ಲ. ಅವರು ಲೈಫ್ ಥ್ರೆಟ್ ಅಲ್ಲ, ಲೈಫ್ ತೆಗೆದ್ರೂ ಪವರ್ ಟಿವಿ ವಿಲ್ ನಾಟ್ ಸ್ಟಾಪ್ ದಿಸ್ ಎಪಿಸೋಡ್ಸ್, ದ್ಯಾಟ್ಸ್ ಫಾರ್ ಶ್ಯೂರ್. ನಮಗೆ ಎಲ್ಲ ರೀತಿ ಆಮಿಷನೂ ಬಂತು. ವಾಟ್ ಯು ಥಿಂಕ್ ದೇ ಡೋಂಟ್ ಟ್ರೈ? ಅವರು ಟ್ರೈ ಮಾಡಲ್ಲ, ಮಾಡೇ ಮಾಡ್ತಾರೆ. ಲೆಟ್ ಅಸ್ ಸಿ ವಾಟ್ ಲೆವೆಲ್ ದೇ ಗೆಟ್ ಇನ್ ಟು ಆ್ಯಂಡ್ ಜನಗಳು ನಮ್ಮೊಟ್ಟಿಗೆ ಯಾವ ರೀತಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಮುಂಚೆನೂ ಇಂಥ ಪರಿಸ್ಥಿತಿ ಆದಾಗ ಜನಗಳೇ ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದು, ಯಾರೂ ನಿಂತ್ಕೊಂಡಿರಲಿಲ್ಲ. ಯಾವ ಗೌರ್ಮೆಂಟು ನಿಂತ್ಕೊಂಡಿಲ್ಲ, ಯಾವ ವಿರೋಧ ಪಕ್ಷನೂ ನಿಂತ್ಕೊಂಡಿಲ್ಲ, ಯಾವ ಸಿಸ್ಟಮು ನಿಂತ್ಕೊಂಡಿಲ್ಲ, ಕರೆಕ್ಟ್. ಬಟ್ ಕರ್ನಾಟಕದ ಜನತೆ ಪವರ್ ಟಿ ವಿ ಒಟ್ಟಿಗೆ ನಿಂತ್ಕೊಂಡಿದ್ರು, ಕರೆಕ್ಟ್. ವಿ ಹೋಪ್ ದಿಸ್ ಟೈಮ್ ಆಲ್ಸೋ, ಬಿಕಾಸ್ ಇದು ನಮಗಾಗಿ ಮಾಡ್ತಾ ಇಲ್ಲ, ಕರ್ನಾಟಕದ ನಾವು ಹೇಳ್ತೀವಲ್ಲ ನಾಡು ಜಲ ನೆಲದ ಬಗ್ಗೆ ಪ್ರೀತಿ ಇರುವವರು ಅಂತ. ಕರ್ನಾಟಕದ ಜನರ ಭಾವನೆಗಳನ್ನು, ಅಭಿವೃದ್ಧಿಯನ್ನು, ಏಳಿಗೆಯನ್ನು, ಭವಿಷ್ಯವನ್ನು ನಿರ್ಧರಿಸುವ ಈ ಏನು ಹೇಳ್ತೀರಿ ನೀವು, ಕೆಲವು ವರ್ಡ್ಗಳನ್ನು ಹೇಳಿದ್ರಿ, ಅಯೋಗ್ಯರನ್ನು ಸೆಲೆಕ್ಟ್ ಮಾಡುವ ಮೊದಲು ಥಿಂಕ್ ಮಾಡಿ. ಇಟ್ಸ್ ದ ಬೆಟರ್ ಫ್ಯೂಚರ್ ಆಫ್ ಕರ್ನಾಟಕ, ಕರೆಕ್ಟ್. ಇವರಿಗೆ ನಮಗೇನು ನಾಚಿಕೆ ಇಲ್ಲ ಇವರು ಅಯೋಗ್ಯರು ಅಂತ ಹೇಳಲಿಕ್ಕೆ, ಕರೆಕ್ಟ್. ಇನ್ನು ಬೇಕಾದ್ರೆ 4 ಸಲ ಅದನ್ನೇ ಹೇಳ್ತೀವಿ. ಅದು ಅವರು ಹೌದು, ಕ್ಯಾಮ್ರಾ ಮುಂದೆ ಬೆತ್ತಲಾಗಕ್ಕೆ ಅವ್ರಿಗೆ ನಾಚಿಕೆ ಇಲ್ಲ. ಅದೇ ನಾನು ಹೇಳಿದಲ್ಲ, ಪ್ಯಾಂಟ್ ಬಿಚ್ಚಲಿಕ್ಕೆ ಅವ್ರು ಹೆಂಗೆ ಹೇಳಲಿಲ್ವೋ ಅದೇ ರೀತಿ ದುಡ್ಡು ತಗೊಳ್ಳಿ ಅಂತ ನಾವು ಹೇಳಲಿಲ್ಲ, ಕರೆಕ್ಟ್. ಅದು ಆ ಪಕ್ಷದ ಅಧ್ಯಕ್ಷರು ತಿಳ್ಕೊಬೇಕು, ಕರೆಕ್ಟ್. ಯಾವುದೇ ಪಕ್ಷ ಇದರಲ್ಲಿ ಆ ಪಕ್ಷದ ಅಧ್ಯಕ್ಷರುಗಳು ತಿಳ್ಕೊಬೇಕು, ಓ ಇದು ಪವರ್ ಟಿ ವಿ ಅವರು ಬಿಚ್ಚಲಿಕ್ಕೆ ಹೇಳಿಲ್ಲ, ಇವರೇ ಹೋಗಿರೋದು, ಕರೆಕ್ಟ್. ರಿಯಾಲಿಟಿ ಚೆಕ್ ಮಾಡಿರೋದು ಇದು, ಕರೆಕ್ಟ್ ಅಂತ ತಿಳ್ಕೊಬೇಕು. ಅವರಿಗೆ ಇನ್ನೂ ತಿದ್ಕೊಳ್ಳಿಕ್ಕೆ ಒಂದು 40 ದಿನದ ಚಾನ್ಸ್ ಇದೆ, ಕರೆಕ್ಟ್ ಟು ಕರೆಕ್ಟ್. ಈ ಮ್ಯಾನಿಫೆಸ್ಟೋಗಳು, ಈ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುವಾಗ ಎಲ್ಲ ಪಕ್ಷಗಳು, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ಎಲ್ಲ ಪಕ್ಷಗಳು, ಐ ಥಿಂಕ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ವಾಟ್ ಆ್ಯಕ್ಷನ್ ದೇ ಟಾಕ್ ಅಗೇನ್ಸ್ಟ್ ದಿಸ್ ಪೀಪಲ್. ಏನು ತಗೋತಾರೆ ಜನಗಳ ಮುಂದೆ ನಾಳೆ ಹೋಗುವಾಗ, ಯಾವ ರೀತಿ ಹೋಗ್ತಾರೆ. ಲೆಟ್ ದೆಮ್ ಆನ್ಸರ್ ದ್ಯಾಟ್ ಫಸ್ಟ್. ನಮ್ಮನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ನಮ್ಮನ್ನು ಯಾವ ರೀತಿ ಬೆದರಿಸಬೇಕು ಅಂತ ಹೇಳುವ ಮೊದಲು ಐ ಥಿಂಕ್ ದೇ ಶುಡ್ ಥಿಂಕ್ ಅಬೌಟ್ ದ್ಯಾಟ್ ಫಸ್ಟ್. ಆಲ್ ರೈಟ್, ಮಾತಾಡ್ತೀನಿ. ಮೊದಲ ಬೇಟೆ ಇವತ್ತಿನದ್ದು, 20ನೇ ಬೇಟೆ ಅಂತ ಕರಿತೀನಿ ನಾನು. ಯಾಕೆಂತಂದರೆ ನಾವು ಮೊನ್ನೆ ತೋರಿಸಿದ್ದು 9 ಜನರನ್ನು, ಇನ್ನೊಬ್ಬರು ಯಶವಂತರಾಯಗೌಡ ಪಾಟೀಲ್ರು, ಇಂಡಿಯಾ ಶಾಸಕರು, ಭಾಳ ಹಿರಿಯರು, ಭಾಳ ಗೌರವಾನ್ವಿತರು, ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲೀನ್ ಇಮೇಜ್. ಬೇಕಾದ್ರೆ ನಾನೇ ಕೊಡ್ತೀನಿ ರೀ ನಿಮಗೆ ದುಡ್ಡು ಅಂತಂತಂಥವ್ರು, ಪಾಪ ಯಾವ ಕಾರಣಕ್ಕೂ ನಾನು ದುಡ್ಡು ಗಿಡ್ ಮುಟ್ಟಲ್ಲ ಅಂತ ಹೇಳಿದವರು, ಭಾಳ ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬೀಳ್ಕೊಟ್ಟಂಥವ್ರು, ಅವ್ರಿಗೆ ಹ್ಯಾಟ್ಸ್ ಆಫ್ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಮೊದಲ ಚಾಪ್ಟರ್ನಲ್ಲಿ 10 ಜನ, 2ನೇ ಚಾಪ್ಟರ್ನಲ್ಲಿ 9 ಜನ, 19 ಆಯಿತು. ಈಗ ನಂಬರ್ಸ್, ಎಕ್ಸ್ಪೋಸ್ಡ್ ಶಾಸಕರ ನಂಬರ್ಸ್ 20ನೇದರಿಂದ ಶುರು ಮಾಡಬೇಕು ನಾನು. ಲೆಟ್ಸ್ ಬಿಗಿನ್. ದಿಸ್ ಇಸ್ ಪವರ್ ಬೇಟೆ ಚಾಪ್ಟರ್ 3. ಯಾರು ಹಾಗಿದ್ರೆ ಇವತ್ತಿನ ಆ ಮೊದಲ ಶಾಸಕ? ಬನ್ನಿ. ಗೌರಿಬಿದ್ನೂರಿನ ಶಾಸಕರು NH ಶಿವಶಂಕರ ರೆಡ್ಡಿ, ಕಾಂಗ್ರೆಸ್ ಪಕ್ಷದವರು. ತೊಂಡೆಬಾವಿಯ ಪೆಟ್ರೋಲ್ ಬಂಕ್ನಲ್ಲಿ ಡೀಲ್ ಮಾಡ್ತಾರೆ. NH ಶಿವಶಂಕರ ರೆಡ್ಡಿ ಸಾಹೇಬರು 2 ಲಕ್ಷ ರೂಪಾಯಿಗಳ ಲಂಚವನ್ನು ಸ್ವೀಕರಿಸ್ತಾರೆ. ಗೌರಿಬಿದ್ನೂರಿನ ತೊಂಡೆಬಾವಿ ಅಲ್ಲಿರುವ ಪೆಟ್ರೋಲ್ ಬಂಕು, ಬಹಳ ಹಿರಿಯ ಶಾಸಕರು, ಭಾಳ ಗೌರವಾನ್ವಿತ ಶಾಸಕರು, ಭಾಳ ದೊಡ್ಡವರು, ಭಾಳ ತಿಳಿದವರು, ಭಾಳ ಬಲ್ಲವರು. ಸೇಮ್ OFC ಕೇಬಲ್ಲು ಅದರ ಅಳವಡಿಕೆಗೆ ಸಂಬಂಧಪಟ್ಟಂತೆ ಗೌರಿಬಿದನೂರು ಶಾಸಕರ ಜೊತೆಗೆ ನಾವು ಚರ್ಚೆ ನಡೆಸ್ತೇವೆ. ಭಾಳ ಸಾಫ್ಟಾಗಿ ಮಾತಾಡ್ತಾರೆ ಮಾನ್ಯ ಶಾಸಕರು, ಗೌರವಾನ್ವಿತ ಶಾಸಕರು. ಗೌರಿಬಿದನೂರು ಸಮೀಪದ ಪೆಟ್ರೋಲ್ ಬಂಕ್ ಒಂದರ ಹತ್ರ, ತೊಂಡೆಬಾವಿಯ ಹತ್ರ ಇರುವ ಪೆಟ್ರೋಲ್ ಬಂಕ್ ಒಂದರ ಹತ್ರ ಮಾತನಾಡ್ತಾರೆ. ಇಷ್ಟಿಷ್ಟು ಬೇಕ್ರಿ ನನಗೆ ಅಂತಾರೆ. ಆಮೇಲೆ ಅಡ್ವಾನ್ಸ್ ಆಗಿ 2 ಲಕ್ಷ ರೂಪಾಯಿಗಳನ್ನು ಶಾಸಕರು ಸ್ವೀಕರಿಸ್ತಾರೆ. ತಮ್ಮ PA ವೇಣು ಮುಖಾಂತರ 2 ಲಕ್ಷ ರೂಪಾಯಿಗಳನ್ನು ಸ್ವೀಕರಿಸ್ತಾರೆ ಸಾಹೇಬ್ರು. ಭಾಳ ದುರಂತ ಏನು ಅಂತಂದರೆ, ಡೀಲ್ ಸಂದರ್ಭದಲ್ಲಿ ಶಿವಶಂಕರ್ ರೆಡ್ಡಿ ದಲಿತ ಸಂಘಟನೆಗಳ ಬಗ್ಗೆ, ಪಾಪ ನಮಗಾಗಿ ಹೋರಾಟ ಮಾಡುವ ದಮನಿತರ ಧ್ವನಿಯಾಗಿರುವ ದಲಿತ ಸಂಘಟನೆಗಳ ಬಗ್ಗೆ ಮಾತನಾಡ್ತಾರೆ. ನಾನು ಅದನ್ನು ಓದಕ್ಕೆ ಇಷ್ಟಪಡೋದಿಲ್ಲ. ಖಂಡಿತ ನಾನು ಅವ್ರು ಏನು ಮಾತನಾಡಿದ್ರು ಅನ್ನೋದನ್ನು ಓದುವುದಕ್ಕೆ ಇಷ್ಟಪಡೋದೇ ಇಲ್ಲ ನಾನು. ಏಕೆಂತಂದರೆ ನಮಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ದಮನಿತ ವರ್ಗ ಏನಿದೆ, ಪಾಪ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿರುವ ವರ್ಗ ಏನಿದೆ, ಅವ್ರ ಬಗ್ಗೆ ಬಹಳ ಪ್ರೀತಿ, ಬಹಳ ಗೌರವ, ಬಹಳ ಆತ್ಮಾಭಿಮಾನ ನಮಗೆಲ್ರಿಗೂ ಕೂಡ. ಎಷ್ಟು ಸ್ವಾಭಿಮಾನಿ ಜನ ಅವರೆಲ್ಲರೂ. ಅಂಥವರ ಬಗ್ಗೆ ಅತ್ಯಂತ ಹಗುರ, ಅತ್ಯಂತ ಕೇವಲವಾಗಿ ಮಾತನಾಡ್ತಾರೆ. ಇದು ಇವರ ಕಲ್ಚರ್ ಏನು ಅನ್ನೋದನ್ನು ಸಾರಾ ಸಗಟಾಗಿ ತೋರಿಸುತ್ತೆ. ಗೌರಿಬಿದನೂರಿನ ಶಾಸಕರು ನಡೆಸಿದಂಥ ಡೀಲ್ ಮಗಾ ಡೀಲ್, ಡೀಲ್ ಮೆಗಾ ಡೀಲ್ ನೋಡಿ. ಏನು ತೊಂದರೆ ಇಲ್ಲ, ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ. ಡ್ರಿಲ್ಲಿಂಗ್ ಮಾಡ್ತೀವಿ, ಮೆಷಿನಲ್ಲಿ ಡ್ರಿಲ್ಲಿಂಗ್ ಒಳಗಡೆ ರೋಡ್ ಏನಾಗಿರಲ್ಲ, ಮೆಷಿನಲ್ಲಿ ಬಿಟ್ಟು ಒಳಗಡೆಯಿಂದ ಹಾಕ್ತಿರೋ ಪೈಪ್. ಮತ್ತೆ ನಮ್ಮ ಇವೆರಡಿಗೆಲ್ಲ ಹೇಳಿದ್ವಿ, 1 ಕಿಲೋಮೀಟ್ರಿಗೆ ಎಲ್ಲ ಮಾತಾಡ್ತಿದ್ರು. ಇನ್ನೂ ಇದೆಯಲ್ಲ ಮಾಡಿ ನಾವು ನಮ್ಮ ಮೇಡಮ್ ಹೇಳ್ತಾರೆ ಎಲ್ಲ ಆಯ್ತು. ಬೇರೆ ಯಾರು ತೊಂದರೆ ಮಾಡಿಲ್ಲ, ಇಲ್ಲ ನಾನು ಮಾತಾಡ್ತೀನಿ. ಲೀಡರ್ಸು ಒಂಚೂರು ಇದು ಮಾಡ್ತಾರೆ. ಎಲ್ಲ ಕಡೆ ಬೇರೆ ಕಡೆ ಮಾಡ್ತೀವಲ್ಲ ಸಂಘಟನೆ ಅವರು, ಅವರು ಎಲ್ಲರದ್ದು ಹಾಕಿರ್ತಾರೆ. ಯಾರು ಈ ದೇಶ ನಮ್ಮ ನೋಡ್ಕೊಂಡು ನಿಮಗೆ ನಮ್ಮ ಪಾರ್ಟಿಯವರು ಅಥವಾ ಯಾರಾದರೂ ಈಗ ತೊಂದರೆ ಕೊಡ್ತಾ ಇದ್ರೆ ಸಮೇತ ಹೇಳಿ, ನಮ್ಮ ಮೇಡಮ್ ಹೇಳಿ, ತೊಂದರೆ ಇಲ್ಲ. ಮತ್ತೆ ಯಾರು ಈ ಸಂಘಟನೆಯವರು ಯಾರು ಬಂದು ಕೈ ಹೇಳ್ತಾರೋ ಹೇಳಿದ್ರೆ ಹೇಳ್ತಾರೆ. ನೀವು ಎದುರಾಗ್ತೇವೆ ಆಯ್ತಪ್ಪಮ್ಮ ತಿಳ್ಕೊಂಡು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ನಮಗೆ ಫೋನ್ ಮಾಡಿ ಹಣೆಗೆ. ನಾನು ಕಿಲೋಮೀಟ್ರಿಗೆ 2 ಲಕ್ಷ ಕೊಟ್ಕೊಂಡಿದ್ದೀನಿ. ಒಟ್ಟು 5 ಕಿಲೋಮೀಟ್ರದ್ದು 10 ಲಕ್ಷ ಆಗುತ್ತೆ. ಈಗ ನಾನು ಸ್ಟಾರ್ಟ್ ಮಾಡಲ್ಲ, ಈಗ ನೆಕ್ಸ್ಟ್ ವಾರ ಮಾಡೋದು. ಈಗ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟೋಗಿರ್ತೀನಿ. ಈಗ ನೀವು ಕನ್ಫರ್ಮ್ ಅಂತ ಹೇಳ್ಬೇಕಾದ್ರೆ ನಾನು 8 ಲಕ್ಷ ಈಗ ಸಾಯಂಕಾಲ ಕೊಟ್ಟೋಗಿರ್ತೀನಿ. ಕನ್ಫರ್ಮ್ ಕನ್ಫರ್ಮ್. ಇನ್ನು 2 ಲಕ್ಷನ ನಾನು ಕಂಪ್ಲೀಟು ಗಾಡಿ ಇದು ಮಿಷಿನ್ ತರ್ತೀನಲ್ಲ, ಓಕೆ, ಆವಾಗ ತಂದು 2 ಲಕ್ಷ ಕೊಡ್ತೀನಿ ನಾನು ಮಾಡಿ. ಅದರ ಪ್ರಾಬ್ಲಮ್ ಒಂದು ಹೇಳಿ ನಾನು ಸರ್. ಥ್ಯಾಂಕ್ಸ್ ಅಣ್ಣ. ಯಾವುದೇ ಟೈಮಲ್ಲಿ ಏನೋ ಪ್ರಾಬ್ಲಮ್ ನಮ್ಮ ಹೇಳೋಂಗೆ ಹೇಳಿ. ನಾನು ಅಕಸ್ಮಾತ್ ಎಲ್ಲಿದ್ದು ಯಾವುದೋ ಫೀಡ್ಬ್ಯಾಕ್ ತಗೋತಾರೆ ಅಣ್ಣ. ಇವಾಗೂ ಮತ್ತೆ ಅದೇ ಇನ್ಸ್ಪೆಕ್ಟ್ರಿಗೂ ಇವಾಗ ಎಲ್ಲ ಹೇಳ್ತೀನಿ. MLA ಅಣ್ಣ ಹತ್ರ ಮಾತಾಡಿದ್ರು. ಹ್ಞೂ ಸರಿ, ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ. MLA ಹೇಳಿದ್ರು ಮೀಟ್ ಮಾಡ್ತೀರಾ? ನಾನು ಇವತ್ತು ಮೀಟ್ ಮಾಡ್ತೀರಾ? ಇವತ್ತು ಹೋಗ್ತೀರಾ? ದೊಡ್ಡಬಳ್ಳಾಪುರ ಅದು ಒಂದು ಪಂಚಾಯತಿ ಬಾಶೆಟ್ಟಲ್ಲಿ ಅನ್ನಗೇರಿ ಕೊಳೆಗೇರಿ. ನಾವು ಹಂಗೆ ಇರೋದು, ನಾವು ಬುಡ್ಬುಡಿಕೆ ಆಡಲ್ಲ. MLA ಹತ್ರ ಮಾತಾಡಿಸ್ತೀನಿ ಅಂದರೆ ಮಾತಾಡಿಸ್ತೀನಿ, ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಅಷ್ಟೇ. ಅವ್ರಿಗೆ ಇದು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನನಗೆ ಒಂದು ಕೆಲಸ ಮಾಡಿ, ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡಿದ್ರೆ ನಾವು ನಿಮ್ಮ ಹೆಲ್ಪ್ ಮರಿತೀವಿ, ಮರೆಯಲ್ಲ. ಹೌದಾ? 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ. ಒಂದು 10 ಗಂಟೆ ಅಷ್ಟೊತ್ತಿಗೆ ನಮಗೆ ಮಾಡಿದ್ರೆ ನಾವು ನಿಮ್ಮ ಹೆಲ್ಪ್ ನಾವು ಮರೆಯೋಲ್ಲ. ಈಗ ಹೇಳ್ಕೊತಿದ್ದೀನಿ ಆ್ಯಂಡ್ ಒಂದು 3 ಗಂಟೆ ಹೋಗಿ ಟೈಮ್ ಕೊಟ್ಟು ನಿಮ್ಮದು ಕ್ಲಿಯರ್ ಮಾಡ್ತೀನಿ. ಅಲ್ಲ ನನಗೆ ಗೊತ್ತಾ ಬ್ಯಾಂಕ್ದು ಓಪನ್ ಆಗಬೇಕಲ್ಲ. ಅಲ್ಲ ಆಯಿತು, ನನಗೊಂದು ಸ್ವಲ್ಪ ನೆಫ್ಟ್ ಮಾಡಿಸ್ಬಿಡ್ರಿ, ಟ್ರಾನ್ಸಾಕ್ಷನ್ ಮಾಡಿಬಿಡ್ಲಾ? ಮಾಡಿಬಿಟ್ಟು ಬೆಸ್ಟ್, ಅದನ್ನ ಬೆಸ್ಟ್ ಮಾಡಿಬಿಡ್ರಿ ಸರ್. ನನಗೆ ನನಗೊಂದು ಇನ್ನೊಂದು ನಾನು ಬೆಂಗಳೂರು ರೀಚ್ ಆಗೋಷ್ಟಿಗೆ ಸೊ ಬ್ಯಾಂಕ್ ಒಂದು ಸ್ವಲ್ಪ ಇದಾಗಲಿ ಆಯಿತು ಸರ್, ನಾನು ಮಾಡ್ಕೊಡ್ತೀನಿ. ನಾನು ಕೊಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ, ನಮ್ಮ ವಾಟ್ಸಪ್ ಮಾಡಿಬಿಡೋಣ, ನಮ್ಮ ಹುಡುಗನ ಕೊಡ್ತೀನಿ ರಾಮು ಅಂತ ಅವ್ರ ಅಕೌಂಟ್. ಥ್ಯಾಂಕ್ ಯು ಅಣ್ಣ. ಸಾಹೇಬ್ರ ಹೆಸರು ಶಿವಶಂಕರ್ ರೆಡ್ಡಿ, ಎನ್ ಎಸ್ ಶಿವಶಂಕರ್ ರೆಡ್ಡಿ. 5 ಸತಿ ಕಂಟಿನ್ಯೂ MLA, ಡೆಪ್ಟಿ ಸ್ಪೀಕರ್ 5 ವರ್ಷ ಆಗಿದ್ರು, ಮಿನಿಸ್ಟರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು. ಏನು ಹೇಳಿ ಇದು ಬಂಕು ಅವ್ರದ್ದೆ ಅಣ್ಣ. ನಾನು ಇನ್ನೂ ಅಲ್ಲಿ ಟೆಂಡರೇ ಕನ್ಫರ್ಮ್ ಆಗಿಲ್ಲ, ಅದು ಒಂದ್ಸತಿ ನಿಮ್ಗೆ ಒಂದ್ಸತಿ ಫೋನ್ ಮಾಡೋದು ಮಾಡಿಬಿಟ್ಟೆ. ಏ ಕನ್ಫರ್ಮ್ ಅಂತ ಹೇಳಿದ್ನಲ್ರಿ ನಾನು MLA ಅವ್ರದ್ದು ಈಗ ಹೇಳಿದ್ಮೇಲೆ ಮುಗಿದೋಯ್ತು. ಇದು ಸಾಹೇಬ್ರ ನಂಬರ್, ನನ್ನ ನಂಬರ್ ಇಲ್ಲ, ಡೈರೆಕ್ಟಾಗಿ ನೀವು ಮಾತಾಡಿ. ಈಗ ನಮ್ದು ಏನು ಮಾಡ್ತೀರಾ? ಅದೇ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ. ಡ್ರಿಲ್ಲಿಂಗ್ ಮಾಡ್ತೀವಿ, ಮಿಷಿನಲ್ಲಿ ಡ್ರಿಲ್ಲಿಂಗ್ ಒಳಗಡೆ ರೋಡ್ ಏನಾಗಿರಲ್ಲ, ಮಿಷಿನಲ್ಲಿ ಬಿಟ್ಟು ಒಳಗಡೆ ಮತ್ತೆ ನಮ್ಮ ಇವೆರಡಿಗೆಲ್ಲ ಹೇಳಿದ್ವಿ. ಅದು ಕಿಲೋಮೀಟ್ರಿಗೆ ಎಲ್ಲ ಮಾತಾಡ್ತೀವಿ. ಇನ್ನೂ ಇದೆಯಲ್ಲ ಮಾಡೋಣ. ನಾವು ನಮ್ಮ ಮೇಡಮ್ ಹೇಳ್ತಾರೆ ಎಲ್ಲ ಆಯ್ತಾ? ಇದು ಬೇರೆ ಯಾರು ತೊಂದರೆ ಮಾಡೋಣ? ಇಲ್ಲ ಇಲ್ಲ, ನಾನು ಮಾತಾಡ್ತೀನಿ. ಲೀಡರ್ಸು ಒಂಚೂರು ಇದು ಮಾಡ್ತಾರೆ ಎಲ್ಲ ಕಡೆ, ಬೇರೆ ಕಡೆ ಮಾಡ್ತೀವಲ್ಲ ಸಂಘಟನೆ ಅವರು 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 ಎಲ್ಲರೂ ಹಾಕಿರ್ತಾರೆ. ಯಾರು ಈ JDS ಅವರು ನಮ್ಮ ನೋಡ್ಕೊಂಡು ನಿಮಗೆ ನಮ್ಮ ಪಾರ್ಟಿಯವರು ಅಥವಾ ಯಾರಾದರೂ ಈಗ ತೊಂದರೆ ಕೊಡ್ತಾ ಇದ್ರೆ ಸಮೇತ ಹೇಳಿ, ನಮ್ಮ ಮೇಡಮ್ ಹೇಳಿ, ತೊಂದರೆ ಇಲ್ಲ. ಮತ್ತೆ ಯಾರು ಈ ಸಂಘಟನೆಯವರು ಯಾರ ಬಗ್ಗೆ ಹೇಳ್ತಾರ ಹೇಳ್ತಾರೆ, ನೀವು ಎದುರಾಗ್ಬಿಡ ಆಯ್ತಪ್ಪ ಮಾತಾಡಿ ತಿಳ್ಕೊಂಡು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ನಮಗೆ ಫೋನ್ ಮಾಡಿ. ಹಣೆಗೆ ನಾನು ಕಿಲೋಮೀಟ್ರಿಗೆ 2 ಲಕ್ಷ ಕೊಟ್ಕೊಂಡಿದ್ದೀನಿ, ಒಟ್ಟು 5 ಕಿಲೋಮೀಟ್ರ್ ಒಂದು 10 ಲಕ್ಷ ಆಗುತ್ತೆ. ಈಗ ನಾನು ಸ್ಟಾರ್ಟ್ ಮಾಡಲ್ಲ, ಈಗ ನೆಕ್ಸ್ಟ್ ವಾರ ಮಾಡೋದು. ಈಗ ಅಡ್ವಾನ್ಸ್ ಅಂತ ಎರಡು ಕೊಟ್ಟೋಗಿರ್ತೀನಿ. ಇಲ್ಲ ನೀವು ಕನ್ಫರ್ಮ್ ಅಂತ ಹೇಳ್ಬೇಕಾದ್ರೆ ನಾನು 8 ಲಕ್ಷ ಇದು ಸಾಯಂಕಾಲ ಕೊಟ್ಟೋಗಿರ್ತೀನಿ. ಕನ್ಫರ್ಮ್ ಮಾಡೋಣ. ಇನ್ನು 2 ಲಕ್ಷನ ನಾನು ಕಂಪ್ಲೀಟು ಗಾಡಿ ಇದು ಮಿಷಿನ್ ತರ್ತೀನಲ್ಲ, ಓಕೆ, ಆವಾಗ ತಂದು 2 ಲಕ್ಷ ಕೊಡ್ತೀನಿ ನಾನು ಮಾಡಿ. ಆ ಥರ ಪ್ರಾಬ್ಲಮ್ ಬಂದು ಹೇಳಿ ನಾನು ಸರ್. ಥ್ಯಾಂಕ್ಸ್ ಅಣ್ಣ. ಯಾವುದೇ ಟೈಮಲ್ಲಿ ಏನೋ ಪ್ರಾಬ್ಲಮ್ ನಾನು ಹೇಳೋಂಗೆ ಹೇಳಿ. ನಾನು ಅಕಸ್ಮಾತ್ ಎಲ್ಲಿದ್ದರೂ ಯಾರೋ ಫೀಡ್ಬ್ಯಾಕ್ ತಗೋತಾರೆ ಅಣ್ಣ. ಇವಾಗೂ ಮತ್ತೆ ಅದೇ ಇನ್ಸ್ಪೆಕ್ಟ್ರಿಗೂ ಇವಾಗ ಎಲ್ಲ ಹೇಳಿ MLA ಅಣ್ಣ ಹತ್ರ ಮಾತಾಡಿದ್ರು. ಹ್ಞೂ ಸರಿ, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅಣ್ಣ. MLAಗೆ ಹೇಳಿದ್ರು ಮೀಟ್ ಮಾಡ್ತೀರಾ? ನಾನು ಇವತ್ತು ಹೋಗ್ತೀರಾ? ದೊಡ್ಡಬಳ್ಳಾಪುರ ಅದು ಒಂದು ಪಂಚಾಯತಿ ಭಾಷೆಟ್ಟಲ್ಲಿ ಅನ್ನಗೆ ಕೊಲೆಗೇರಿ. ನಾವು ಹಂಗೆ ಇರೋದು, ನಾವು ಬುಡ್ಬುಡಿಕೆ ಆಡಲ್ಲ. MLA ಹತ್ರ ಮಾತಾಡಿಸ್ತೀನಿ ಅಂದರೆ ಮಾತಾಡಿಸ್ತೀನಿ, ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಅಷ್ಟೇ. ಅವ್ರಿಗೆ ಇದು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನನಗೆ ಒಂದು ಕೆಲಸ ಮಾಡಿ, ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡಿದ್ರೆ ನಾವು ನಿಮ್ಮ ಹೆಲ್ಪ್ ಮರಿತೀರಿ, ಮರೆಯಲ್ಲ. ಹೌದಾ? 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ. ಒಂದು 10 ಗಂಟೆ ಅಷ್ಟೊತ್ತಿಗೆ ನಮಗೆ ಮಾಡಿದ್ರೆ ನಾವು ನಿಮ್ಮ ಹೆಲ್ಪ್ ನಾನು ಮರೆಯಲ್ಲ. ಈಗ ಹೇಳ್ಕೊತಿದ್ದೀನಿ ಆ್ಯಂಡ್ ಒಂದು 3 ಗಂಟೆ ಹೋಗಿ ಟೈಮ್ ಕೊಟ್ಟು ನಿಮ್ಮದು ಕ್ಲಿಯರ್ ಮಾಡ್ತೀನಿ. ಅಲ್ಲ ನನಗೆ ಗೊತ್ತಾ ಬ್ಯಾಂಕ್ದು ಓಪನ್ ಆಗಬೇಕಲ್ಲ. ಅಲ್ಲ ಆಯಿತು, ನನಗೊಂದು ಸ್ವಲ್ಪ ನೆಫ್ಟ್ ಮಾಡಿಸ್ಬಿಡ್ರಿ, ಟ್ರಾನ್ಸಾಕ್ಷನ್ ಮಾಡಿಬಿಡ್ಲಾ? ಮಾಡಿಬಿಟ್ಟು ಬೆಸ್ಟ್, ಅದನ್ನ ಬೆಸ್ಟ್ ಮಾಡಿಬಿಡ್ರಿ ಸರ್. ನನಗೆ ನನಗೊಂದು ಇನ್ನೊಂದು ನಾನು ಬೆಂಗಳೂರು ರೀಚ್ ಆಗೋಷ್ಟಿಗೆ ಸೊ ಬ್ಯಾಂಕ್ ಒಂದು ಸ್ವಲ್ಪ ಇದಾಗಲಿ ಆಯಿತು ಸರ್, ನಾನು ಮಾಡ್ಕೊಡ್ತೀನಿ. ನಾನು ಕೊಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ, ನಮ್ಮ ವಾಟ್ಸಪ್ ಮಾಡಿಬಿಡೋಣ, ನಮ್ಮ ಹುಡುಗನ ಕೊಡ್ತೀನಿ ರಾಮು ಅಂತ ಅವ್ರ ಅಕೌಂಟ್. ಥ್ಯಾಂಕ್ ಯು ಅಣ್ಣ. ಸಾಹೇಬ್ರ ಹೆಸರು ಶಿವಶಂಕರ್ ರೆಡ್ಡಿ, ಎನ್ ಎಸ್ ಶಿವಶಂಕರ್ ರೆಡ್ಡಿ. 5 ಸತಿ ಕಂಟಿನ್ಯೂ MLA, ಡೆಪ್ಟಿ ಸ್ಪೀಕರ್ 5 ವರ್ಷ ಆಗಿದ್ರು, ಮಿನಿಸ್ಟರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು. ಏನು ಹೇಳಿ ಇದು ಬಂಕು ಅವ್ರದ್ದೆ ಅಣ್ಣ. ನಾನು ಇನ್ನೂ ಅಲ್ಲಿ ಟೆಂಡರೇ ಕನ್ಫರ್ಮ್ ಆಗಿಲ್ಲ, ಅದು ಒಂದ್ಸತಿ ನಿಮಗೆ ಒಂದ್ಸತಿ ಫೋನ್ ಮಾಡೋದು ಮಾಡಿಬಿಟ್ಟೆ. ಏ ಕನ್ಫರ್ಮ್ ಅಂತ ಹೇಳಿದ್ನಲ್ರಿ ನಾನು MLA ಅವ್ರದ್ದು ಈಗ ಹೇಳಿದ್ಮೇಲೆ ಮುಗಿದೋಯ್ತು. ಇದು ಸಾಹೇಬ್ರ ನಂಬರ್, ನನ್ನ ನಂಬರ್ ಇಲ್ಲ, ಡೈರೆಕ್ಟಾಗಿ ನೀವು ಮಾತಾಡಿ. Thanks. In Namdian Martina. Here from the cleaner Martin. The drilling or the machinery drilling road and machinery drilling. Aitsala MLA, continuous ag MLA, Deputy Speaker, adara jotege Agriculture Minister, ella gottiroru bahala sambhavitru, bahala doddavaru, bahala gauravanvitru, petrol bunk owner matadadu dalita sanghatanegala virudha adu atyanta kolaku ketta bhasheyanalli. ನಿಮ್ಮ ಮನೆಗೆ ಯಾರಾದರೂ ಬಂದಿದ್ರಾ ಸರ್? ಧಮನಿತರ ಪರವಾಗಿ ಹೋರಾಟ ಮಾಡೋರು, ಧಮನಿತರ ಪರವಾಗಿ ನಿಂತ್ಕೊಳ್ಳೋರು, ಅವರ ನೋವುಗಳಿಗೆ ಧ್ವನಿಯಾಗೋರು, ಅವರ ನೋವುಗಳಿಗೆ ಸ್ಪಂದಿಸುವ ಅನೇಕ ದೊಡ್ಡ ದೊಡ್ಡ ಸಂಘಟನೆಗಳು ನಿಜವಾಗಿಯೂ ಕೂಡ ತನ್ನ ಕೆಲಸವನ್ನು ಮಾಡ್ಕೊಂಡು ಬರ್ತಾನೇ ಇದೆ. ನಿಜವಾಗಿಯೂ ಜನರ ಪರವಾಗಿ ನಿಂತಿದ್ದಾರೆ, ಶೋಷಿತರ ಪರವಾಗಿ ನಿಂತಿದ್ದಾರೆ, ವಾಯ್ಸ್ಲೆಸ್ ಅಂತ ಏನು ಕರಿತೀವಿ ಅವರ ಪರವಾಗಿ ನಿಂತ್ಕೊಂಡೇ ಇದ್ದಾರೆ. ಅವರ ಹಕ್ಕುಗಳಿಗಾಗಿ ಅವರೆಲ್ಲರೂ ಕೂಡ ಪ್ರತಿಪಾದಿಸುತ್ತಿದ್ದಾರೆ. ನಿಮಗೆ ಅವರು, ನಾನು ಆ ಪದವನ್ನು ಅವರು ಬಳಸಿದ ಪದವನ್ನು ನಾನು ಬಳಸಲ್ಲ, ಐ ಆಮ್ ಸಾರಿ, ಐ ವಿಲ್ ನಾಟ್ ಡೂ ದಟ್. ತೋರಿಸಿದ್ದೀನಿ ಅಷ್ಟೇ ನಿಮ್ಮ ಮುಂದೆ. ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು. ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಸಂಭಾವಿತರ ಪಟ್ಟಿ ಇಟ್ಕೊಂಡು ಬೋರ್ಡ್ ಹಾಕೊಂಡು ನೇತಾಕೊಂಡು ತಿರುಗಾಡೋಂಥ ನೀವು 2 ಲಕ್ಷ ರೂಪಾಯಿ ಲಂಚದಾಸೆಗೆ ಕೈ ಒಡ್ತೀರಿ ಅಂತಂದರೆ ಗೌರವಾನ್ವಿತರೆ, ಐ ಆಮ್ ಸಾರಿ. ಶಿವಶಂಕರ್ ರೆಡ್ಡಿ ಸರ್, ನಿಮಗೆ ಇಲ್ಲಿಂದಾನೇ ಒಂದು ದೊಡ್ಡ ನಮಸ್ಕಾರ. ಎನಿಥಿಂಗ್ ಟು ಸೇ ಸರ್? ಇವರು ಯಾವ ಪಕ್ಷದ ಕ್ಯಾಂಡಿಡೇಟ್ ನೋಡಿ? ನ್ಯಾಷನಲ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ದಲಿತರ ಅಹಿಂದದ ಪರವಾಗಿ, ದಲಿತರ ಪರವಾಗಿ. ಹೌದು, ದಲಿತರೇ ನಮ್ಮ ಜೀವಾಳ. ದಲಿತರು ದೇಶದ ಒಂದು ಶಕ್ತಿ. ರೈತರು ಹಂಗೆ ನಾವು ಮಾತಾಡ್ತೀವೋ ಅದೇ ರೀತಿ ದಲಿತರು ಒಂದು ದೇಶದ ಶಕ್ತಿ. ಈ ದೇಶ ಕಟ್ಟುವಲ್ಲಿ ದಲಿತರ ಪಾತ್ರವೂ ತುಂಬ ಇದೆ. ನಾವು ಅಂಬೇಡ್ಕರನ್ನು ಪೂಜಿಸ್ತೀವಿ ಇವತ್ತು ಫೋಟೋ ಇಟ್ಕೊಂಡು. ಯಾವುದೋ ಒಂದು ಆಫೀಸ್ಗೆ ಹೋಗಿ, ನಮ್ಮ ಆಫೀಸ್ ಮೇಲೆ ಹತ್ತಿ ನೀವು ಫಸ್ಟ್ ಸಿಗುತ್ತೆ ಅಂಬೇಡ್ಕರ್ ಅವ್ರ ಫೋಟೋ. ಕರೆಕ್ಟ್. ಇವ್ರು ಏನಾಗಿದ್ರು ಅಂತ ಅವರ ಪಿ ಎ ಹೇಳ್ತಾರೆ. 5 ಟರ್ಮ್ಸ್ MLA, ಡೆಪ್ಯೂಟಿ ಸ್ಪೀಕರ್. ಯಾರು MLAಗಳಿಗೇನೆ ಒಂದು ರೂಲ್ಸ್ ಹೇಳಿಕೊಡುವರು. ಡೆಪ್ಯೂಟಿ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು, ಸ್ಪೀಕರ್ ಇಲ್ಲದಾಗ MLAಗಳಿಗೆ ಒಂದು ಸ್ಕೂಲ್ ಟೀಚರ್ ಇದ್ದಂಗೆ ಇವರು ಅಲ್ಲಿ ಕೂತ್ಕೊಂಡು ಒಂದು ಸದನವನ್ನೇ ನಡೆಸಿದವರು ಇವರು. ಹೌದು, ಅಗ್ರಿಕಲ್ಚರಲ್ ಮಿನಿಸ್ಟರ್. ಹೌದು. ಆ್ಯಂಡ್ ದ ವರ್ಡ್ ಈಸ್ ಟಾಕ್ಡ್ ಅಬೌಟ್ ದಲಿತ ಸಂಘಟನೆಯ ಬಗ್ಗೆ, ದಲಿತರ ಬಗ್ಗೆ ಅವರು ಮಾತಾಡಿದ ವರ್ಡ್ ನೋಡಿ. ನಮಗೆ ಥ್ರೆಟನ್ ಮಾಡೋ ಮೊದಲು ಈ ಪಕ್ಷದ ಅಧ್ಯಕ್ಷರ ತಮ್ಮ ಯಾರೇ ಇರಲಿ, ಅವರು ಈ ಎಪಿಸೋಡ್ ನೋಡಬೇಕು, ನಾವು ಏನು ತೋರಿಸ್ತಾ ಇದ್ದೀವಿ ಅಂತ. ಯಾವ ಮುಖ ಇಟ್ಕೊಂಡು ಇವ್ರು ಹೋಗ್ತಾರೆ ನಾಳೆ ನೋಡಿ. ಅವನು ದ ವೇ ಕಾನ್ಫಿಡೆಂಟ್ ಪಿ ಎ ಇಸ್ ಟಾಕಿಂಗ್. ಸರ್, ಇವತ್ತಿಂದ ಡೈರೆಕ್ಟ್ ನಂಬರ್ ನಮ್ಮದು ನೋಡಿ, ತಗೊಳ್ಳಿ, ನೀವು MLA ಕಾರ್ಡ್ ತಗೊಳ್ಳಿ, ನಮ್ಮ MLA ನಿಮ್ಮ ಕೈಯಲ್ಲಿ. 2 ಲಕ್ಷಕ್ಕೆ MLA ಮಾರಾಟ ಆಗಿದ್ದಾನೆ ಅಷ್ಟೇ. MLA ಸೋಲ್ಡ್ ಫಾರ್ 2 lakhs. ಶಿವಶಂಕರ್ ರೆಡ್ಡಿ ಸೋಲ್ಡ್ ಫಾರ್ 2 lakhs ಅಷ್ಟೇ. ಇವತ್ತಿಂದ ಕಾರ್ಡ್ ತಗೊಳ್ಳಿ, ಮಾಡ್ಕೊಳ್ಳಿ, ಏನು ಬೇಕಿದ್ರೆ MLAಗೆ ಡೈರೆಕ್ಟ್. ಸಿ ದ ಲೆವೆಲ್ ಆಫ್ MLA. ಮಾಡ್ಕೊಳ್ಳಿ ನೀವು ಏನು ಬೇಕಾದರೆ MLA ಒಟ್ಟಿಗೆ. ಅವನು ಹೇಳ್ತಾನೆ, ನಂದು RTGS ನೆಫ್ಟ್ ಮಾಡಿಬಿಡಿ, ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ, MLA ಅವ್ರದ್ದು ಇಷ್ಟು, ನಂದು ಇಷ್ಟು, ರಾಮು ಅಂತ ನಂಬರ್ ಕೊಡ್ತೀನಿ, ನಮ್ಮದು ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ, ನೀವು ನೆಫ್ಟ್ ಮಾಡಿಬಿಡಿ. ಯಾಕಪ್ಪ ನಾವು ನಾಚಿಕೆ ಪಡ್ಕೊಬೇಕು ತೋರಿಸ್ಲಿಕ್ಕೆ? ನಾಚಿಕೆ ಪಡ್ಕೊಬೇಕಾಗದ್ದು ಪಕ್ಷದವರು, MLA. ತೀರ್ಮಾನ ಮಾಡಬೇಕಾಗಿದ್ದು ಆ ಕ್ಷೇತ್ರದ ಜನತೆ. ಕರೆಕ್ಟ್. ನಾನು ಬುಡಬುಡಿಕೆ ಆಡಿಸೋನಲ್ಲ ಅಂತ ಹೇಳ್ತಾನೆ. ಬುಡಬುಡಿಕೆ ಕೂಡ ಒಂದು ಜನಾಂಗ. ಹೌದು, ಜನಾಂಗ. ನಾನು ಬುಡಬುಡಿಕೆ ಆಡಿಸೋನಲ್ಲ. ದಲಿತರು ಏನು ತಿನ್ಕೊಳ್ಳೋರು, ಅದು ಭಾಷೆ ನಾವು ಮಾತಾಡೋದು ಬೇಡ, ನಾವು ಬಳಸೋದೇ ಬೇಡ ಅಂತ. ಅಸಹ್ಯ ಭಾಷೆಗಳನ್ನು ನಾವು ಬಳಸೋದು ಬೇಡ ಇಲ್ಲಿ ಕೂತ್ಕೊಂಡು. ಕರೆಕ್ಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸ್ಪೀಕರ್ ಸ್ಥಾನ ಪವಿತ್ರವಾದ ಸ್ಥಾನ ಅದು. ಎಂತೆಂಥವರು ಸ್ಪೀಕರ್ ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ. Correct? Karnataka ಏನು ಹೇಳ್ತಾರೆ ಅಂದ್ರೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅವರನ್ನು ಆ ಒಂದು ಡಿಸ್ಕಷನ್ ಲಾಸ್ಟ್ ಸದನದಲ್ಲೂ ನಾನು ನೋಡಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆದಾಗ ಎಲ್ಲರೂ ಮಾತಾಡ್ತಾರೆ ಅದರ ಬಗ್ಗೆ ಒಂದು ನಾವು ಈ ಚಿಂತನೆ ಯಾಕೆ ಮಾಡಬಾರದು ಯಾಕಂದ್ರೆ ಪಕ್ಷಾತೀತವಾಗಿ 5 ವರ್ಷ ಏನು ಇಲ್ಲದೆ ಕೂತ್ಕೊಂಡಿರ್ತಾರೆ ಅವರು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಕರೆಕ್ಟ್ ಆ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿಕೊಟ್ಟ ಮಾಸ್ಟರ್ ತರ ಅಂತ ಹೇಳ್ತಾರೆ See the level of this deputy speaker who's handled the country. Yeah. Right, sir. Matarana, Power Beteya, Yeradane Sanchalanake, Chapter 3 na Yeradane Sanchalanake, Dhumkibidona Navu Ivaga, Yaru Hagidre, Namma Power Beteya, Yeradane Bete, Yen Hesru, Yavur. Annadani, Malavalli avaru, sir, namaskara, hegiddiri. Hesaralli tavu Annadanigalu, bhala danashuraru, annavanna dana maduvavaru, janara jotege nilluvavaru, hasidavarige neevu hesaralle itkondiddiri naan Annadani anta. Adre tavu yen madiddu City Civil Court munbhaga deal madiddu. City Civil Court ಮುಂಭಾಗದಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷ ರೂಪಾಯಿಗಳನ್ನು ತಾವಿಸ್ಕೊಂಡ್ರಿ ಅದನ್ನು ಅನ್ನದಾನ ಮಾಡೋಕ್ಕೆ ಇಸ್ಕೊಳ್ಳಿಲ್ಲ ತಾವು ಡೊನೇಷನ್ನು ಅಂತ ಇಸ್ಕೊಂಡಿದ್ದು ಲಂಚ ಜೆಡಿಎಸ್ನ ಶಾಸಕರು ಬಹಳ ಗೌರವಾನ್ವಿತರು ಬಹಳ ಹಿರಿಯರು ದ ಮೋಸ್ಟ್ ರೆಸ್ಪೆಕ್ಟೆಡ್ ನಮಸ್ಕಾರ ಸರ್ ಅನ್ನದಾನಿ ಸರ್ ಹೇಗಿದ್ದೀರಿ ಸರ್ ಮಳವಳ್ಳಿಯ ಜೆಡಿಎಸ್ನ ಶಾಸಕರು ಅನ್ನದಾನಿಯವರು ಕೂಡ ಭರ್ಜರಿ ಡೀಲ್ ನಡೆಸಿದರು ಬೆಂಗಳೂರಿನಲ್ಲಿಯೇ ಡೀಲ್ ಮಾತುಕತೆಯನ್ನು ಮಳವಳ್ಳಿಯ ಶಾಸಕರು ನಡೆಸಿದರು ಸಾರ್ ಮಳವಳ್ಳಿಯಲ್ಲಿ OFC ಕೇಬಲ್ ಅಳವಡಿಕೆ ಸಂಬಂಧ ಅಂತ ನಾವು ಮಾತುಗಳಿದ್ವಿ ಕಮಾನ್ ಐಸೆ ಅಂದ್ಬಿಟ್ಟು ಪಬ್ಲಿಕ್ನಲ್ಲಿಯೇ ಡೀಲ್ ಮಾತುಕತೆಯನ್ನು ಚಾಣಾಕ್ಯ ಶಾಸಕರು ಕುದುರಿಸಿದ್ರು ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ನಡೆದಾಡಿಕೊಂಡು ಡೀಲ್ ಮಾಡಿದರು ಕಿಲೋಮೀಟರಿಗೆ ತಲಾ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು ಅಂತಿಮವಾಗಿ 1 ಲಕ್ಷಕ್ಕೆ ಒಪ್ಪಿಕೊಂಡು ಅಡ್ವಾನ್ಸ್ ಪಡೆದುಕೊಂಡರು ಮಾನ್ಯ ಶಾಸಕರು ಭಾಳ ಸಲೀಸಾಗಿ ಬ್ಯೂಟಿಫುಲ್ಲಾಗಿ ಜೇಬಿಗೆ ರಪಕ್ಕನೆ ತಗೊಂಡು ಟುಪಕ್ಕನೆ ಇಳಿಸ್ಕೊಂಡ್ರು ಮಾನ್ಯ ಅನ್ನದಾನಿ ಸಾಹೇಬರು ನೋಡ್ತೀರಾ ಹಿರಿಯರು ಗೌರವಾನ್ವಿತರಾದಂಥ ಶ್ರೀಯುತರು ಸನ್ಮಾನಿತರಾದಂಥ ದೇಶ ಕಂಡ ಅಪ್ರತಿಮ ಶಾಸಕರಲ್ಲಿ ಒಬ್ಬರಾಗಿರುವಂಥ ಅನ್ನದಾನಿ ಸಾರ್ ಏನು ಮಾಡಿದ್ರು ನೋಡಿ ಇದೆಯಲ್ಲ ಕೊಟ್ಬಿಟ್ಟಾಗಪ್ಪ ಆಮೇಲೆ ಮಾತಾಡ್ಕೊಳ್ಳೋಣ ಈಗ 3 ಕಿಲೋಮೀಟರ್ಸ್ಗೆ ಏನು ಅಂತ ನೀವು ಏನು ಕೊಡ್ತಾ ಇದ್ದೀರಿ ಗೊತ್ತಿಲ್ಲ ಈ ವರ್ಷದಾಗ ನೀವು ಮಾಡ್ತಾ ಇರೋದು ಅಲ್ಲ ಒಂದು ಬೆಂಗಳೂರು ಒಂಥರ ಇದೆ ಮತ್ತು ರೂರಲ್ ಒಂಥರ ಇದೆ ಮೇಡಮ್ ನೀವು ಬೆಂಗಳೂರಲ್ಲಿ ಏನು ಕೊಡ್ತಾ ಇದ್ದೀರಿ ಬೆಂಗಳೂರು 2 ಲಕ್ಷ ಅಲ್ಲೆಷ್ಟು ಕೊಡ್ತಾ ಇದ್ದೀರಿ 1.5 ಯಾಕಂದರೆ ಇಲ್ಲಿ ಟ್ರಾಫಿಕ್ ಜಾಮು ಅವರು ಇವರು ಇಂಜಿನಿಯರ್ಸ್ ಎಲ್ಲ ಬರ್ತಾರೆ 2 ಲಕ್ಷ ಕೊಡೋದು ಏನು ಆಗಲ್ಲ ಏನು ಕೊಟ್ಟರೆ ಏನಾಗುತ್ತೆ ನಿಮಗೇನು ಲಾಸ್ ಆಗುತ್ತೆ ವರ್ಕೌಟ್ ಆಗಲ್ಲ ಸರ್ ಏನಿಲ್ಲ ವರ್ಕೌಟ್ ಆಗಲ್ಲ 3 ಕಿಲೋಮೀಟರ್ ಇದೆ ಈಗ ಒಂದು ಅಡ್ವಾನ್ಸ್ ಕೊಟ್ಟು ನೆಕ್ಸ್ಟ್ ವಾರದಲ್ಲಿ ಇಂಗ್ಲೀಷ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಥ್ಯಾಂಕ್ ಯು ಮೇಡಮ್ ಯಾವ ಬಗ್ಗೆ ನೆಕ್ಸ್ಟ್ ಇವ್ರದ್ದು ವಾರ ಏನಾದರೂ ಎಂ ಪಿ ಅವ್ರದ್ದು ಏನಾದರೂ ಮಾತಾಡ್ಬೇಕಾ ಅಥವಾ ಯಾರ ಹತ್ರ ಮಾತಾಡೋದು ಒಂಚೂರು ಇವಾಗ ಅವ್ರಿಗೆ ಹೇಳ್ಬೇಕಾ ಅದೇ ಅಲ್ಲಿ ಬರ್ತೀವಲ್ಲ ರೂಟ್ ಯಾವುದು ನಿಮ್ಮದು ಹಾಂ ಕೊಡ್ತೀನಿ ಅಣ್ಣ ನಾಗೇಗೌಡನಲ್ಲಿ ಇದೆಯಲ್ಲ ನಾಗೇಗೌಡಲ್ಲಿ ಹಾಂ ಸರಿ ಹ್ಞೂ ಆ ರೋಡ್ ರೂಟ್ ರೂಟ್ ನಾಪ್ಕೊಡ್ತೀನಿ ಅಣ್ಣ ನಿಮ್ಗೆ ಫೋನ್ ಮಾಡ್ತೀನಿ ಥ್ಯಾಂಕ್ಸ್ ಅಣ್ಣ. OFC ಕೇಬಲ್ ಅಂತ ಒಂದು 3 ಕಿಲೋಮೀಟರ್ ಹೋಗ್ತಾ ಇದ್ದೀನಿ. ವ್ಯವಸ್ಥೆ ಮಾಡ್ಬಿಟ್ಟು ಕಿಲೋಮೀಟರ್ ಗೊತ್ತಿದೆಯಲ್ಲ ಕೊಟ್ಬಿಟ್ಟಾಗಪ್ಪ ಆಮೇಲೆ ಮಾತಾಡ್ಕೊಳ್ಳೋಣ. ಈಗ 3 ಕಿಲೋಮೀಟರ್ಸ್ಗೆ ಏನು ಅಂತ ನೀವು ಏನು ಕೊಡ್ತಾ ಇದ್ದೀರಿ ಗೊತ್ತಿಲ್ಲ. ಈ ಹೊಸದಾಗಿ ನೀವು ಮಾಡ್ತಾ ಇರೋದು ಅಲ್ಲ, ಒಂದು ಬೆಂಗಳೂರು ಒಂಥರ ಇದೆ ಮತ್ತು ರೂರಲ್ ಒಂಥರ ಇದೆ ಮೇಡಮ್. ನೀವು ಬೆಂಗಳೂರಲ್ಲಿ ಏನು ಕೊಡ್ತಾ ಇದ್ದೀರಿ? ಬೆಂಗಳೂರು 2 ಲಕ್ಷ. ಅಲ್ಲಿ ಎಷ್ಟು ಕೊಡ್ತಾ ಇದ್ದೀರಿ? 1.5. ಯಾಕಂದರೆ ಇಲ್ಲಿ ಟ್ರಾಫಿಕ್ ಜಾಮು ಅವರು ಇರೋದು ಇಂಜಿನಿಯರ್ಸ್ ಎಲ್ಲ ಬರುತ್ತೆ. 2 ಲಕ್ಷ ಕೊಡೋದು ನಮಗೆ ಏನು ಆಗಲ್ಲ ಕೊಡೋದು. ಏನು ಕೊಟ್ಟರೆ ಏನಾಗುತ್ತೆ? ನಿಮಗೇನು ಲಾಸ್ ಆಗುತ್ತೆ? ವರ್ಕೌಟ್ ಆಗಲ್ಲ ಸರ್, ಏನಿಲ್ಲ ವರ್ಕೌಟ್ ಆಗಲ್ಲ. 3 ಕಿಲೋಮೀಟರ್ ಇದೆ. ಈಗ ಒಂದು ಅಡ್ವಾನ್ಸ್ ಕೊಟ್ಟರೆ ನೆಕ್ಸ್ಟ್ ವಾರದಲ್ಲಿ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಥ್ಯಾಂಕ್ಸ್ ಅಣ್ಣ. ಯಾವ ಬಗ್ಗೆ ನೆಕ್ಸ್ಟ್ ವಾರ ಇವ್ರದ್ದು ವಾರ ಏನಾದರೂ ಎಂ ಪಿ ಅವ್ರದ್ದು ಏನಾದರೂ ಮಾತಾಡ್ಬೇಕಾ ಅಥವಾ ಏನು ಬರೋದು? ಯಾರ ಹತ್ರನೂ ಮಾತಾಡೋದು ನಿಮ್ಮ ಕೆಲಸ ನೀವು ಒಂಚೂರು ಇವಾಗ ಇವಾಗ ಒಂಚೂರು ಇವಾಗ ಅವ್ರು ಹೇಳ್ಬೇಕಲ್ಲ. ಅದೇ ಅಲ್ಲಿ ಬರ್ತೀವಲ್ಲ. ರೂಟ್ ಯಾವುದು ನಿಮ್ಮದು? ಹಾಂ ಗೊತ್ತಿಲ್ಲ ಅಣ್ಣ, ನಾಗೇಗೌಡನಲ್ಲಿ ಇದೆಯಲ್ಲ ನಾಗೇಗೌಡ. ಹ್ಞೂ ಆ ರೋಡ್ ರೂಟ್ ಉದ್ದಕ್ಕೂ ಆ ರೂಟ್ ಮ್ಯಾಪ್ ಕೊಡ್ತೀನಿ ಅಣ್ಣ, ನಿಮ್ಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಮಳವಳ್ಳಿ ಶಾಸಕರ ಅಳ್ಳಾಬೆಳ್ಳಿ ಆಟ ನೋಡಿದ್ರಲ್ಲ, ಭಾಳ ಚೆನ್ನಾಗಿತ್ತಲ್ಲ. ಭಾಳ ನಾಚಿಕೆಗೇಡು ಅಂತ ಅನ್ಸತ್ತಲ್ವ, ಹೃದಯಕ್ಕೆ ಚೂರಿ ಇರ್ದಂಗೆ ಆಗತ್ತಲ್ವ. ಬೆಂಗಳೂರು ಮೆಟ್ರೋ ಸ್ಟೇಷನ್, ಸೆಂಟ್ರಲ್ ಕಾಲೇಜಿನ ಮೆಟ್ರೋ ಸ್ಟೇಷನ್ ಹತ್ರ ಶಾಸಕರು ಬರ್ತಾರೆ. ಅನ್ನದಾನಿಗಳು ಹೆಸರಲ್ಲೇ ಅನ್ನ ದಾನಿ ಎಲ್ಲ ಇಟ್ಕೊಂಡಿರೋರು, ನೀನು ನನಗೆ ದಾನ ಮಾಡಪ್ಪ, ನನ್ನ ಜೇಬಿಗೆ, ನನ್ನ ಎಂಜಿಲ್ ಕಾಸಿಗೆ, ನನ್ನ ಎಂಜಿಲ್ ಜೇಬಿಗೆ ಅಂತ ಹೇಳ್ತಾರೆ ಮಾನ್ಯ ಶಾಸಕರು. ಭಾಳ ಗೌರವಾನ ಶಾಸಕರು, ಭಾಳ ಗೌರವ. ನನಗೆ ನಮಸ್ಕಾರ ಸರ್. ಭಾಳ ಹಿರಿಯರು ಪಾಪ, ಭಾಳ ದೊಡ್ಡವರು. ಅದೇನು ಮಾಡ್ಕತ್ತೆ ಮಾಡ್ಕೋಗಪ್ಪ, ಯಾವನಿಗೂ ಹೇಳ್ಬೇಡ ನೀನು ಅಂತಾರೆ. ಏನು 5 ನಿಮಿಷ, 5 ಮಿನಿಟ್ಸ್, ಆ್ಯಂಡ್ ಹಿ ಡಸಂಟ್ ಇವನ್ ನೋ ವಾಟ್ ಈಸ್ ಅನ್ OFC ಕೇಬಲ್. ಏನಂಗಂದರೆ OFC ಕೇಬಲ್ ಅಂದರೆ ಏನು ಅಂತಾರೆ. ಅದೇ ಅಣ್ಣ ಕೇಬಲನ್ನು ಡ್ರಿಲ್ ಮಾಡಿಕೊಂಡು ಒಳಗಡೆ ಹಾಕೋದು. ಅದು ಏನೋ ಹಾಕ್ಕೊಳಪ್ಪ ನೀನು, ನೀನು ಏನು ಬೇಕಾದರೂ ಹಾಕ, ನೀನು OFC ಆದರೂ ಹಾಕು, ನೀನು KFCನಾದರೂ ಹಾಕ ನೀನು, ಆದರೆ ನನಗೆ ಬರಬೇಕಾಗಿರೋದಂತೂ ಬರಬೇಕು ಅಂತನ್ನೋದು ಹಲವು ಶಾಸಕರ ಅಭಿಪ್ರಾಯ, ಹಲವು ಶಾಸಕರ ಡೀಲ್. 3ನೇ ಬೇಟೆಗೆ ಹೊಟ್ಟುಬಿಡ್ತೀನಿ ನೇರವಾಗಿ, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಅದಾದ ಮೇಲೆ ಮಾತನಾಡೋಣ ನಾವು. ಯಾರು ಹಾಗಿದ್ರೆ ಪವರ್ ಬೇಟೆಯ ಬೇಟೆ ನಂಬರ್ 3. ಅವ್ರನ್ನಂತೂ ನೋಡಿದ್ರಿ ನೀವು, ಅನ್ನದಾನಿ ಅವ್ರನ್ನ ರೋಡಲ್ಲಿ ಜನ ಇದ್ದರೂ ಕೂಡ ಯಾರು ಏನು ಅನ್ಕೊಳ್ತಾಳೆ ಅಂತ ಕೂಡ ಯೋಚನೆ ಕೂಡ ಮಾಡದೆ ದುಡ್ಡು ತಗೊಂಡ್ರು. ಮತ್ತೊಬ್ಬರು ಭಾಳ ಗೌರವಾನ್ವಿತರು, ಮತ್ತೊಬ್ಬರು ತುಕಾರಾಮ್ ಅವರು, ಭಾಳ ಸಿಂಪಲ್ ಮನುಷ್ಯ, ಭಾಳ ಒಳ್ಳೆಯವರು ಪಾಪ. ಒಂದೇ ಒಂದು ಸಣ್ಣ ಕಾರ್ ಇಟ್ಕೊಂಡು ತಿರುಗ್ತಾರೆ. ಸಂಡೂರಿನ ಶಾಸಕರು, ಹಲವು ಸಲ ಆಯ್ಕೆ ಆಗಿ ಬಂದವರು ಅಂತ ಬಿರುದನ್ನು ಪಡೆದುಕೊಂಡಿರೋರು. ಆದರೆ ಶಾಸಕರ ನಿವಾಸದ ಎದುರುಗಡೆ ಸಂಡೂರು, ಅಲ್ಲಿ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾರೆ ಈ ತುಕಾರಾಮ್ ಸಾಹೇಬರು, ಮಾನ್ಯ ಗೌರವಾನ್ವಿತ ಶಾಸಕರು. ಇವ್ರ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ ಕ್ಷೇತ್ರದ ಜನಕ್ಕೆ. ಇನ್ಫ್ಯಾಕ್ಟ್ ಈ ಸಲ ಇವರೇ ಆಯ್ಕೆಯಾಗಿ ಬರ್ತಾರೆ, ಡೌಟೇ ಇಲ್ಲ ಅನ್ನೋ ಥರದಲ್ಲಿ ಮಾತು. ಆದರೆ ಇವರ ಡೀಲ್ ಮಾತುಕತೆ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಕತ್ತಲಿನಲ್ಲಿ ಡಿಫ್ರೆಂಟಾಗಿ ಡೀಲ್ ಮಾತುಕತೆಯನ್ನು ಮಾನ್ಯ ಶಾಸಕರು ನಡೆಸ್ತಾರೆ. ಸಂಡೂರಿನಲ್ಲಿರುವ ತಮ್ಮ ನಿವಾಸದ ಎದುರಲ್ಲಿ ಮರದ ಕೆಳಗೆ ಡೀಲ್ ನಡೆಸ್ತಾರೆ. ತಮ್ಮ ಮೇಲೆ ಬೆಳಕು ಬೀಳದಂತೆ ಚಾಣಾಕ್ಷ ಶಾಸಕ ಎಚ್ಚರಿಕೆ ವಹಿಸ್ತಾರೆ. OFC ಕೇಬಲ್ ಅಳವಡಿಕೆ ಸಂಬಂಧ ಕಿಲೋಮೀಟರ್ಗೆ ತಲಾ 2 ಲಕ್ಷ ರೂಪಾಯಿ ಡೀಲ್, ಅಂತಿಮವಾಗಿ 5 ಕಿಲೋಮೀಟರ್ಗೆ ಅಂದರೆ ಟೋಟಲ್ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಲಂಚದ ಹಣವಾಗಿ 5 ಲಕ್ಷ ಬೇಕು ಅಂತಾರೆ. ಬೆಂಗಳೂರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ, ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ಗೆ ಹಣ ತಲುಪಿಸಿ ಅಂತ ಕೇಳಿಕೊಳ್ಳುತ್ತಾರೆ ಮಾನ್ಯ ಶಾಸಕರು. ತುಕಾರಾಮ್ ಡಿಮ್ಯಾಂಡ್ಗೆ ಒಪ್ಪಿಕೊಂಡ ನಂತರ ನಮ್ಮ ಎಸ್ಐಟಿಗೆ ಕರೆ ಮೇಲೆ ಕರೆ ಬರುತ್ತೆ. ಏನ್ರಪ್ಪ ದುಡ್ಡು ಯಾವಾಗ್ರಪ್ಪ ತಲುಪಿಸೋದು ನೀವು ಅಂತಾರೆ. ಸತತವಾಗಿ ಇಂಥವ್ರಿಗೆ ಹಣ ತಲುಪಿಸಬೇಕು ಅಂತ ನಂಬರ್ ಕೂಡ ಕೊಡ್ತಾರೆ ಮಾನ್ಯ ಶಾಸಕರು. ಡೀಲ್ ವೇಳೆ ಕತ್ಲೆಯಲ್ಲಿ ತಪ್ಪಿಸ್ಕೊಂಡಿದ್ದಂಥ ತುಕಾರಾಮ್ರು ನಿರಂತರವಾಗಿ ಕರೆಗಳನ್ನು ಮಾಡ್ತಾರೆ. ಕರೆಗಳನ್ನು ಮಾಡಿ 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 5 ಲಕ್ಷಕ್ಕೆ ಮಾನ್ಯ ಶಾಸಕರು ಹೆಂಗೆ ಹಿಂದೆ ಬೀಳ್ತಾರೆ ಅಂತಂದರೆ, ಸಾಲ ಕೊಟ್ಟವ್ರು ಕೂಡ ಹಿಂಗೆ ಹಿಂದೆ ಬಿದ್ದಿರಲಿಕ್ಕಿಲ್ಲ. 5 ಕೋಟಿ ಡೀಲು ಅಲ್ಲ, 10 ಕೋಟಿ ಡೀಲು ಅಲ್ಲ, 5 ಲಕ್ಷದ ಡೀಲ್ಗೆ ಹೆಂಗೆ ಹಿಂದೆ ಬೀಳ್ತಾರೆ ಅಂತಂದರೆ ನೀವು ಗಾಬರಿ ಬಿದ್ದೋಗ್ತೀರಿ. ನೋಡ್ತೀರಾ, ಕೇಳಿಸ್ಕೊಳ್ತೀರಾ? ನೋಡಿ, ಕಿಲೋಮೀಟ್ರ್ ಇಷ್ಟು ಅಂತ ಕೊಡ್ತಾ ಇದ್ದೀವಣ. ನನಗೆ ಅವೆಲ್ಲ ಬೇಕಿಲ್ಲ, ಎಷ್ಟು ಅಲ್ಲೇ ಬೆಂಗಳೂರಲ್ಲಿ ಕೊಟ್ಬಿಡಿ. ಸರಿ ಆಯ್ತಾನೆ, ಓಕೆ ಅಣ್ಣ. ಅಲ್ಲಿ ಇಟ್ಕೊಂಡಿದ್ದು ಯಾರನ್ನ ಅವ್ರಿಗೆ ಕಿರಿಕ್ ಮಾಡೋದು ಅದು ಇದು ಕೊಡೋದಾಗ್ತದೆ, ಅಲ್ಲಿ ಅಲ್ಲೇ ಮಾಡಿ. ಸರಿ, ಏನು ಕೊಡೋದಿದೆ ಕೊಡಿ. ಓಕೆ ಓಕೆ, ನಾವೇನು ಯಾವತ್ತಿಗೂ ಇಂಥವೆಲ್ಲ ಏನಿಲ್ಲ, ಬಟ್ ನನ್ನ ವ್ಯವಸ್ಥೆ ಕೆಡಬಾರ್ದು ಅಂತ ನಾವಿರೋದು. ಅರ್ಥ ಆಯ್ತಾ? ಇಲ್ಲ, ನಾನೇ ಮಾಡಬೇಕು ಅಂತ ಹಲ್ಕೆ ಕೆಲಸ ಮಾಡಿಲ್ಲ. ಗಿರೀಶ್ ಅಂತ ಇರ್ತಾನೆ, ಏನು ಮಾಡ್ತೀನಿ ಆಮೇಲೆ ಲೊಕೇಶನ್ ಹೇಳ್ಬಿಟ್ರೆ ಬೇಡ. ಇಲ್ಲ ಸ್ವಾಮೀಜಿ ಗಿರೀಶ್, ಅದು ಇದು ಪ್ರಿಂಟಿಂಗ್ ಪ್ರೆಸ್ ಅದು ನಿಮಗೆ ಒಬ್ಬರು ಬರ್ತಾರೆ, ಅವ್ರು ಎಷ್ಟು ಮಾಡ್ತಾರೆ ಹೇಳಕ್ಕೆ ಇರ್ತೀನಿ, ಬಂದು ಮುಟ್ಸ್ತಾರೆ ನಿಮಗೆ. ಓಕೆ, ಅದು ಒಯ್ದು ಕೊಟ್ಬಿಡೋದು ಪ್ರಿಂಟಿಂಗ್ ಪ್ರೆಸ್. ಹಾಂ ಆಯ್ತು, ವೆರಿ ಗುಡ್. ಮಾಡಿ ಮಾಡಿ, ಹ್ಞೂ ನಂಗೆ ಕಳಿಸ್ತೀನಿ. ಹಾಂ ಕೊಟ್ಬಿಡೋರು, ಕ್ಲಿಯರ್ ಮಾಡಿಬಿಡೋರು. ಎಷ್ಟಿದೆ ಅವ್ರದ್ದು ಜನರದಿಂದ? ಹಾಂ, ಓಕೆ 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 ಗುಡ್. ಆಯಿತು, ನಾನೆಲ್ಲ ನಿನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ನೀನು ಆಮೇಲೆ ಹಾಕೊಂಡು. ಓಕೆ ಆಯಿತು, ಗಿರೀಶ್ ಅದು ಲೊಕೇಶನ್ ತಗೊಳ್ಳೋ. ಲೊಕೇಶನ್ ಏನಿಲ್ಲ. ಓಕೆ ಓಕೆ, ಒಂದು ನಿಮಿಷ ನಂಬರ್ ಏನು? 70 19 ಗಿರೀಶ್ ಅಂತ. ಈಗ ಎಷ್ಟಾಗುತ್ತೆ ಅಷ್ಟು ಮಾಡಿ. ಎಷ್ಟು ಮಾಡ್ತೀನಿ ನಾನು? ಒಂದು 5 ಮಾಡ್ತೀನಿ. 5 ಬೇಕಾಗತ್ತೆ ಅವ್ರ ಇವ್ರಿಗೆ ಕೊಡೋಕೆ. ಒಂದು 2 ಇಟ್ಕೊಂಡಿರ್ರಿ, ಅರ್ಥ ಆಯ್ತು. ಅವ್ರ ಇವ್ರಿಗೆ ಕಿರಿಕ್ ಮಾಡಿ ಆತ ನೀವು ಕೊಡಬೇಕಾಗಿಲ್ಲ. ಒಂದು 5 ಅಲ್ಲಿ ಇದು ಮಾಡಿ, ಆಮೇಲೆ ಇನ್ನೊಂದು 5 ಮಾಡಿ. ಹ್ಞೂ ಓಕೆ, ನಾಳೆ ಒಯ್ದು ಅವ್ನು ಗಿರೀಶ್. ಓಕೆ ಗಿರೀಶ್, ನಿಮ್ಮ ಹೆಸರು ಹೇಳೋದು ಸಾಕಲ್ಲ. ಆಮೇಲೆ ಒಂದು ಆಮೇಲೆ ಉಳ್ಕ್ಯದ ಆಮೇಲೆ ಹೇಳ್ತೀನಿ. ಸರಿ. ಈಗ ನಿಮ್ಮ ಹತ್ರನೂ ಕಷ್ಟ ಆಯ್ತಲ್ಲ. ಅದು ಬೇರೆ ಅಣ್ಣ, ಇಯರ್ ಎಂಡು ಸೆಕೆಂಡ್ ಯಾವ ಸೆಕೆಂಡ್ ಇದು ಮಿಷನರಿ ಎಲ್ಲ ಬರುತ್ತಲ್ಲ, ನಾವು ಆವಾಗ ಮಾಡಿಬಿಟ್ಟು ಬೇರೆ ಆ ಪಿ ಎಗಳ್ದು ಏನು ಇದು ಮಾಡ್ಕೊಳಕ್ಕೆ ಹೋಗಲಿ. ಇಲ್ಲ ಎಲ್ಲ ಹೊಲ್ಸು ಮಾಡ್ತಾರೆ ಅಲ್ಲೇ, ಯಾವ್ದನ್ನ ಖರ್ಚಿದ ಅಲ್ಲೇ ಪಾರ್ಟಿ ಬಂದ್ಬಿಡ್ತೀವಿ, ನಾವು ಯಾವುದು ಮುಟ್ಟಲ್ಲ. ಓಕೆ ಸೂರ್ಯ, ನಿನಗೆ ಮಾತಾಡ್ತೀನಿ. ಓಕೆ ಥ್ಯಾಂಕ್ ಯು. ನಾಳೆ ಗಿರೀಶ್ ಇದು ಮಾಡಿ. ಹ್ಞೂ ಸರಿ, ಒಳ್ಳೆಯದ. ಏನಿದ್ರೆ ನನಗೆ ಡೈರೆಕ್ಟಾಗಿ ಮಾತಾಡಿ. ಓಕೆ, ನಂಬರ್ ಇರುತ್ತೆ. ಇಲ್ಲಿ ಯಾರು ತೊಂದರೆ ಗಿಂದರೆ ಮಾಡಿದರೆ 10-15 ಸಾವಿರ ಕೊಟ್ಕೊಂಡು ಹೋಗಿ. ಒಳ್ಳೆಯದು. ಓಕೆ, ಏನು ಕಾರ್ ಬರಲಿಕ್ಕೆ ನಾನು ಹೋಗು. ಏನು ಮಾಡು, ಫಸ್ಟು ಗಿರೀಶಿಗೆ ನಾಳೆ ಮಾಡಿಬಿಡು, ಒಂದು ವಾರ ಬಿಟ್ಟು ಅಂದ್ಬಿಟ್ಟು ಆಮೇಲೆ ಮಾಡು. ಹ್ಞೂ ಸರಿನಾ? ಕಾರ್ ಹಾಕ್ತೀನಿ. ರೇಟ್ ಹೋಗ್ಬಾರ, ರೇಟ್ ನಾಳೆ ಒಂದು ಎಷ್ಟು ಗಂಟೆ ಹೋಗ್ತೀನಿ ನೀನು? ಹೋಗಿ ಅವರಿಗೆ ಮಾತಾಡ್ತೀನಿ. ಸರಿ, ಎಷ್ಟು ಬರೋಕ್ಕಿಂತ ಅಷ್ಟು ಕೊಡ್ಬೋದು ಅಷ್ಟೇ. ಓಕೆ ಥ್ಯಾಂಕ್ ಯು. 1 ಕಿಲೋಮೀಟ್ರ್ ಇಷ್ಟು ಅಂತ ಕೊಡ್ತಾ ಇದ್ದೀವಣ. ನನಗೆ ಅವೆಲ್ಲ ಬೇಕಿಲ್ಲ, ಎಷ್ಟು ಅಲ್ಲೇ ಬೆಂಗಳೂರಲ್ಲಿ ಕೊಟ್ಬಿಡಿ. ಸರಿ ಆಯ್ತಾನೆ, ಓಕೆ ಅಣ್ಣ. ಅಲ್ಲಿ ಇಟ್ಕೊಂಡಿದ್ದು ಯಾರನ್ನ ಅವ್ರಿಗೆ ಕಿರಿಕ್ ಮಾಡೋದು ಅದು ಇದು ಕೊಡೋದಾಗ್ತದೆ, ಅಲ್ಲಿ ಅಲ್ಲೇ ಮಾಡಿ. ಸರಿ, ಏನು ಕೊಡೋದಿದೆ ಕೊಡಿ. ಓಕೆ ಅಣ್ಣ, ಓಕೆ. ನಾವೇನು ಯಾವತ್ತಿಗೂ ಇಂಥವೆಲ್ಲ ಏನಿಲ್ಲ. ಬಟ್ ನನ್ನ ವ್ಯವಸ್ಥೆ ಕೆಡಬಾರ್ದು ಅಂತ ನಾವಿರೋದು ಅರ್ಥ ಆಯ್ತಾ? ಇಲ್ಲ ನಾನೇ ಮಾಡಬೇಕು ಅಂತ ಹಲ್ಕ ಕೆಲಸ ಮಾಡಿಲ್ಲ. ಗಿರೀಶ್ ಅಂತ ಇರ್ತಾನೆ, ಏನು ಮಾಡ್ತೀನಿ ಆಮೇಲೆ ಲೊಕೇಶನ್ ಹೇಳ್ಬಿಟ್ರೆ ಬೇಡ. ಇಲ್ಲ ಸ್ವಾಮೀಜಿ ಗಿರೀಶ್ ಅದು ಇದು ಪ್ರಿಂಟಿಂಗ್ ಪ್ರೆಸ್ ಅದು ನಿಮಗೆ ಒಬ್ಬರು ಬರ್ತಾರೆ, ಅವ್ರು ಎಷ್ಟು ಮಾಡ್ತಾರೆ ಹೇಳಕ್ಕೆ ಹೇಳ್ತೀನಿ, ಬಂದು ಮುಟ್ಸ್ತಾರೆ ನಿಮಗೆ. ಓಕೆ, ಅದು ಒಯ್ದು ಕೊಟ್ಬಿಡೋದು ಪ್ರಿಂಟಿಂಗ್ ಪ್ರೆಸ್. ಹಾಂ ಆಯ್ತು, ವೆರಿ ಗುಡ್. ಮಾಡಿ ಮಾಡಿ ಹ್ಞೂ ನಂಗೆ ಕಳಿಸ್ತೀನಿ. ಹಾಂ ಕೊಟ್ಬಿಡೋದು, ಕ್ಲಿಯರ್ ಮಾಡಿಬಿಡೋದು. ಎಷ್ಟಿದೆ ಅವ್ರದ್ದು ಜನರದಿಂದ? ಹಾಂ ಓಕೆ 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 ಗುಡ್. ಆಯಿತು, ನಾನೆಲ್ಲ ನಿನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ನೀನು ಆಮೇಲೆ ಹಾಕೊಂಡು. ಓಕೆ ಆಯಿತು ಗಿರೀಶ್ ಅದು ಲೊಕೇಶನ್ ತಗೊಳ್ಳ. ಲೊಕೇಶನ್ ಏನಿಲ್ಲ. ಓಕೆ ಓಕೆ ಒಂದು ನಿಮಿಷ ನಂಬರ್ ಏನು? 70 190 ಗಿರೀಶ್ ಅಂತ. ಈ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಎಷ್ಟು ಮಾಡ್ತೀನಿ ನಾನು? ಒಂದು 5 ಮಾಡ್ತೀನಿ. 5 ಈಗ ಬೇಕಾಗತ್ತೆ ಅವ್ರ ಇವ್ರಿಗೆ ಕೊಡೋಕೆ. ಒಂದು 2 ಇಟ್ಕೊಂಡಿರಿ, ಅರ್ಥ ಆಯ್ತು? ಅವ್ರ ಇವ್ರಿಗೆ ಕಿರಿಕ್ ಮಾಡಿ ಆತ ಅದೇನು ಕೊಡಬೇಕಾಗುತ್ತೆ. ಒಂದು 5 ಅಲ್ಲಿ ಇದು ಮಾಡಿ, ಆಮೇಲೆ ಇನ್ನೊಂದು 5 ಮಾಡಿ. ಹ್ಞೂ ಓಕೆ, ನಾಳೆ ಒಯ್ದು ಅವ್ನು ಗಿರೀಶ್ಗೆ. ಓಕೆ ಗಿರೀಶ್, ನಿಮ್ಮ ಹೆಸರು ಹೇಳೋದು ಸಾಕಲ್ಲ. ಆಮೇಲೆ ಒಂದು ಆಮೇಲೆ ಉಳ್ಕ್ಯದ ಆಮೇಲೆ ಹೇಳ್ತೀನಿ. ಸರಿ, ಈಗ ನಿಮ್ಮ ಹತ್ರನೂ ಕಷ್ಟ ಆಯ್ತಲ್ಲ. ಅದು ಬೇರೆ ಅಣ್ಣ ಇಯರ್ ಎಂಡು ಸೆಕೆಂಡ್ ಯಾವ ಸೆಕೆಂಡ್ ಇದು ಮಿಷನರಿ ಎಲ್ಲ ಬರುತ್ತಲ್ಲ, ನಾವು ಆವಾಗ ಮಾಡಿಬಿಟ್ಟು ಸರಿ ಆ ಪಿ ಎಗಳ್ದು ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಎಲ್ಲ ಹೊಲಸು ಮಾಡ್ತಾರೆ, ಅಲ್ಲೇ ಯಾವ್ದನ್ನ ಖರ್ಚಿದ ಅಲ್ಲೇ ಪಾರ್ಟಿ ಬಂದ್ಬಿಟ್ಟು ನಾವು ಯಾವುದು ಮುಟ್ಟಲ್ಲ. ಓಕೆ ಸೂರ್ಯ, ನಿನಗೆ ಮಾತಾಡ್ತೀನಿ. ಓಕೆ ಥ್ಯಾಂಕ್ ಯು. ನಾಳೆ ಗಿರೀಶ್ ಇದು ಮಾಡಿ. ಹ್ಞೂ ಸರಿ, ಒಳ್ಳೆಯದ. ಏನಿದ್ರೆ ನನಗೆ ಡೈರೆಕ್ಟಾಗಿ ಮಾತಾಡಿ. ಓಕೆ, ನಂಬರ್ ಇರುತ್ತೆ. ಇಲ್ಲಿ ಯಾರು ತೊಂದರೆ ಗಿಂದರೆ ಮಾಡಿದರೆ ಓಕೆ, ಸುಮ್ಮನೆ 10-15 ಸಾವಿರ ಕೊಟ್ಕೊಂಡು ಹೋಗಿ. ಓಕೆ ಒಳ್ಳೆಯದು. ಓಕೆ ಏನು ಕಾರ್ ಬರಲಿಕ್ಕೆ ಸರ್ ಹೋಗು. ಹ್ಞೂ ಏನು ಮಾಡು, ಫಸ್ಟು ಗಿರೀಶಿಗೆ ನಾಳೆ ಮಾಡಿಬಿಡು, ಒಂದು ವಾರ ಬಿಟ್ಟು ಅಂದ್ಬಿಟ್ಟು ಆಮೇಲೆ ಮಾಡು. ಹ್ಞೂ ಸರಿನಾ? ಕಾರ್ ಹಾಕ್ತೀನಿ. ರೈಟ್, ಹೋಗ್ಬಾರ ರೈಟ್. ನಾಳೆ ಒಂದು ಎಷ್ಟು ಗಂಟೆ ಹೋಗ್ತೀನಿ ನೀನು? ಹೋಗಿ ಅವರಿಗೆ ಮಾತಾಡ್ತೀನಿ. ಸರಿ, ಎಷ್ಟು ಬರೋ ಕೆಲಸ ಅಷ್ಟು ಕೊಡ್ತೀನಿ ಅಷ್ಟೇ. ಓಕೆ ಥ್ಯಾಂಕ್ ಯು. ಕತ್ತಲ ಮರೆಯಲ್ಲಿ ಕುಳಿತುಕೊಂಡಂಥ ತುಕಾರಾಮ್ ಸಾಹೇಬರು ಬಹಳ ಗೌರವಾನ್ವಿತ ಶಾಸಕರು, ತುಂಬ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನೀವು ಸಂಡೂರಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ತುಂಬ ಸಂಭಾವಿತರು, ಒಂದು ಸಣ್ಣ ಕಾರ್ ಇಟ್ಕೊಂಡಿದ್ದಾರೆ, ಅದೇ ಕಾರ್ನ ಸುಮಾರು ವರ್ಷಗಳಿಂದ ಓಡಾಡಿಸ್ಕೊಂಡಿರ್ತಾರವರು. ಬೇರೆ ಕಾರ್ ಕೂಡ ಅವರು ಪಾಪ ಚೇಂಜ್ ಮಾಡಿಲ್ಲ. ತುಂಬ ಬಡವರಿಗೆ ಎಲ್ಲ ನಿಂತ್ಕೊಳ್ತಾರೆ ಅವ್ರ ಜೊತೆಗೆ, ಭಾಳ ಒಳ್ಳೆ ಜನ ಪಾಪ ಅಂತೆಲ್ಲ ಮಾತಾಡ್ತಾರೆ. ಹಾಗಾಗಿ ಅವರ ಪೊಲಿಟಿಕಲ್ ಲೈಫನ್ನು ಕೂಡ ಬಹುಶಃ ಜನರಿಗೆ ಕತ್ಲೆಲೇ ತೋರಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಕತ್ಲೆಲೇ ವ್ಯವಹಾರ ಮಾಡ್ತಾರೆ ಇವರು. ಜನಕ್ಕೆ ಬೆಳಕು ಬಿದ್ದಿಲ್ಲ ಅವರ ಪೊಲಿಟಿಕಲ್ ಲೈಫ್ನ ಬಗ್ಗೆ ಅಥವಾ ಅವರ ನಿಜವಾದಂಥ ಇನ್ನೊಂದು ವರ್ಷನ್ ಬಗ್ಗೆ. ಆಮೇಲೆ ಏನಾಗುತ್ತೆ, ನಮ್ಮ ಪ್ರತಿನಿಧಿಗಳು ಅವ್ರ ಮುಖವೇ ಕಾಣಲಿಲ್ವಲ್ಲ ಹೆಂಗಲ ಮಾಡೋದು ಅಂತ ಅಂದ್ಬಿಟ್ಟು ಕಾರ್ ತರ್ತೀವಿ ಸಾರ್ ಅಂದ್ಬಿಟ್ಟು ಕಾರ್ ಲೈಟ್ ಆನ್ ಮಾಡ್ತಾರೆ. ಆಗ ಶಾಸಕರಿಗೊಂದು ಸ್ವಲ್ಪ ಇರಿಸುಮುರುಸಾಗುತ್ತೆ. ಕಾರ್ ಲೈಟು ಅವ್ರ ಮುಖದ ಮೇಲೆ ಬಿದ್ದಿದ ತಕ್ಷಣ ಅವ್ರ ಹತ್ರ ಮಾತಾಡ್ಕೊ ಹೋಗ್ದೀನಿ ಟೈಮ್ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ದುಡ್ಡಿಸ್ಕೊಳ್ಳಲ್ಲ. ಪ್ರಿಂಟಿಂಗು ಪ್ರೆಸ್ಸು ಏನು ಪ್ರಿಂಟ್ ಮಾಡ್ತೀರಿ, ಯಾರ್ದು ಪ್ರೆಸ್ ಮಾಡ್ತೀರಿ, ಏನು ಪ್ರೆಸ್ ಮಾಡ್ತೀರಿ ಗೊತ್ತಿಲ್ಲ ನನಗೆ ಶಾಸಕರೇ. ಇರಲಿ, ಇಂಥ ಪ್ರಿಂಟಿಂಗು ಪ್ರೆಸ್ನಲ್ಲಿ ದುಡ್ಡು ಕೊಟ್ರಾ ಕೊಟ್ಟಿಲ್ವಾ ಅಂತ ಶಾಸಕರು ಹೆಂಗೆ ಹಿಂದೆ ಬೀಳ್ತಾರೆ ಅಂತಂದರೆ 5-5 ಲಕ್ಷಕ್ಕೂ ఏం స్వామి 5 లక్షలు ಅಷ್ಟಕ್ಕೇನೆ ಹಿಂದೆ ಬೀಳೋದು ನೀವು ಕೇಳಿಸ್ಕೊತೀರಾ ಆಡಿಯೋ ಕೇಳಿಸ್ಕೊಳ್ಳಿ ಅಣ್ಣ ನಮಸ್ಕಾರ ಅಣ್ಣ ಏ ಒಯ್ದು ಕೊಡು ಅವನಿಗೆ ಹಾ ಈಗ ಹೋಗ್ತೀನಿ ಹಲೋ ಸ್ವಲ್ಪ ಕಮ್ಮಿ ಇತ್ತು ಅಣ್ಣ ನಂಬರ್ ಐತಲ್ಲ ಹಾ ಇದೆ ಅಣ್ಣ ಓಕೆ ಒಂದು ಸ್ವಲ್ಪ ಕಮ್ಮಿ ಇದೆ ಕೊಡ್ಲಾ ಅಣ್ಣ 4 ಆಯ್ತು ಆಯ್ತು ಹೋಗಿ ಕೊಡು ಹಾ ಸರಿ ಅಣ್ಣ ನಮಸ್ಕಾರ ಅಣ್ಣ ಏ ಒಯ್ದು ಕೊಡು ಅವನಿಗೆ ಹಾ ಈಗ ಹೋಗ್ತೀನಿ ಹಲೋ ಸ್ವಲ್ಪ ಕಮ್ಮಿ ಇತ್ತು ಅಣ್ಣ ನಂಬರ್ ಐತಲ್ಲ ಹಾ ಇದೆ ಅಣ್ಣ ಓಕೆ ಒಂದು ಸ್ವಲ್ಪ ಕಮ್ಮಿ ಇದೆ ಕೊಡ್ಲಾ ಅಣ್ಣ 4 ಆಯ್ತು ಆಯ್ತು ಹೋಗಿ ಕೊಡು ಹಾ ಸರಿ ಅಣ್ಣ ನಮಸ್ಕಾರ ಅಣ್ಣ ಏ ಒಯ್ದು ಕೊಡು ಅವನಿಗೆ ಹಾ ಈಗ ಹೋಗ್ತೀನಿ ಹಲೋ ಸ್ವಲ್ಪ ಕಮ್ಮಿ ಇತ್ತು ಅಣ್ಣ ನಂಬರ್ ಐತಲ್ಲ ಹಾ ಇದೆ ಅಣ್ಣ ಓಕೆ ಒಂದು ಸ್ವಲ್ಪ ಕಮ್ಮಿ ಇದೆ ಕೊಡ್ಲಾ ಅಣ್ಣ 4 ಆಯ್ತು ಆಯ್ತು ಹೋಗಿ ಕೊಡು ಹಾ ಸರಿ ಅಣ್ಣ ನಮಸ್ಕಾರ ಅಣ್ಣ 70 ಕೆಲಸ ನಾಳೆಯಿಂದ ಸ್ಟಾರ್ಟ್ ಮಾಡ್ಬಿಡ್ಲ ಸರಿನಾ ಇವಾಗ ಕೊಡ್ತೀನಿ ಆಯ್ತಾನ ಕೆಲಸ ನಾಳೆಯಿಂದ ಸ್ಟಾರ್ಟ್ ಮಾಡ್ಬಿಡ್ಲ ಮಾಡ್ ಸರಿನಾ ಇವಾಗ ಕೊಡ್ತೀನಿ ಓಕೆ ರೈಟ್ ಮಾಡ್ ಓಕೆ 70192 72001 70192 72001 ಏನು ಅವರೇ ನಂಬರ್ ಹೇಳಿದ್ಮೇಲೆ ನಾನೇ ಕೇಳಬಾರ್ದು ನಂಬರು ಗಿರೀಶ್ ಅಂದು ಸಂಡೂರು ಕ್ಷೇತ್ರದ ಜನ 7019272001 ಗಿರೀಶನಿಗೆ ಫೋನ್ ಮಾಡಿಬಿಟ್ಟು ಅಣ್ಣ ನೀನು ಯಾವುದಣ್ಣ ಪ್ರೆಸ್ಸು ಎಲ್ಲಿಟ್ಟಿದೆಯಣ್ಣ ಪ್ರೆಸ್ಸು ಏನಣ್ಣ ನಿಮಗೂ ಶಾಸಕರಿಗೂ ಸಂಬಂಧ ನಾವು ಓಟ್ ಹಾಕ್ಬಿಟ್ಟು ಇವ್ರು ನೋಡಿದ್ರೆ ಅಲ್ಗೋಗಿ ಪ್ರೆಸ್ ಮಾಡ್ತಿದ್ದಾರಲ್ಲಣ್ಣ ಪ್ರಿಂಟಿಂಗ್ನಾಗೆ ಅಂತ ಕೇಳಿ ಸರ್ ಒಂದು ಸಲ 7019272001 ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ರಿಲಯನ್ಸ್ ಜಿಯೋ ನಂಬರ್ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫೋನ್ ಮಾಡ್ತಾರೆ 4 ಲಕ್ಷ ಇದೆ ಅಂತಂದಾಗೆ ಪರವಾಗಿಲ್ಲ ಕೊಡು ಸಿಕ್ಕಿಬಿಡ್ಬೇಕಷ್ಟೇ ಸನ್ಮಾನಿತರಿಗೆ ಗೌರವಾನ್ವಿತರಿಗೆ ಹಿರಿಯರಾದಂಥ ಸಂಡೂರಿನ ಶಾಸಕರಿಗೆ ನಮಸ್ಕಾರ ಎನಿಥಿಂಗ್ ಟು ಸೇ ಆನ್ ದಿಸ್ ಸರ್ ಇಲ್ಲಿ ಇಬ್ಬರು ಶಾಸಕರು ಹೌದು ಈಗ ಒಂದು ಅನ್ನದಾನಿಯವರು JDS ಪಕ್ಷ ದೇವೇಗೌಡರ ಏನೋ ಮುತ್ಸದ್ದಿ ರಾಜಕಾರಣಿ ನಮ್ಮ ಮಾಜಿ ಪ್ರಧಾನಮಂತ್ರಿ ಅವರೊಂದು ನಮಗೆ ಹೆಮ್ಮೆ ನೀವು ನಮ್ಮೆ ಗ್ರೇಟೆಸ್ಟ್ ನಮಗೆ ಹೆಮ್ಮೆ ಅದು ಹೌದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದ ಒಂದು ರಾಜಕಾರಣಿ ಅದರಲ್ಲಿ ಅನ್ನದಾನಿಯವರ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇತ್ತು ಅವರು ಇಲ್ಲಿ ಹೇಗಿದ್ದೀರಿ ಶಾಸಕರೇ ನಮ್ಮ ಕಾರ್ಯಕ್ರಮ ಇದೆ ಅದಕ್ಕೂ ಬಂದಿದ್ರು ಅಂತ ಅನಿಸುತ್ತೆ ಎಲ್ಲಿಗೆ ಬರ್ತಾರೆ ಅಂದರೆ ಅವರು ರೋಡಲ್ಲಿ ಬಂದು ಲಂಚ ತಗೋತಾರೆ ಎಕ್ಸಾಕ್ಟ್ಲಿ ರೋಡ್ ಲಂಚ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಬಂದು ತಾನು ಕಾರಲ್ಲಿ ಇಳಿದುಬಿಟ್ಟು ರೋಡಲ್ಲಿ ಕಾದು ಕಾದು ಹುಡ್ಕೊಂಡು ಬರ್ತಾರೆ ಅವರು ಎಲ್ಲಿದ್ದೀರಿ ಅಲ್ಲಿಗೆ ಬರ್ತೀನಿ ಅಂತ ಆ್ಯಂಡ್ ಎಷ್ಟು 1 ಲಕ್ಷ ತಗೊಳ್ಳಿಕ್ಕೆ ಅದನ್ನು ಡಿಮಾಂಡ್ ಎಷ್ಟು 2 ಲಕ್ಷ ಪರ್ ಕಿಲೋಮೀಟರ್ ಕೊಡಿ ಟೋಟಲ್ 10 ಲಕ್ಷ ಮತ್ತೆ ಏನು ಬೇಕಾದರೂ ಮಾಡಿಕೊಡಿ ನೀವು ರೋಡ್ ಅಗೀರಿ ನೀವು ಕೊರೀರಿ ನೀವು ನನ್ನ ಮತದಾರರ ಮೇಲೇ ಮಣ್ಣು ಹಾಕಿ ಅಂತಂದರೆ OFC ಅಂದ್ರೆ ಏನೋ ಅಂತ ಗೊತ್ತಿಲ್ಲ ಅವರಿಗೆ ದೇ ಡೋಂಟ್ ನೋ ಇದೇ ಥರ ಅನ್ನದಾನಿ ಹಿರಿಯ ಶಾಸಕರು ಹೌದು ಅನ್ನದಾನಿಯವರ ಹೆಸರು ಕೇಳಿದರೆ JDS ಅಲ್ಲಿ ಒಂದು ಟರ್ಮ್ ಇದೆ ಹಿರಿಯ ಶಾಸಕರು ಮಂಡ್ಯ ಮಳವಳ್ಳಿ ಆ ಕಡೆ ಹೋದರೆ ಅನ್ನದಾನಿ ಅಂದರೆ ಒಂದು ಪ್ರತಿಷ್ಠಿತ ಹೆಸರು ಅದು ಅಂಥವರು ಮಾಡೋದಂದರೆ ಐ ಫೀಲ್ ಏನು ಹೇಳಬೇಕಂತ ಗೊತ್ತಲ್ಲ ಸಂಡೂರು ನೋಡಿ ತುಕಾರಾಮ್ ಅವ್ರ ಬಗ್ಗೆ ಜನತೆ ಮಾತಾಡೋದು ಅವರ ಬಗ್ಗೆ ಇರುವ ಪರ್ಸೆಪ್ಷನು ಡಿಫ್ರೆಂಟ್ ಭಾಳ ರೆಸ್ಪೆಕ್ಟ್ ಎಷ್ಟು ಚಾಲಾಕಿ MLA ಇವರು ಅಂದರೆ ನಮ್ಮ ಈ ಬೇಟೆಗಳಲ್ಲಿ ಇವರು ಕತ್ಲೆಯಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ಡೀಲ್ ಮಾಡಲಿಕ್ಕೆ ಮನೆ ಒಳಗಡೆಯಿಂದ ಹೊರಗಡೆ ಬಂದು ಒಂದು ಮೂಲೆಯಲ್ಲಿ ಕತ್ಲೆಯಲ್ಲಿ ಟೇಬಲ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಳ್ತಾರೆ ಅಂದರೆ ವೆರಿ ಸೆಕ್ಯೂರ್ಡ್ ಮೆಂಟಾಲಿಟಿ ಗೊತ್ತಾಗಬಾರ್ದು ಏನಾದರೂ ಈಗಿನ ಇದರಲ್ಲಿ ಏನಾದರೂ ಕ್ಯಾಮ್ರಾ ಇಟ್ಕೊಂಡ್ಬಂದರೆ ಯಾವ ರೀತಿಯಪ್ಪ ಅಂತ ಬಟ್ ಎಟ್ ದ ಎಂಡ್ ನಮ್ಮ ಹುಡುಗರು ಏನು ಮಾಡ್ತಾರೆ ಕಾರ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಲೈಟ್ ಹಾಕ್ತಾರೆ ಅದರಲ್ಲಿ ಅವರ ಮುಖ ಬಂದ್ಬಿಡುತ್ತೆ ಯು ಜಸ್ಟ್ ಥಿಂಕ್ ಒಬ್ಬ ಶಾಸಕ ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಏಜೆಂಟು ಅಲ್ಲೊಂದು ಪ್ರಿಂಟಿಂಗ್ ಪ್ರೆಸ್ಸು ಅಲ್ಲಿ ದುಡ್ಡು ಕೊಡಿ ಅಂತ ಹೇಳೋದು ಬಿಟ್ಟು ನಾವೀಗ ತೋರಿಸುವ ಕರೆ ಏನಿದೆ ಅದು 1-2 ಸ್ಯಾಂಪಲ್ ಹಿ ಕಾಲ್ಡ್ ಮೋರ್ ದೆನ್ 100 ಕಾಲ್ಸ್ ಓಕೆ ಎಲ್ಲಿವರೆಗೆ ಅಂದರೆ ನಮ್ಮ ಎಪಿಸೋಡ್ ಹೋದ ಮೇಲೆ ನೀ ಮಹಾನುಭಾವನಿಗೆ ಗೊತ್ತಿಲ್ಲ ಪವರ್ ಬೇಟೆ 1 ಸ್ಟಾರ್ಟ್ ಆಗಿದೆ ಅಂತ ಅದರ ಮೇಲೇನು ಫೋನ್ ಮಾಡ್ತಾರೆ ಒಂದಿಬ್ರು ಶಾಸಕರು. ಓಹ್ ಓಕೆ, ದುಡ್ಡೆಲ್ಲಿ ಅಂತ, ದುಡ್ಡೆಲ್ಲಿ ಇನ್ನೂ ತಲುಪಿಸಿಲ್ಲ ಅಂತ. ಯಾವಾಗ ಪವರ್ ಬೇಟೆ 1 ಚಾಪ್ಟರ್ ಹೋಗಿರುತ್ತೆ, ಹೋದ ಮೇಲೇನು ಏನಪ್ಪ ಇನ್ನು ಕಳಿಸೇ ಇಲ್ಲ ನೀನು, ನಂದು ಏನಾಯಿತು ಅಂತ ಕೇಳ್ತಾರೆ. ಅಂದರೆ ಅವರಿಗೆ ಅಲ್ಲಿವರೆಗೆ ರೀಚ್ ಆಗಿಲ್ಲ ಶಾಸಕರಿಗೆ, ಓ ಇದು ಈ ರೀತಿಯ ಒಂದು ಆಪರೇಷನ್ ಆಗಿದೆ ಅಂತ. ಇಟ್ಸ್ ಶೇಮ್ ಆನ್ ಹೂಮ್. ಪವರ್ ಟಿವಿಗ ಅಲ್ಲ, ಈ ಪಾರ್ಟಿಯ ಪಾರ್ಟಿಗಳಿಗ ಅಲ್ಲ, ಮತದಾರರಿಗ ಅಲ್ಲ, ಸ್ಟಿಂಗ್ ಮಾಡಿದ ನಮ್ಗೆ. ವೆದರ್ ವಿ ಆರ್ ಕ್ರಿಮಿನಲ್ಸ್ ಆರ್ ದೇ ಆರ್ ಕ್ರಿಮಿನಲ್ಸ್. ಅಂದರೆ ಕಳ್ಳನನ್ನು ಕಳ್ಳ ಅಂತ ಹೇಳಬಾರ್ದು, ಕಳ್ಳನನ್ನು ಹಿಡಿಬಾರ್ದು, ಭ್ರಷ್ಟಾಚಾರಿಯನ್ನು ತೋರಿಸ್ಬಾರ್ದು, ಭ್ರಷ್ಟಾಚಾರಿಯನ್ನು ತೋರಿಸ್ಬಾರ್ದು. ತೋರಿಸಿದ ಕೂಡಲೇ ನಾವು ಕೆಟ್ಟವರಾಗ್ಬಿಡ್ತೀವಿ. ಇವರಿಗೇನೆಂದರೆ ಇವರ ಸಿಸ್ಟಮಲ್ಲೂ ನಾವು ಒಂದು ಸಿಸ್ಟಮ್ ಆಗಬೇಕು, ಕರೆಕ್ಟ್? ಮಾಧ್ಯಮನೂ ಒಂದು ಸಿಸ್ಟಮ್ ಆಗಬೇಕು. ಇವರ ಸಿಸ್ಟಮ್ಗಳಲ್ಲಿ ನಾವು ಬಂದರೆ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡೋಣ. ಲೆಟ್ ಅಸ್ ವರ್ಕ್ ಟುಗೆದರ್. ಯಾವುದರಲ್ಲಿ? ಡೆವಲಪ್ಮೆಂಟಲ್ಲ, ಕರಪ್ಷನ್, ನಾಡನ್ನು ಕಟ್ಟುವುದ್ರಲ್ಲ, ಹಾಳು ಮಾಡೋದ್ರಲ್ಲಿ ನೀವು ಒಂದು ಪಾರ್ಟಾಗಿ. ಲೆಟ್ ಅಸ್ ಹಗ್ ಈಚ್ ಅದರ್, ಲೆಟ್ ಅಸ್ ವರ್ಕ್ ಈಚ್ ಅದರ್, ಲೆಟ್ ಅಸ್ ಸೆಲೆಬ್ರೇಟ್ ಈಚ್ ಅದರ್. ನನ್ನ ಮತದಾರ ಏನಾದರೂ ಹೋಗಲಿ, ನಿಮ್ಗೇನು? ಬಳ್ಳಾರಿ ನಾಗೇಂದ್ರ ಹೇಳ್ತಾರಲ್ಲ, ನಾನು ಒಂದು ಸಿಸ್ಟಮ್ ಸೆಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೇನು ನಿಮ್ಗೇನು ನಮಗೇನು, ಮತದಾರರು ಹಾಳಾಗಿ ಹೋಗಲಿ, ಲೆಟ್ ಅಸ್ ಗ್ರೋ. ನಮ್ಮ ಫ್ಯಾಮಿಲಿ ಒಳ್ಳೇದಾಗಲಿ, ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಕಲೀಲಿ, ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಟೂರ್ ಮಾಡಲಿ, ನಮ್ಮ ಮಕ್ಕಳದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡುವ, ನಮ್ಮ ಮಕ್ಕಳಿಗೆ ಬಿಸ್ನೆಸ್ ಕ್ಲಾಸ್ ಟಿಕೆಟು, ನನಗೆ ಹೆಲಿಕಾಪ್ಟ್ರು, ರಾಲ್ಸ್ ರಾಯ್. ಕರೆಕ್ಟ್? ಮತದಾರರು ಹೋಗಲಿ ರೀ. ಕೊರೋನಾದಲ್ಲಿ ಸತ್ತವರಿಗೆ ಕೆಲವರಂತೂ ಹೂಳಲಿಕ್ಕೆ ಸುಡ್ಲಿಕ್ಕೂ ಜನ ಇರಲಿಲ್ಲ. ಯಪ್, ಕರೆಕ್ಟ್. ಪ್ಲೇಸ್ ಇರು ಕೊರೋನಾದಲ್ಲಿ. ವಾಟ್, ಇನ್ನೊಂದು ಕೊರೋನಾ ಬರುತ್ತೆ, ಅದು ಏನು ಬಡವರು ಸಾಯ್ತಾರೆ, ಸಾಯೋದನ್ನು ನಿಲ್ಲಿಸ್ಲಿಕ್ಕಾಗತ್ತಾ? ಕೇಳಿದವರು ಇದ್ದಾರೆ. ಸಿ ದ ಲೆವೆಲ್. ಈ ಸಲ ಎಲೆಕ್ಷನ್, ಕೊರೋನಾ ನಂತರದ ಎಲೆಕ್ಷನ್ ಕರ್ನಾಟಕ ನೋಡ್ತಾ ಇರೋದು, ಕರೆಕ್ಟ್? ಒಂದು ಪ್ರಜ್ಞಾವಂತ ಶಾಸಕರು, ಪ್ರಜ್ಞಾವಂತ ಲೀಡರ್ಸು, ಪ್ರಜ್ಞಾವಂತ ಪಾರ್ಟಿ ಯಾವ ರೀತಿ ಹೋಗಬೇಕಂತ ಗೊತ್ತಿರಬೇಕು ಅವರಿಗೆ, ಜನತೆಗಳ ಮುಂದೆ ನಾವು. ಓಕೆ, ಮಾತಾಡೋಣ ಸರ್. I'll get back to you on this. ಮುಂದಿನ ಬೇಟೆಯ ಕಡೆಗೆ ಗಮನ ಹರಿಸಿಬಿಡೋಣ. Let us go to the Power ಬೇಟೆಯ ಚಾಪ್ಟರ್ 3ನ ಮುಂದಿನ ಬೇಟೆ. ಬನ್ನಿ ನೋಡೋಣ ಇವಾಗ. ಜೆಎನ್ ಗಣೇಶು ಕಂಪ್ಲಿ ಕ್ಷೇತ್ರ ಶಾಸಕರ ಭವನ ಬೆಂಗಳೂರು. ಜೆಎನ್ ಗಣೇಶು ಬಹಳ ಪ್ರಖ್ಯಾತರು, ಹಲವು ವಿಚಾರಗಳಿಗೆ ನಿಮಗೆ ಗೊತ್ತು. ಬೆಂಗಳೂರಿನ ಶಾಸಕರ ಭವನದಲ್ಲಿ ಲಂಚ ಸ್ವೀಕಾರ ಮಾಡ್ತಾರೆ. 2 ಲಕ್ಷ ರೂಪಾಯಿಗಳಷ್ಟು ಲಂಚ. ಸನ್ಮಾನ್ಯ ಗೌರವಾನ್ವಿತ ಶಾಸಕರು, ಈಗಲ್ಟನ್ ರೆಸಾರ್ಟ್ನಿಂದ ಫೇಮಸ್ ಆದಂಥವರು, ಕಂಪ್ಲಿ ಕ್ಷೇತ್ರದ ಶಾಸಕರು ಜೆ ಎನ್ ಗಣೇಶ್ ಅವರು. ಕಂಪ್ಲಿ ಪಟ್ಟಣದಲ್ಲಿ OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಮಾತುಕತೆ. ಅಕ್ರಮವಾಗಿ ಕೇಬಲ್ ಅಳವಡಿಸೋದಕ್ಕೆ ಕಿಲೋಮೀಟರ್ಗೆ ತಲಾ 2 ಲಕ್ಷಕ್ಕೆ ಡಿಮ್ಯಾಂಡ್. ಫೈನಲ್ ಆಗಿ ಕಿಲೋಮೀಟರ್ಗೆ ತಲಾ 2 ಲಕ್ಷ ಲಂಚಕ್ಕೆ ಒಪ್ಕೊಳ್ತಾರೆ ಜೆ ಎನ್ ಗಣೇಶ್. PA ಮೂಲಕ ಬೆಂಗಳೂರಿನ ಶಾಸಕರ ಭವನದಲ್ಲಿ 2 ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ತಾರೆ. MLA ಸಾಹೇಬ್ರು, ಏಯ್ 5 ಲಕ್ಷ ಕೊಡೋ, ಈಗ ಊರಲ್ಲಿ 3 ಲಕ್ಷ ಕೊಡು ಅಂತಾರೆ. ಶಾಸಕರ ಭವನದಲ್ಲಿ ಆರಂಭದಲ್ಲಿ 2 ಲಕ್ಷ ಪಡಿತಾರೆ, ನಂತರ ಕಂಪ್ಲಿಯಲ್ಲಿ ಕೂಡ ಲಂಚ ಪಡೆದುಕೊಳ್ತಾರೆ. ಕಂಪ್ಲಿಯಲ್ಲಿ PA ಮೂಲಕ 1 ಲಕ್ಷ ರೂಪಾಯಿ ಪಡೆದುಕೊಳ್ತಾರೆ ಶಾಸಕ ಜೆ ಎನ್ ಗಣೇಶ್. ನೋಡಿ, ಇದು ಮಾಡಿದ್ರೆ ನಿಮ್ಗೆ ಹೊರಕಂತ ಹೋಗ್ಬೇಕಾದ್ರೆ ರೋಡ್ ಬಂದ್ರೆ ಇಲ್ಲ ಇಲ್ಲ, ಅದು ಬೋರ್ವೆಲ್ ಪೈಪ್ ಹೋಗುತ್ತಲ್ಲ ಒಳಗಡೆ, ಇದು ಬೋರ್ವೆಲ್ ಪೈಪ್ ಸ್ಟ್ರೈಟ್ ಹೋಗುತ್ತೆ, ಇದು ಅಡ್ಡ ಹಿಂಗ್ ಹೋಗುತ್ತೆ, ಯಾವುದು ಒಳಗಡೆ ಡ್ಯಾಮೇಜ್ ಆಗಲ್ಲ. ಅದಾದ್ಮೇಲೆ ಏನ್ ಮಾಡ್ತೀವಿ, ಒಂದೊಂದು ಕಡೆ 2 ಅಡಿಗೆ ಒಂದಡಿಗೆ ಗುಂಡಿ ತಗೊಳ್ತೀವಿ. ಗುಂಡಿ ತಗೊಂಡು ಅದಕ್ಕೆ ಚೇಂಬರ್ ಮಾಡ್ತೀವಿ. ಮಾಮೂಲಿ ಸ್ಯಾನಿಟರಿ ಚೇಂಬರ್ ಇರ್ಬೋದು, ಅಚ್ಚ ಚೇಂಬರ್. ಬೈ ಚಾನ್ಸ್ ಅಲ್ಲಿನ ಸಮಸ್ಯೆ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ವೈರಿಂಗ್ ಮಾಡ್ಕೊಳ್ತೀವಿ. ಇನ್ನು ಆ ಥರದ್ದು ತೊಗೊಂಡ್ರೆ ಯಾವುದು ಡ್ಯಾಮೇಜ್ ಆಗಲ್ಲ. ನಮಗೆ ಒಂದು 3-4 ಕಡೆ ನಮಗೆ ನೆಟ್ವರ್ಕ್ ಇಲ್ಲ. ಅದಕ್ಕೇನೆ ಕಣಿವಿ ತಿಮ್ಲಾಪುರ ಅಂತ ಈಗ ಅದನ್ನ ನೀವೇನು ಮಾಡಕ್ಕೆ, ನೆಕ್ಸ್ಟ್ ಇನ್ನೊಬ್ರು ಟೆಂಡರ್ ತಗೊಳ್ತಾರೆ. ಇಲ್ಲಿ ನಾವೇ ಮಾತ್ರ ನಮ್ಮ ಸೌತ್ ಎಡ್ ಮಾಡಿದ್ರಲ್ಲ ಸರ್ ನೀವು ಫೋನ್ ಅಲ್ಲ ನನಗೆ ಅದಕ್ಕೆ ಉಪ್ಪರಲ್ಲಿ ನನಗೆ ಇದು ಬೇಕು ನೀವು ಮಾಡಿಸ್ಕೊಡ್ತೀನಿ ನಾಳೆ ಇವತ್ತು ಸಾಯಂಕಾಲ ನಿಮಗೆ ಫೋನ್ ಮಾಡಿದ್ರೆ ಮೈಟಿಂದ ನಂಬರ್ ತಗ ಆ ಉಪ್ಪರಲ್ಲಿ ಕಳಿಸಿ ವಿಪಕ್ಷ ಯಾರಿಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಮೊಬೈಲ್ ಇದು ಬಂದಾಗ ಸರ್ ಇದು ಆ ಊರಿಗೆ ಅಂದ್ರೆ ಹೆಣ್ಣು ಕೊಡಲ್ಲ ಅಂದ್ರೆ ಮೊಬೈಲ್ ಇದಿಲ್ಲ ಅದು ಮಾತಾಡೋದಿಲ್ಲ ಹಾಗಾಗಿ ಹೆಣ್ಣು ಕೂಡ ಕೊಡಲ್ಲ ಅಷ್ಟು ಹಿಂಸೆ ಅವ್ರು ನೀನು ಅದು ಮಾಡಿದ್ರೆ ಭಾಳ ನಿಜವಾಗಿ ಮಾಡ್ಕೊಡ್ತೀನಿ ಸರ್ ಮಾಡಿಸ್ಬೋದು ಪ್ರಶಾಂತ್ ಹೆಂಗಲ್ಲ ಎಲೆಕ್ಷನ್ ಮೂಮೆಂಟಿಗೆ ಇವ್ರು ಕರೆದು ಒಂದು ಪೂಜೆ ಮಾಡಿ ಇಲ್ಲ ಕರೆಂಟ್ ಇದು ಹಾಕ್ಸು ಅಂತಂದು ಹೋಗಿದ್ದೀನಿ ಮೂರು ಸತಿ ಹೋಗಿದ್ದೆ ನಾನು ತಕ್ಷಣ ಅಣ್ಣ ಮಾತಾಡ್ತಾರೆ ಇವಾಗ ನಿಮ್ಗೆ ಆಗಿರೋದು ಸನಾಪುರ ಸನಾಪುರ ವಿರೂಪಾಕ್ಷಿದೆ ಆ ಸನಾಪುರಕ್ಕೆ ಇದಾಗಿದೆ ಜಿಯೋ ಇದು ಕಲೆಕ್ಷನ್ ಇದಾಗಿದೆ ಅಲ್ಲಿ ಒಂದು ಸ್ವಲ್ಪ ನಮ್ಮಲ್ಲಿ ಯಾರೇ ಏನು ಹೇಳಿ ಅವ್ರ ಜೊತೆ ಹೋಗ್ಬಿಟ್ಟು ಬಿಟ್ಟು ಅದು ಸ್ವಲ್ಪ ಒಂದಲ್ಲಿ ಓನ್ ಮಾಡ್ಕೊಂಡು ಅವ್ರಿಗೆ ಇದು ಯಾವುದು ಇದು ತಗೊಂಡ್ಬರ್ತಾರೆ ಕಲೆಕ್ಷನ್ ಅದು ಒಂದು ಎರಡೇದು ಯಾವ ಉಪ್ಪಾರಾಗಿತ್ತು ಅವ್ರು ಯಾವಾಗ ಬರ್ತಾರೆ ಕೇಳಿ ನಂಬರ್ ಕೊಡ್ತಾರೆ ಪ್ರಶಾಂತ್ ಬಂದ ಕೂಡಲೇ ಉಪ್ಪಾರಾಗಿ ಕಳಿಸ್ಬೇಕು ಅವ್ರು ಸರ್ವೆ ಮಾಡಿ ಅದು ಎಮ್ಯುಲೇಟ್ ಅದು ಏನೋ ಒಂದು ವ್ಯವಸ್ಥೆ ಮಾಡೋದು ಮಾಡಿ ಉಪ್ಪರ್ ನೆಟ್ವರ್ಕ್ ಉಪ್ಪಾರಾಗಿ ಭಾಳ ಇಂಪಾರ್ಟೆಂಟಪ್ಪ ರೈಟ್ ನಾನು ಮಾಡಿಸ್ಕೊಡ್ತೀನಿ ಇನ್ನು ಬೇರೆ ಯಾವ್ದಾದ್ರು ನಿಮ್ಮದು ವರ್ಕ್ ಇದ್ರೆ ಕೊಡಿ ಸರ್ ನಾವು ಅದನ್ನು ಮಾಡ್ಕೊಡ್ತೀವಿ ಏನು ಬೇಕು ಏನು ಮಾಡಿ ಯಾವ್ದಾರ ಕಾಮಗಾರಿ ಅದು ಏನು ಮಾಡ್ತೀವಿ ಈ ರಸ್ತೆದು ಮತ್ತು ಚರಂಡಿದು ಸ್ಯಾನಿಟ್ರಿ ವರ್ಕು ಇದ್ರೆ ಕೊಡಿ ಸರ್ ನಮ್ಮ ಸ್ಟೋರಿಗೆ ಮಾಡ್ತೀವಿ 1 ಕೋಟಿವರೆಗೂ ಮಾಡ್ತೀನಿ ಹೌದಾ ಲ್ಯಾಂಡ್ ಆರ್ಮಿದು ಐತಿ ಹಾಂ ಮಾಡೋದಂದ್ರೆ ಮಾಡ ಅದು ಎಷ್ಟು ಎಷ್ಟು ಕೊಡಿ 1 ಕೋಟಿ ಒಂದು ಭಾಳವೇ ವರ್ಕು ಹೌದಾ ನೋಡಿರಿ ಸ್ಟಾರ್ಟ್ ಮಾಡು ವಿಪಕ್ಷಿಗಳು ಪ್ರಶಾಂತ ಚಂದ್ರು ಹಾಂ ನೋಡ್ಕೊಂಡು ಇದು ಮಾಡೋದು ಹ್ಞೂ ಪ್ರಶಾಂತ್ ನೀನು ಅದು ಒಂದು ನಾವು 1 ಕಿಲೋಮೀಟರ್ಗೆ 1 ಲಕ್ಷ ಕೊಡ್ತಾ ಇದ್ವಿ ಇಲ್ಲಿ 4 ಕಿಲೋಮೀಟರ್ ಇದೆ ಅದಕ್ಕೆ ರೋಡ್ ಹೊಡಿತೀರಿ ನೀವು ರೋಡ್ ಹೊಡಿಯಲ್ಲ ರೋಡ್ ನೀವು ಮಾಡಲ್ಲ ಜಸ್ಟ್ ಅದೇ ತೋಸಪ್ಪ ಮೊಬೈಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅನಿಲ್ ಕುಮಾರ್ ಸಾಹೇಬ್ರಿಗೆ ಮಾತಾಡ್ಬಿಟ್ರೆ ಹಾಸ್ಪಿಟ್ಲು ಫೋನ್ ಕೊಡಿ ನನ್ನ ಮೊಬೈಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ಸೆಂಟ್ರಲ್ ಇದು ನೋಡಿ ಇದು ಬಂದು ವೈರ್ ಏನಾದರೂ ಕೆಳಗಡೆ ಹೋಗಿದೆಯಾ ಅಂತ ಇದು ನೋಡ್ತೀವಿ ನೋಡಿ ಈ ಪೈಪ್ ಇದೆಯಲ್ಲ ಈ ಪೈಪ್ ಹಿಂಗೆ ಹೋಗುತ್ತೆ ಮಿಷಿನ್ ಅದು ಆ ಮಿಷಿನ್ ಈಗ ಹೋಗುತ್ತೆ ಹೊರತು ಹಿಂಗೆಲ್ಲೂ ಮೇಲೋದಲ್ಲ ಮೇಲಿದ್ರೆ ತಾನೇ ಮಣ್ಣು ಬರೋದು ಇಲ್ಲಿ ಸ್ಟಡಿ ಗುಂಡಿ ಇರುತ್ತೆ ಆ ಮಣ್ಣೆಲ್ಲ ಈ ಗುಂಡಿ ತುಂಬಿಕೊಳ್ಳುತ್ತೆ ಇಷ್ಟೇ ಟೋಟಲ್ ಅದು ಎಷ್ಟು 50 ಲಕ್ಷ 50 ಲಕ್ಷದ್ದು ಮತ್ತೆ 4 ಕಿಲೋಮೀಟರ್ ಒಂದು ಕಂಪ್ನಿ ಎಮ್ ಎಲ್ ಎ ಸಾಹೇಬ್ರು ಮಾತಾಡ್ತಾರೆ ಸರ್ ಹೌದು ಮಾತಾಡೋದು ಅವರು ಮಾತಾಡಿದೆ ಮೂಡಿಗೆರೆಯಲ್ಲಿ ಮಾಡಿದ್ವಿ ಅದೇ ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆಯಲ್ಲಿ 6 ಕಿಲೋಮೀಟ್ರ್ ಮಾಡಿದ್ವಿ ಬಳ್ಳಾರಿಗೆ ಮೂಡಿಗೆರೆಗೆ ಭಾಳ ಡಿಫ್ರೆನ್ಸ್ ಆದ ಕಾರಣ ರಾಜ್ ವೆಂಕಟಪ್ಪ ನಾಯ್ಕಂದ್ರೆ ನಮಗೆ ಭಾಳ ಡಿಫ್ರೆನ್ಸ್ ಬಳ್ಳಾರಿ ಅಂದ್ರೆ ಗೊತ್ತಲ್ಲ ಗೊತ್ತು ನಿಮಗೆ ಯಾರು ವರ್ಕ್ ಬೇಕು ಏನಾದರೂ ಏನು ಮಾಡ್ತೀನಿ ನಾನು ಮಾಡ್ಕೊಡ್ತೀನಿ ಪ್ರಶಾಂತ್ ಇರ್ತಿದ್ರು ಏನು ಪ್ರಶಾಂತ್ ಮಾತಾಡ್ತೀನಿ ನೀವು ಇವಾಗ ಅದು ಯಾವ್ದಾದ್ರು ನಿಮ್ಮ ವರ್ಕ್ ಆರ್ಡ್ರು ಏನಾದ್ರು ಐತೆ ನಾವು ವರ್ಕ್ ಆರ್ಡ್ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಮಾಡ್ತೀನಿ ಒಂದು ಪೂಜೆಗೆ ಅಂತ ಅಷ್ಟೇ ನೆಕ್ಸ್ಟ್ ನಾವು ಕೊಡ್ತೀನಿ ಯಾವುದು ಅಲ್ಲ ನೀವು ಪ್ರಶಾಂತ್ ಒಂದೊಂದು ಥರ ಒಂದು ಸರ್ ನಮಗೂ ಸ್ವಲ್ಪ ಅಲ್ಲಿ ಬರ್ತೀವಲ್ಲ ನಾವು ನಿಮಗೆ ಅಲ್ಲೇ ಕೊಡ್ತೀವಿ ಅಲ್ಲ ಅಲ್ಲಿ ಬರ್ತೀವಲ್ಲ ಹಂಗೆ ಕೊಡ್ತೀವಿ ನಾನು ಮಿಕ್ಕಿತ್ತು ಐವತ್ತು ತರಿಸ್ಕೊಡ್ತೀನಿ ನಮಗೂ ಖರ್ಚು ಹೆಚ್ಚಿದೆಯಾ ಅದರಿಂದ ಇನ್ನು ಸಾಹೇಬ್ರಿಂದ ಅವ್ರಿಗೂ ನೋಡ್ಬೇಕು ಅದಕ್ಕೆ ಎಲ್ಲ ಮಾಡಿ ಲಾಭದಾಗ ಮಾಡಿ ಮಾಡು ಅಲ್ಲಿ ಮೂರು ಕೊಡು ನಾನು ಅವ್ರಿಗೆ 80 ಅಂತ ಹೇಳಿ ಅದನ್ನೇ ಇದು ಮಾಡ್ತಾರೆ ನಿಮ್ಗೆ ಹೊರಕೊಂಡು ಹೋಗ್ಬೇಕಾದ್ರೆ ರೋಡ್ ಬಂದ್ರೆ ಇಲ್ಲ ಇಲ್ಲ ಅದು ಬೋರ್ವೆಲ್ ಪೈಪ್ ಹೋಗುತ್ತಲ್ಲ ಒಳಗಡೆ ಇದು ಬೋರ್ವೆಲ್ ಪೈಪು ಸ್ಟ್ರೈಟ್ ಹೋಗುತ್ತೆ ಇದು ಅಡ್ಡ ಹಿಂಗೆ ಹೋಗುತ್ತೆ ಯಾವುದೂ ಒಳಗಡೆ ಡ್ಯಾಮೇಜ್ ಆಗಲ್ಲ ಅದಾದ್ಮೇಲೆ ಏನು ಮಾಡ್ತೀವಿ ಒಂದೊಂದು ಕಡೆ ಎರಡರಿಗೆ ಒಂದು ಒಂದು ಕುಂದಡಿ ಗುಂಡಿ ತೊಗೊಳ್ತೀವಿ ಗುಂಡಿ ತೊಗೊಂಡು ಅದಕ್ಕೆ ಚೇಂಬರ್ ಮಾಡ್ತೀವಿ ಮಾಮೂಲಿ ಸ್ಯಾನಿಟರಿ ಚೇಂಬರ್ ಏನು ತರ್ಚ ಚೇಂಬರ್ ಬೈ ಚಾನ್ಸ್ ಅಲ್ಲಿನ ಹತ್ರ ಸಮಸ್ಯೆ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ವೈರಿಂಗ್ ಮಾಡ್ಕೊಳ್ತೀವಿ ಏನು ಆ ಥರದ್ದು ಏನೂ ತೊಂದರೆ ಯಾವುದೂ ಡ್ಯಾಮೇಜ್ ಆಗಿಲ್ಲ ನಮಗೆ ಒಂದು 3-4 ಕಡೆ ನಮಗೆ ನೆಟ್ವರ್ಕ್ ಇಲ್ಲ ಅದಕ್ಕೆ ಕಣವಿ ಕಣವಿ ತಿಮ್ಲಾಪುರ ಅಂತ ಒಂದು ಮದುವೆ ಉಪ್ಪಲ್ ಉಪ್ಪರ ನೀವು ಅದನ್ನ ನೀವೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಬ್ರು ಟೆಂಡರ್ ತಗೊಳ್ತಾರೆ ಅಲ್ಲ ನನಗೆ ಅಲ್ಲೇನಂತರ ಗುಡ್ಡ ಐತೆ ಅಲ್ಲಿ ಬರಲ್ಲ ಅಂತಂದು ಇಲ್ಲ ಇದು ಚೆಕ್ಕು ಎಲ್ಲ ಮಾಡಿಸ್ತೀವಿ ನಾನು ಒಂದ್ಸತಿ ಹೋಗಿದ್ದೆ ಎಲ್ಲ ರಿಟೇಲ್ ಆಫೀಸ್ ಅವ್ರು ಇವೆಲ್ಲ ಹೋಗಿದ್ದೆ ಕಳಿಸಿದ್ರ ಬಿ ಎಸ್ ಎನ್ ಎಲ್ ಇವರೆಲ್ಲ ಜಿಯೋ ಇವರೆಲ್ಲ ಇಲ್ಲ ಅದನ್ನೇನೋ ಬೈ ಚಾನ್ಸ್ ಇದೆ ನಾನೇ ಬಂದು ಚೆಕ್ ಮಾಡಿ ನೋಡ್ತೀನಿ ಇವಾಗ ಯಾರಿಗೆ ಹೇಳ್ಬೇಕು ನನಗೆ ಇದು ನೆಟ್ವರ್ಕ್ ಇಲ್ಲ ಜನಗಳು ನಾನು ನಾಳೆ ಇದನ್ನು ತಿಳ್ಕೊಂಡು ನಿಮಗೆ ನಾಳೆ ಅಲ್ಲಿಂದ ಫೋನ್ ಮಾಡಿಸ್ತೀನಿ ಯಾವುದು ಸರ್ ನಿಮ್ಮದು ನೆಟ್ವರ್ಕ್ ಅದು ಯಾವ ನೆಟ್ವರ್ಕ್ ಯಾವ ನೆಟ್ವರ್ಕ್ ಬರಲ್ಲ ಜಿಯೋ ಹಾಕಿದ್ರೆ ಪ್ರಶಾಂತ್ ನಮ್ಮದೇ ಒಂದು 50 ಲಕ್ಷಕ್ಕೆ ಬೇಕಾಗಿರೋದು ರೋಡು ಹೊಸ ರೋಡುಗಳಾಗಿಲ್ಲ ಹೊಸದೇನು ಆಗಿಲ್ಲ ಸರ್ ಇಲ್ಲ ಹೊಸದಲ್ಲ ಅದು ಅಲ್ಲಲ್ಲ ರೋಡ್ ಹೊಸ ರೋಡ್ಗಳು ಆಗ್ಯಾವ ಕೆಲವೊಂದು ಇವು ನಾವು ಕಳಿ ಇದಕ್ಕೆ ಉಪನಳ್ಳಿ ನಾವು ಆಫೀಸ್ ಹೋಗಿರ್ತೀವಿ ನೆಟ್ವರ್ಕ್ ಇಲ್ಲ ಆಫೀಸ್ ಹೋಗಿರ್ತೀವಿ ಜಿಯೋ ಇದ್ರದ್ದು ಜಿಯೋ ಮತ್ತೆ ಕಳಿ ತಿಮ್ಮ ಇವರು ಮತ್ತೆ ಇದು ನಾಲ್ಕು ಇದು ಒಳ್ಳೆ ಐಡಿಯಾ ಇರ್ತೀವಿ ಅಂದ್ರೆ ಒಳಗಿಸ್ ಹೋಯ್ತಾರೆ ಗುಡ್ದಲ್ಲಿ ಸ್ಥಾನ ಅದೇ ಗ್ರೌಂಡ್ ಇವ್ರಿಗೆ ಯಾರಿಗೆ ಮಾತಾಡ್ಬೇಕಿಲ್ಲ ಇಲ್ಲಿ ನಾವೇ ಮಾತ್ರ ನಮ್ಮ ಸೌತ್ ಎಡ್ ಮಾಡಿದ್ರಲ್ಲ ಸರ್ ನೀವು ಫೋನ್ ಅಲ್ಲ ನನಗೆ ಅದಕ್ಕೆ ಉಪ್ಪರಲ್ಲಿ ನನಗೆ ಇದು ಬೇಕು ನೀವು ಮಾಡಿಸ್ಕೊಡ್ತೀನಿ ನಾಳೆ ಇವತ್ತು ಸಾಯಂಕಾಲ ನಿಮಗೆ ಫೋನ್ ಮಾಡಿದ್ರೆ ಮೈತಿಂದ ನಂಬರ್ ತಗ ಆ ಉಪ್ಪರಲ್ಲಿ ಕಳಿಸಿ ವಿಪಕ್ಷ ಯಾರಿಗೆ ಅಂತ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಮೊಬೈಲ್ ಇದು ಬಂದಾಗ ಸರ್ ಇದಿಲ್ಲ ಆ ಊರಿಗೆ ಅಂದ್ರೆ ಹೆಣ್ಣು ಕೊಡಲ್ಲ ಅಂದ್ರೆ ಮೊಬೈಲ್ ಇದಿಲ್ಲ ಅದು ಮಾತಾಡೋದಿಲ್ಲ ಅದ ಹಂಗಾಗಿ ಹೆಣ್ಣು ಕೂಡ ಕೊಡಲ್ಲ ಅಷ್ಟು ಹಿಂಸೆ ಅವ್ರಿಗೂ ನೀನು ಅದು ಮಾಡಿದ್ರೆ ಭಾಳ ನಿಜವಾಗಿ ಮಾಡ್ಕೊಡ್ತೀನಿ ಸರ್ ಮಾಡಿಸ್ಬೋದು ಪ್ರಶಾಂತ್ ಎಲ್ಲ ಎಲೆಕ್ಷನ್ ಮೂಮೆಂಟ್ಗೆ ಇವ್ರು ಕರೆದು ಪೂಜೆ ಮಾಡಿ ಇಲ್ಲ ಕರೆಂಟ್ ಇದು ಹಾಕ್ಸು ಅಂತಂದು ಹೋಗಿದ್ದೀವಿ ಮೂರು ಸತಿ ಹೋಗಿದ್ದೆ ನಾನು ಅಣ್ಣ ಮಾತಾಡ್ತಾರೆ ಇವಾಗ ನಿಮ್ಗೆ ಆಗಿರೋದು ಸನಾಪುರ ಸನಾಪುರ ವಿಪಕ್ಷ ಆ ಸನಾಪುರಕ್ಕೆ ಇದಾಗಿದೆ ಜಿಯೋ ಇದು ಕಲೆಕ್ಷನ್ ಇದಾಗಿದೆ ಅಲ್ಲಿ ಒಂದು ಸ್ವಲ್ಪ ನಂಬರ್ ಯಾರೇ ಏನು ಹೇಳಿ ಅವ್ರ ಜೊತೆ ಹೋಗ್ಬಿಟ್ಟು ಬಿಟ್ಟು ಅದು ಒಂದು ಸ್ವಲ್ಪ ಒಂದಡಿ ಓಲ್ ಮಾಡ್ಕೊಂಡು ಅವ್ರಿಗೆ ಇದು ಯಾವುದು ಇದು ತಗೊಂಡ್ಬಾರ್ದು ಕಲೆಕ್ಷನ್ ಅದು ಒಂದು ಎರಡೇದು ಯಾವ ಉಪ್ಪಾರಾಗಿತ್ತು ಅವ್ರು ಯಾವಾಗ ಬರ್ತಾರೆ ಕೇಳಿ ನಂಬರ್ ಕೊಡ್ತಾರೆ ಪ್ರಶಾಂತ್ ಬಂದ ಕೂಡಲೇ ಉಪ್ಪಾರಾಗಿ ಕಳಿಸ್ಬೇಕು ಅವ್ರು ಸರ್ವೆ ಮಾಡಿ ಅದು ಎಮ್ಯುಲೇಟರ್ ಅದು ಏನೋ ಒಂದು ವ್ಯವಸ್ಥೆ ಮಾಡೋದು ಉಪ್ಪರ್ ಹಾಂ ನೆಟ್ವರ್ಕ್ ಉಪ್ಪಾರಾಗಿ ಭಾಳ ಇಂಪಾರ್ಟೆಂಟಪ್ಪ ಬಾಯ್ ನಾನು ಮಾಡಿಸ್ಕೊಡ್ತೀನಿ ಇನ್ನು ಬೇರೆ ಯಾವ್ದಾದ್ರು ನಿಮ್ಮದು ವರ್ಕ್ ಇದ್ರೆ ಕೊಡಿ ಸರ್ ನಾವು ಅದು ಮಾಡ್ಕೊಡ್ತೀವಿ ಏನು ಬೇಕು ಏನು ಮಾಡಿ ಯಾವುದಾದ್ರು ಕಾಮಗಾರಿ ಅದು ಏನು ಮಾಡ್ತೀವಿ ಈ ರಸ್ತೆದು ಮತ್ತು ಚರಂಡಿದು ಸ್ಯಾನಿಟ್ರಿ ವರ್ಕು ಇದ್ರೆ ಕೊಡಿ ಸರ್ ನಮ್ಮ ಎಷ್ಟುವರೆಗೆ ಮಾಡ್ತೀವಿ 1 ಕೋಟಿವರೆಗೂ ಮಾಡ್ತೀನಿ ಹೌದಾ ಲ್ಯಾಂಡ್ ಯಾರ ಮೇಲೆ ಐತಿ ಹಾಂ ಮಾಡೋದಂದ್ರೆ ಮಾಡಿ ಅದು ಎಷ್ಟು ಕೊಡಿ 1 ಕೋಟಿ ಒಂದು ಭಾಳದೇ ವರ್ಕು ಹೌದಾ ನೋಡಿ ಸ್ಟಾರ್ಟ್ ಮಾಡು ವಿಪಕ್ಷ ಪ್ರಶಾಂತ್ ಹಾಂ ನೋಡ್ಕೊಂಡು ಇದು ಮಾಡೋದು ಹ್ಞೂ Prashant, do you know about that? No. Just a little toss up a moment. Principal Secretary Anil Kumar every month at the hospital. Cool. Central. This pipe is not a pipe. It is not a pipe. Moodgara alli madidavna ade MP Kumar sir Moodgara alli 6 km madidvi Kumar sir allu bant amma Ballari Moodgara baala difference aad karna asphalt apna kende namu baala difference Ballari andu gottalla ha gottalla nim jadu workira kude na yen matte nanu malkodu Prashant kartiru ha yen Prashant maatadu I work hard. Thanks. So, bala aramagi, bala salisagi, bala neatagi, deal maga deal. Mega deal ನಡೆಸುವ ಕಂಪನಿ ಗಣೇಶೋ ನಂತರದಲ್ಲಿ ಆಡಿಯೋ ಕಾಲ್ಗಳು ಹೆಂಗೆಂಗೆಲ್ಲ ಇದ್ದಾವೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಬೇಕು. ಕೇಳಿಸ್ಕತ್ತೀರಾ? ಒಂದ್ಸಲ ಅದನ್ನ ಕೇಳಿಸ್ಕೊಂಬನ್ನಿ, ಅದಾದ್ಮೇಲೆ ಮಾತಾಡೋಣ. ಅಣ್ಣ ನಮಸ್ಕಾರ ಅಣ್ಣ. ಏನಪ್ಪ ಇಲ್ಲಿದೆ, ಎಷ್ಟು ಸುಳ್ಳು ಹೇಳ್ತಾನೋ ನೀನು ಅಣ್ಣ, ಎಷ್ಟು ಸುಳ್ಳು ಹೇಳ್ತಾನಲ್ಲ ಅಂದೆ. ನೀನ್ ನಂಬಿಕೆ ಮೇಲೆ ಹೆಂಗ್ ಕೊಡ್ತಂತಾರಿಗೆಲ್ಲ ಅಣ್ಣ? ಯಾವಾಗ ಕೊಡ್ತೀನಿ ಮೊಬೈಲ್ ಇವೆಲ್ಲ? ಸೋಮವಾರ 100% ಮಾಡ್ತೀನಿ, ಏನಾದ್ರೂ ಮಾಡಿ. ಈಗಲೇ ಇಂಜಿನಿಯರ್ ಜೊತೆ ಮಾತಾಡ್ತೀನಿ ರೀ, ನಾ ಒಂದ್ 5 ನಿಮಿಷ ಬಿಟ್ಕೊಂಡು ಕಾಲ್ ಮಾಡ್ತೀನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಹೇಳಪ್ಪ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಅಣ್ಣ ನಾಳೆನಾ ಎಲ್ಲ ಬಂದಿದೆ. ಮೊನ್ನೆ ಫೋನ್ ಮಾಡಿದೆ ಅವ್ರಿಗೆ, ನಿಮ್ ಪಿ ಎಗೆ. ಕಳ್ಸ್ಕೊ, ಇಲ್ಲ ಅಂದ್ರೆ ನಾಳೆ ಕಳ್ಸ್ಕೊಡ್ತೀನಿ. ಅದು ಆಯ್ತಣ್ಣ, ನಾಳೆ ಬೆಳಗ್ಗೆ ಇಂಜಿನಿಯರ್ ಮಾತಾಡ್ತೀನಿ ರೀ. ರೆಡಿ ಆಗಿದೆ, ಎಲ್ಲ ಸ್ಯಾಂಕ್ಷನ್ ಆಗಿದೆ, ಇಂಜಿನಿಯರ್ ಮಾತಾಡ್ತೀನಿ ನಾ ಬೆಳಗ್ಗೆನೆ. ಸೂರ್ಯ ನೀನೇನ್ ಹೇಳ್ತಲ್ಲ ಅದಕ್ಕೆ ನೀನ್ ನಡ್ಕೋಬೇಕಿಲ್ಲಂದ್ರೆ ಇಲ್ಲ ಇಲ್ಲ, ನಾಳೆ ಬೆಳಗ್ಗೆ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆನಾ ಅಣ್ಣ, ನಮಸ್ಕಾರ ಅಣ್ಣ. ಏನಪ್ಪ ಇಲ್ಲಿದೆ, ಎಷ್ಟು ಸುಳ್ಳು ಹೇಳ್ತಾನೋ ನೀನು ಅಣ್ಣ, ಎಷ್ಟು ಸುಳ್ಳು ಹೇಳ್ತಾನಲ್ಲ ಅಂದೆ. ನೀನ್ ನಂಬಿಕೆ ಮೇಲೆ ಹೆಂಗ್ ಕೊಡ್ತಂತಾರಿಗೆಲ್ಲ ಅಣ್ಣ? ನನಗೆ ಅದು ಯಾವಾಗ ಕೊಡ್ತೀನಿ ಮೊಬೈಲ್ ಇವೆಲ್ಲ? ಸೋಮವಾರ 100% ಮಾಡ್ತೀನಿ, ಏನಾದ್ರೂ ಮಾಡಿ. ಇಲ್ಲ ಇಲ್ಲ, ಈಗಲೇ ಇಂಜಿನಿಯರ್ ಜೊತೆ ಮಾತಾಡ್ತೀನಿ ರೀ, ನಾ ಒಂದ್ 5 ನಿಮಿಷ ಬಿಟ್ಕೊಂಡು ಕಾಲ್ ಮಾಡ್ತೀನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಹೇಳಪ್ಪ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದೆ. ಓಪನ್ ಅಲ್ಲಿ ಏನ್ ಮಾಡ್ದಿ ಅಣ್ಣ? ನಾಳೆನಾ ಎಲ್ಲ ಬಂದಿದೆ. ಮೊನ್ನೆ ಫೋನ್ ಮಾಡ್ದೆ ಅವ್ರಿಗೆ, ನಿಮ್ ಪಿ ಎಗೆ. ಕಳ್ಸ್ಕೊ, ಇಲ್ಲ ಅಂದ್ರೆ ನಾಳೆ ಕಳ್ಸ್ಕೊಡ್ತೀನಿ. ಅಲ್ಲ, ಅದು ಉಪ್ಪರಳ್ಳಿ ಏನ್ ಮಾಡ್ದಿ? ಅದು ಆಯ್ತಣ್ಣ, ನಾಳೆ ಬೆಳಗ್ಗೆ ಇಂಜಿನಿಯರ್ ಮಾತಾಡ್ತೀನಿ ರೀ. ರೆಡಿ ಆಗಿದೆ, ಎಲ್ಲ ಸ್ಯಾಂಕ್ಷನ್ ಆಗಿದೆ. ಇಂಜಿನಿಯರ್ ಮಾತಾಡ್ತೀನಿ ನಾ ಬೆಳಗ್ಗೆನೆ. ಸೂರ್ಯ, ನೀನೇನ್ ಹೇಳ್ತಲ್ಲ ಅದಕ್ಕೆ ನೀನ್ ನಡ್ಕೋಬೇಕು, ಇಲ್ಲಂದ್ರೆ ಬಿಟ್ಟು ನಾನೇನ್ ಹೇಳಲ್ಲ. ಇಲ್ಲ, ನಾಳೆ ಬೆಳಗ್ಗೆ ನಿಮ್ ಕಾಲ್ ಮಾಡ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಬರ್ತಾ ಇದ್ರಿ ಇವತ್ತು? ಇವತ್ತಿಲ್ಲ, ನಾ ಸ್ವಲ್ಪ ಹುಷಾರಿರ್ಲಿಲ್ಲ. ನಾಳೆ ಬರ್ತೀನಿ. ನಿಮ್ ಯಾರನ್ನ ಕಳಿಸ್ತಂದ್ರಲ್ಲ, ಕಳಿಸ್ಬೇಕಿಲ್ಲ ಸರ್? ಇಲ್ಲ, ಅವ್ರ ನಂಬಿ ಹೆಂಗ್ ಕಳ್ಸೋದು ಅಂತ. ನಾಳೆ ನಾನೇ ಬರ್ತೀನಿ ಬಿಡಿನ. ಎಲ್ಲ ಮರಿಬೇಡಿ ಸರ್, ಭಾಳ ಅರ್ಜೆಂಟ್ ಐತಿ. ಇಲ್ಲ, ಅಣ್ಣ ಇದಾರಲ್ಲಿ? ಇಲ್ಲ, ಬೇರೆ ಕಡೆ ಇದಾರ. ಓಕೆ ಓಕೆ ಅಣ್ಣ, ಸ್ವಲ್ಪ ನಾಳೆ ಪಕ್ಕ ಬರ್ತಾರಲ್ಲ ಸಾಹೇಬ್ಲ. ಓಕೆ, ತಿಳಿಸಿನ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಬರ್ತಾ ಇದ್ರಿ ಇವತ್ತು? ಇವತ್ತಿಲ್ಲ, ನಾ ಸ್ವಲ್ಪ ಹುಷಾರಿರ್ಲಿಲ್ಲ. ನಾಳೆ ಬರ್ತೀನಿ. ನಿಮ್ ಯಾರನ್ನ ಕಳಿಸ್ತಂದ್ರಲ್ಲ, ಕಳಿಸ್ಬೇಕಿಲ್ಲ ಸರ್? ಇಲ್ಲ, ಅವ್ರ ನಂಬಿ ಹೆಂಗ್ ಕಳ್ಸೋದು ಅಂತ. ನಾಳೆ ನಾನೇ ಬರ್ತೀನಿ ಬಿಡಿನ. ಎಲ್ಲ ಮರಿಬೇಡಿ ಸರ್, ಭಾಳ ಅರ್ಜೆಂಟ್ ಐತಿ. ಇಲ್ಲ, ಅಣ್ಣ ಇದಾರಲ್ಲಿ? ಇಲ್ಲ, ಬೇರೆ ಕಡೆ ಇದಾರ. ಓಕೆ ಓಕೆ ಅಣ್ಣ, ಸ್ವಲ್ಪ ನಾಳೆ ಪಕ್ಕ ಬರ್ತಾರಲ್ಲ ಸಾಹೇಬ್ಲ. ಓಕೆ, ತಿಳಿಸಿನ. ನಿಮಗೆ ಕಂಪ್ಲಿ ಗಣೇಶ್ ಅವ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೋದು ಅಂತ ಅನ್ಸುತ್ತೆ. ಭಾಳ ಚೆನ್ನಾಗಿ ಗೊತ್ತಿರ್ಬೋದು ಅಂತ ಅನ್ಸುತ್ತೆ. ಕಳೆದ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರು ತಂಗಿದ್ದಾಗ ರಾತ್ರಿ 11:45 ಮೇಲಾಗಿತ್ತು. ಆಗ ಪಕ್ಕದಲ್ಲಿ ಒಂದು ಬಾಟ್ಲಿತ್ತು. ಬಾಟ್ಲ್ ತಗೊಂಡು ಇನ್ನೊಬ್ಬರಿಗೆ, ಎದುರುಗಡೆ ಇದ್ದವರಿಗೆ ರಫಾರನೆ ಬಾರಿಸಿದರು. ಪಾಪ ಬಾರಿಸ್ಕೊಂಡಂಥ ಮನುಷ್ಯ ಸುಮಾರು ತಿಂಗಳ ಕಾಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅವರು ಕೂಡ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರಲ್ಲಿ ಒಬ್ಬರು. ಅದಾದ ಮೇಲೆ ಇವರ ಮೇಲೆ ಕೇಸ್ ದಾಖಲಾಗಿತ್ತು. ಎಲ್ಲೋದ್ರೂ ಗೊತ್ತಾಗಲಿಲ್ಲ. ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಯಿತು. ಇಡೀ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆ ಆಯಿತು. ಅದಾದ ಮೇಲೆ ಕಂಪ್ಲಿ ಗಣೇಶ್ ಅವರ ಹೆಸರು ಬಾಟ್ಲಲ್ಲಿ ಒಡೆದಂಥ ಬಾಟ್ಲ್ ಗಣೇಶು ಅಂತ ಜನ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರು. ಇವ್ರ ಮೇಲೆ ಭಾಳ ಆರೋಪಗಳಿದೆ. ಸರ್ಕಾರದಿಂದ ಬಂದಂಥ ದುಡ್ಡಿನಲ್ಲಿ ಭೂಮಿ ಪೂಜೆಗೆ 15,000 ಇಸ್ಕೊಳ್ತಾರೆ ಅಂತ ಒಂದಿಷ್ಟು ಜನ ಮಾತಾಡ್ತಾರೆ. ಇವರು ಯಾವುದನ್ನೂ ಬಿಡಲ್ಲ ಅಂತ ಒಂದಿಷ್ಟು ಜನ ಮಾತನಾಡ್ತಾರೆ. ಮಾತಾಡೋದು ಬಿಟ್ಟಾಕಿ, ಓಪನ್ ಆಗಿ ಸಿಕ್ಕಾಕೊಂಡಿದ್ದನ್ನು ನಾವು ನೀವು ಮತ್ತೆ ಮಾತಾಡಬೇಕಾ? ಎಸ್, ವಿ ಸರ್ಟನ್ಲಿ ಶುಡ್. ಆಮೇಲೆ ಫೋನ್ ಮಾಡ್ತಾರೆ, ಸೂರ್ಯ ಏನೋ ನೀನು ನಡ್ಕೊಳ್ಳೋದಿಲ್ಲ, ಯಾಕೋ ಹಿಂಗೆ ಮಾಡ್ತೀಯಾ ಅಂತಾರೆ. ಪಿ ಎ ಕಡೆಯಿಂದ ಫೋನ್ ಮಾಡ್ತಾರೆ, ಭಾಳ ಅರ್ಜೆಂಟ್ ಆಯ್ತಾಣೋ ಅಂತಾರೆ. ಹೆಸರು ಇಟ್ಕೊಂಡಿರೋದು ದೇವ್ರದ್ದು, ಮಾಡೋದು ದೆವ್ವಗಳ ರೀತಿಯ ಕೆಲಸ. ಹೆಸರು ಗಣೇಶು, J. N. Ganesh. ಎನಿಥಿಂಗ್ ಆನ್ ದಿಸ್ ಸರ್? ಸಿ, ಅಗೈನ್ ವಿಪರ್ಯಾಸನ ಹೇಳ್ಬೋದು. ನನಗೆ ಹೆಂಗೆ ಇದಕ್ಕೆ ಕಮೆಂಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಯಂಗ್ ಜನ್ರೇಷನ್, ನಾವು ನೆಕ್ಸ್ಟ್ ಜನ್ರೇಷನ್ ಪಾಲಿಟಿಷಿಯನ್ ಅಂತ ಏನು ಥಿಂಕ್ ಮಾಡ್ತೀವಿ ಅವರೆಲ್ಲ. ನೀವು ನೋಡಿ, ಮೊನ್ನೆಯಿಂದ ನಾವು 2-3 ಜನರನ್ನು ನೋಡ್ತಾ ಇದ್ವಿ ಯಂಗ್ ಜನ್ರೇಷನ್. ಇವ್ರು ಏನು ತಮ್ಮ ಹಿರಿಯರು ಹಾಕಿದ ಏನೊಂದು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಐ ಡೋಂಟ್ ನೋ. ಸಿ ದ ಲೆವೆಲ್. ಇಲ್ಲಿ ಎಗೈನ್ ಶಾಸಕರ ಭವನ, ಎಗೈನ್ ಒಂದು PA ಪಕ್ಕ ದುಡ್ಡು ತಗೊಳ್ಳಿಕ್ಕೆ, ಅದ್ರ ಮೇಲೆ ಫೋನಲ್ಲಿ ಫಾಲೋ ಅಪ್ಸ್. ಅಷ್ಟೇ ಅಲ್ಲ, ಪುನಃ ಬಳ್ಳಾರಿ ಮನೆಗೆ ಕರೆಸ್ಕೊಂಡು ಪುನಃ ಅಲ್ಲಿ 1 ಲಕ್ಷ ತಗೋತಾರೆ ಇವರು. ಎಷ್ಟು ಮಹಾನುಭಾವರಂದರೆ, 100 ರಿಂದ 200 ಕಾಲ್ ಮಾಡಿ, ಅದು ಏಯ್ ಮಾಡಿಲ್ಲ ಅಂದರೆ ಏನು ಗೊತ್ತಾಯ್ತಲ್ಲ ನಿಮಗೆ ಅಂತ ಅಂದರೆ, ಇಟ್ ಈಸ್ ಒನ್ ಕೈಂಡ್ ಆಫ್ ಥ್ರೆಟ್. ಐ ವಿಲ್ ನಾಟ್ ಅಲಾವ್ ಯು. ಅದು ಬಿಟ್ಟು ಇನ್ನೊಂದು ನೋಡಿ, ಇವ್ರು ಕೇಳ್ತಾರೆ ನಮ್ಮವರು, ಸರ್ ಬೇರೆ ಏನಾದರೂ PWD ಅಂಥದ್ದೇನಾದರೂ ಕೆಲಸ ಮಾಡ್ಬೋದಾ 1 ಕೋಟಿವರೆಗೆ? ಮಾಮೂಲಿ ಮಾತಾಡ್ಕೊಂಡು ಮಾಡಿಬಿಡು. ಅವ್ರು ಹೇಳ್ತಾರೆ ಮಾಮೂಲಿ ಮಾತಾಡ್ಕೊಂಡ್ಬಿಡು, ನನ್ನ ಪರ್ಸೆಂಟೇಜು, ನೋ ವರಿ, ಯು ಸ್ಟಾರ್ಟ್ ದ ವರ್ಕ್ ಟುಮಾರೋ, ನಾನೇ ಕೊಡ್ತೀನಿ ವರ್ಕ್ ನಿಮಗೆ, ಮಾಮೂಲಿ ಎಷ್ಟಂತ ಹೇಳು. ಮನೆ ಕರ್ಸ್ಕೋತಾರೆ ಅವರು. ಹೌದು, ಪುನಃ ದಿಸ್ ಈಸ್ ನಾಟ್ ಒನ್ ಟೈಮ್. ಶಾಸಕರ ಭವನ ಬೇರೆ. ಶಾಸಕರ ಭವನ ಆದಮೇಲೆ ಏನಾಗುತ್ತೆ, ಇವರೆಲ್ಲ ತಮ್ಮ ಎಲ್ಲ ಸಾಮಾನುಗಳನ್ನು ಸಾಗಿಸ್ಬಿಡ್ತಾರೆ. ಯಾಕಂದರೆ ಇಲ್ಲಿ ಫೋಟೋಶೂಟ್ ಆಗುತ್ತಲ್ಲ ಬೆಂಗಳೂರಲ್ಲಿ, ಫೋಟೋಶೂಟ್ ಆಗಿಬಿಟ್ಟು ವಿಧಾನಸಭೆಯ ಈ ಸಲ ಕಲಾಪ ಮುಗಿಯುತ್ತಂತ ಹೇಳಿದ್ಮೇಲೆ ಇವರೆಲ್ಲ ತನ್ನ ಸಾಮಾನು ಸರಂಜಾಮಗಳನ್ನು ಹಿಡ್ಕೊಂಡು ಬಳ್ಳಾರಿಗೆ ಹೋಗ್ಬಿಡ್ತಾರೆ. ಅದ್ರ ನಂತರ ಬಳ್ಳಾರಿಯಿಂದ ಫಾಲೋಅಪ್ ಸ್ಟಾರ್ಟ್ ಆಗುತ್ತೆ. ಅಪ್ಪ ನಾವಿನ್ನು ಬೆಂಗಳೂರು ಬರಲ್ಲ, ಇನ್ನು ಕ್ಷೇತ್ರದಲ್ಲೇ ಇರಬೇಕು, 2 ತಿಂಗಳು ನಾವು ಆ ಕಡೆ ಈ ಕಡೆ ಹೋಗೋದು, ಬಿಕಾಸ್ ವಿ ವಾಂಟ್ ಟು ಫೂಲ್ ದ ವೋಟರ್ಸ್. ನೋ, ಮತದಾರರು ದೇವರಾಗ್ಬಿಡ್ತಾರೆ ಇವ್ರಿಗೆ 2 ತಿಂಗಳು. ಇನ್ನು ನೋಡಿ ಇವ್ರದ್ದು ಆ್ಯಕ್ಷನ್ಗಳು, ಯಾರ್ಯಾರ್ದು ಕಾಲಿಗೆ ಬೀಳ್ತಾರೆ, ಹೆಂಗೆಂಗೆ ಬೀಳ್ತಾರೆ, ಹೆಂಗೆಂಗೆ ಅಪ್ಕೊಳ್ತಾರೆ, ವಯಸ್ಸಾದವ್ರನ್ನ ಅಪ್ಕೊಳ್ಳೋದೇನು, ಅಂಗವಿಕಲರಿದ್ರೆ ಅವರನ್ನು ಹಿಡ್ಕೊಳ್ಳೋದೇನು, ಅವರನ್ನು ಎತ್ಕೊಳ್ಳೋದೇನು, ಮಕ್ಕಳನ್ನ ಎತ್ಕೊಳ್ಳೋದೇನು, ಕರೆಕ್ಟ್, ಬಡವರನ್ನ ಅಪ್ಕೊಳ್ಳೋದೇನು, ರೈತರನ್ನ ಅಪ್ಕೊಳ್ಳೋದೇನು, ಕರೆಕ್ಟ್, ಇವ್ರ ವೇಷಗಳು ಏನೇನು ಚೇಂಜ್ ಆಗ್ತವೆ, ಒಂದಿನ ಕಾವಿದಾರಿ ಆದರೆ ಮತ್ತೊಂದಿನ ಟೋಪಿದಾರಿ ಆಗ್ತಾರೆ, ಕರೆಕ್ಟ್, ಬೇಕಾದಲ್ಲಿ ಆ್ಯಕ್ಟಿಂಗ್, ಬೇಕಾದಂಗೆ ಆ್ಯಕ್ಟಿಂಗ್, ಇನ್ನು 2 ತಿಂಗಳು ಇವ್ರದ್ದು. ಅದ್ರ ಮೇಲೆ ಇದು 2 ತಿಂಗಳು ಇವರು ಕರೆಕ್ಟಾಗಿ ಫೂಲ್ ಮಾಡಿದರೆ ಆಯಿತು ಜನರನ್ನು, 2 ತಿಂಗಳು ಇವ್ರನ್ನ ಜನರನ್ನು ಮೋಸ ಮಾಡಿದರೆ ಆಯಿತು. ಅನದರ್ 5 years ಇವರು RBI ಖಾತೆ ಓಪನ್, ನೋ ಅಪ್ರೂವಲ್ ರಿಕ್ವೈರ್ಡ್, ಇದಕ್ಕೆ ಯಾವುದು ಡಿಜಿಟಲೀಕರಣ ಇಲ್ಲ, ಇದಕ್ಕೆ ಯಾವುದು ನೋಟ್ ಬ್ಯಾನ್ ಎಫೆಕ್ಟ್ ಆಗಲ್ಲ, ದುಡ್ಡು ವಿಧಾನಸೌಧದ ಒಳಗಡೆನೂ ಹೋಗುತ್ತೆ, ದುಡ್ಡು LH ಒಳಗಡೆನೂ ಹೋಗುತ್ತೆ, ದುಡ್ಡು ಇವ್ರ ಮನೆ ಒಳಗಡೆನೂ ಹೋಗುತ್ತೆ, ದುಡ್ಡು ಸಿಟಿ ಸಿವಿಲ್ ಕೋರ್ಟ್ ಹತ್ರನೂ ಬರುತ್ತೆ, ರಿಸಾರ್ಟ್ ಹತ್ರ ಯಾವುದಾದ್ರು ರಿಸಾರ್ಟ್ ಅಲ್ಲಿ ಅಧ್ಯಕ್ಷರೇ ನಿಂತ್ಕೊಂಡು ಪಾರ್ಟಿ. ಎಸ್ ಸರ್, ಕರೆಕ್ಟ್. ಆ್ಯಂಡ್ ಯಂಗ್ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ ಪಾಲಿಟಿಷಿಯನ್, ನೀವೇಳ ಐ ಥಿಂಕ್ ನಿಮ್ಮ ಊರು ಕೂಡ ಹೌದಂತ ಅನಿಸುತ್ತೆ. ನಾನು ಹುಟ್ಟಿದವರು ಸರ್ ಕಂಪ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೆ. ನಮ್ಮೂರು ಭಾಳ ಶಾಂತವಾಗಿ ಅದ್ರ ಪಾಡಿಗೆ ಅದು ಇತ್ತು. ಕಬ್ಬಿನ ಫ್ಯಾಕ್ಟ್ರಿ, ಅದು ಇದು, ಭತ್ತ, ಮತ್ತೊಂದು ಮಗದೊಂದು, ಕಬ್ಬು ಅಂತ ಭಾಳ ಬ್ಯೂಟಿಫುಲ್ಲಾಗಿ, ಭಾಳ ಚಂದದ, ಭಾಳ ಸುಂದರವಾದಂಥ ತಾಲೂಕು ನಮ್ಮದು ಕಂಪ್ಲಿ ತಾಲೂಕು ಅಂತ ಅನ್ನೋದು. ಆಮೇಲೆ ನಮ್ಮದು ಒಂದಿಷ್ಟು ಕೊತ್ತಲಗಳು, ಆ ಕಡೆಗೆ ನಿಮಗೆ ವಿಜಯನಗರ ಸಾಮ್ರಾಜ್ಯ, ಒಂದು ಸ್ವಲ್ಪ ದೂರ ಹೋದರೆ ಒಂದೇ ಒಂದು ಬ್ರಿಡ್ಜ್ ದಾಟಿದ್ರೆ ನಿಮಗೆ ಗಂಗಾವತಿ, ಆಮೇಲೆ ಅದರ ನಡುವೆ ತುಂಗಭದ್ರ, ಭಾಳ ಚಂದದ, ಭಾಳ ಪ್ರೀತಿಯ ಜನ ಇರುವ ಜಾಗ. ನಾನು ಹುಟ್ಟಿದ ಊರು ಕಂಪ್ಲಿ. ಆದರೆ ಇದೇ ಮನುಷ್ಯನಿಂದ 2 ಸಲ ಇನ್ಫೇಮಸ್ ಆಗೋಯ್ತು ನಮ್ಮೂರು. ಇದೇ ಮನುಷ್ಯನಿಂದ 2 ಸಲ ಇನ್ಫೇಮಸ್ ಆಗೋಯ್ತು, ಕುಖ್ಯಾತಿ ಪಡ್ಕೊಳ್ತಾರೆ. ಒಂದು ಬಾಟ್ಲಲ್ಲಿ ಹೊಡೆದಿದ್ದರಿಂದ ಇನ್ನೊಂದು ಲಂಚ ತಗೊಂಡಿದ್ದಾರೆ. ನಾನೊಂದು ಏನು ಹೇಳ್ತೀನಿ ಕೇಳಿ, ಇವರ ಮನೆಯಿಂದ ನಾವು ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡುವಾಗ 2 ಸೈಡು ಭತ್ತದ ಒಂದು ಕಣಜಗಳನ್ನು ನೋಡಿ ಕಿಲೋಮೀಟರ್ ವೈಸ್, ಹೌದು ಸರ್, ಹಸಿರು ನೋಡ್ಬಿಟ್ಟು, ರೈಸ್ ಬೌಲು ಸರ್, ಹಸಿರು ನೋಡ್ಬಿಟ್ಟು ನಮಗೆ ಅನಿಸ್ತು ಇದು ಪ್ರಕೃತಿ, ಭಾರತಾಂಬೆ, ಈ ಭೂಮಿ ತಾಯಿ ಯಾವ ರೀತಿ ನಿಂತ್ಕೊಂಡಿದ್ದಾಳಲ್ಲ ಹಸಿರು ಹೊತ್ತಂತ ಹೇಳಿದ್ರೆ, ವಿ ಶುಡ್ ಫೀಲ್ ಪ್ರೌಡ್, ಓ ಮೈ ಗಾಡ್ ಅಂತ. ಇನ್ನೊಂದು ಕಡೆ ಇಂತಹ ಸ್ಥಳದಲ್ಲೂ ಇಂಥವ್ರಿದ್ದಾರಾ ಅಂತ ಆ ಭೂಮಿ ತಾಯೇ ನಾಚ್ಕೊಬೇಕು. ಹೌದು, ನಾನು ಎಂಥವ್ರಿಗೆ ಜನ್ಮ ಕೊಟ್ಟಿದ್ದೀನಿ ಇಲ್ಲಿ, ಎಂಥವ್ರಿಗೆ ಪ್ಲೇಸ್ ಕೊಟ್ಟಿದ್ದೀನಿ ಇಲ್ಲಿ ಇರಲಿಕ್ಕೆ ಅಂತ. ಹೌದು, ದಟ್ ಇಸ್ ಟೂ ಪಾರ್ಟ್ ಆಫ್ ಯು ರೈಟ್ಲಿ ಸೆಡ್. ಒಂದೇ ಕಡೆ ಎರಡು ಮುಖ ಕಾಣಲಿಕ್ಕೆ ಸಿಗುತ್ತೆ. ಹೌದು, ದಟ್ ಈಸ್ ವಾಟ್. ಅಲ್ಲಿ ರೋಡುಗಳನ್ನು ನೋಡಿದರೆ ನೀವು ನಾರ್ಮಲ್ ಗಾಡಿಗಳು ಓಡಾಡುವಂಗೆ ಆಗಲ್ಲ ಸರ್. ನೀವು ಲಾರಿ ಹಿಡ್ಕೊಂಡು ಹೋದರೂ ಅದು ಸರಿಯಾಗಿ ವಾಪಸ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಯು ಕಾಂಟ್, ಕಾರ್ ಅಂತೂ ತಗೊಳ್ಳೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ಆಗಲ್ಲ ಆ ರೀತಿಯ ರೋಡ್ಗಳು. ಒಂದು 60 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಯು ನೀಡ್ 2.5 hours ಒಂದು ಬ್ರಿಡ್ಜ್, ಆ ಥರದ ರೋಡ್ಗಳಿದೆ. ಆ್ಯಂಡ್ ದಿಸ್ ಗೈ ಇಸ್ ಟೆಲಿಂಗ್, ಮಾಮೂಲಿ ಮಾತಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಜನ ಏನು ಗೊತ್ತಾ ಸರ್, ಭಾಳ ಮುಗ್ಧರು. ನಿಮ್ಗೆ ಹೇಳ್ತೀನಿ, ತುಂಬ ಮುಗ್ಧರು ಅವರು. ಹೋಗಿ ಅವ್ರ ಮುಂದೆ ನೀವು ಹೇಳಿದ್ರಲ್ಲ ಆವಾಗಲೇ, ಏನು ವೇಷ ಹಾಕಿದ್ರು ಕೂಡ ಪಾಪ ಅವರಿಗೆ ಕಪಟ ಯಾವುದು ಅಂತ ಗೊತ್ತಾಗಲ್ಲ. ನಮ್ಮ ಜನಕ್ಕೆ, ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಆ ಮುಗ್ಧತೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಇಂಥವರು ನನಗೆ ಭಾಳ ರೋಸಿಗೆ ಹುಟ್ಟಿಸ್ತಾರೆ ಮತ್ತು ಭಾಳ ರೇಜಿಗೆ ಹುಟ್ಟಿಸ್ತಾರೆ ಇವರೆಲ್ಲರೂ ಕೂಡ. ಐ ಆಮ್ ರಿಯಲಿ ಪೇಯ್ನ್ಡ್. ಯಾಕಂದರೆ 2 ಕಾರಣಗಳಿಗೆ ನಮ್ಮ ಊರನ್ನ ಈ ಮನುಷ್ಯ ಕುಖ್ಯಾತಿಗೊಳಿಸ್ಬಿಟ್ಟ. ಒಂದು ಬಾಟ್ಲು, ಇನ್ನೊಂದು ದುಡ್ಡು. ಬಾಟ್ಲದು ಗೊತ್ತೇ ಇದೆಯಲ್ಲ, ಈಗಲ್ಟನ್ ರೆಸಾರ್ಟಲ್ಲಿ ಆನಂದ್ ಸಿಂಗ್ ಅವರು. ಸೊ ಐ ಆಮ್ ವೆರಿ ಪೇಯ್ನ್ಡ್ ಸರ್. ಇಲ್ಲಿ ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. 7ನೇ ಬೇಟೆ, ಯಾರು, ಏನು, ಎತ್ತ. ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ನೆಲಮಂಗಲ ಫಾರ್ಮ್ ಹೌಸ್ ನೆಲಮಂಗಲದಲ್ಲಿ ನಡೆಸ್ತಾರೆ JDSನವರು. ಕೈ ಮುಗಿದುಬಿಟ್ಟವ್ರೆ, ಮುಗಿದು ನಿಂತ್ಕೊಂಬಿಟ್ಟವ್ರೆ ಕೈಯ. ಏನಂತ ಕೈ ಮುಗಿದವರು ಗೊತ್ತಿಲ್ಲ ನನಗೆ. ಫಾರ್ಮ್ ಹೌಸ್ ನೆಲಮಂಗಲ ಸಮೀಪ 2 ಲಕ್ಷ ರೂಪಾಯಿಗಳ ಲಂಚ. ಸೊ ಜೆಡಿಎಸ್ನ ಶಾಸಕರು ನೆಲಮಂಗಲದವರು ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಸಾಹೇಬರು, ಡಾಕ್ಟರು, ಏನು PhD ಡಾಕ್ಟರಾ ಅಥವಾ ವೈದ್ಯಕೀಯ ಡಾಕ್ಟರಾ, ಒಟ್ಟಿನಲ್ಲಿ ಭಾಳ ತಿಳಿದವರು ಅನ್ನೋದಂತೂ ಗೊತ್ತು. 2 ಲಕ್ಷ ರೂಪಾಯಿ ಚೌಕಾಸಿ ನಂತರದಲ್ಲಿ ಕಿಲೋಮೀಟರ್ಗೆ 1.5 ಲಕ್ಷಕ್ಕೆ ಶಾಸಕರು, ಮಾನ್ಯರು, ಸನ್ಮಾನಿತರು, ಹಿರಿಯರು, ದೊಡ್ಡವರು, ಗೌರವಾನ್ವಿತರು, ಬಲ್ಲವರು, ತಿಳಿದವರು, ದೇಶ ಕಂಡ ಅಪ್ರತಿಮ ಶಾಸಕರು ಡೀಲ್ಗಿಳಿತಾರೆ. ಭ್ರಷ್ಟ ಶಾಸಕರ ವಿರುದ್ಧದ ಅಭಿಯಾನದ ಮುಂದುವರೆದ ಭಾಗವಾಗಿ ನೆಲಮಂಗಲ ಶಾಸಕರು ಹೇಗೆ ಡೀಲ್ ಮಾಡ್ತಾರೆ ಅನ್ನೋದನ್ನು ಗಮನಿಸ್ತೀರಾ ನೋಡಿ. ಅದನ್ನು ಕಟ್ಟಲೇಬೇಕು. ಅಂದರೆ ಅದೊಂಚೂರು ಕಮ್ಮಿಗೆ ಕಟ್ಟಿ ಆಯ್ತು. ಗೌರ್ಮೆಂಟ್ ಫೀಸ್ ಏನಿದೆ ಕಿಲೋಮೀಟ್ರ್ ಒಂಚೂರು ಕಮ್ಮಿ ಲೆಕ್ಕದಲ್ಲಿ ಮಾಡ್ಕೊಂಡು ಎಷ್ಟು ಕಮ್ಮಿ ಕೊಟ್ಟರೆ ನಮಗೆ ಹೊಡ್ಕೊಂಡು ಗೌರ್ಮೆಂಟ್ ರೇಟು ಅದಕ್ಕೆ ಇದು ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ರೂರಲ್ ಏರಿಯಾ ನಾನು ಇವಾಗ ಹೇಳ್ತೀನಿ ಸರಿ. ಹಾಂ ಮತ್ತೆ ಹೇಳಪ್ಪ, ನೀನೇ ಹೇಳಬೇಕು. ಎಲ್ಲರೂ ಹಂಗೆ ಮಾಡ್ತೀರ ಹಂಗೆ ಮಾಡಿರಿ. ನಾನೇನು ಕಿಲೋಮೀಟ್ರಿಗೆ 1.5 ಮಾಡ್ತಾ ಇದ್ದೀನಣ್ಣ. ಅವನಣ್ಣ ನಮ್ದು 2 ಕಿಲೋಮೀಟ್ರ್ ಅಣ್ಣ, 3 ಕಿಲೋಮೀಟ್ರ್ ಅಂದರೆ ಇದು ಇನ್ನೊಂದೂವರೆ ಸಕ್ಸಸ್ ಆಗಿ ಕನ್ಫರ್ಮ್ ಆಗಿಲ್ಲ. ಅದು ಅವ್ರ ಕಾರ್ಡ್ ಆದಮೇಲೆ ಅದನ್ನು ಮಾತಾಡ್ತೀನಿ. ಸ್ವಲ್ಪ ಎಲೆಕ್ಷನ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಎಲೆಕ್ಷನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲ ಅಂದರೆ ಆಯ್ತು ಕೊಟ್ಟವ್ರಿ ಕೊಡಿ. ಇವಾಗ ಹುಷಾರು, ಒಂಚೂರು ಏನಾದರೂ ಕೊಟ್ಬಿಟ್ಟು ಹಾಂ ನಾನು ಪಿಡಿ ಹೋಗಿ ಹೇಳ್ತೀನಿ, ಇವಾಗೂ ಹೇಳ್ತೀನಿ. ಒಂದೂವರೆ ದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದೂವರೆ ದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ ಯು ಅಣ್ಣ, ಒಳ್ಳೆಯದ. ಯಾರ ಸಂಘಟನೆಯವರು ಯಾರು ಬರಲ್ಲ, ನಿಮ್ಮ ಬಾಡಿ ನೀವು ಮಾಡ್ತಾಯಿರಿ. ಹಂಗೇನಾದರೂ ಬಂದರೆ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ಅಂತ ಹೇಳಿ ಆಯಿತಾ. ಆಮೇಲೆ ಅವ್ರಿಗೆ ದುಡ್ಡು ಪಡ್ಡು ಕೊಟ್ಟು ಕೂತ್ಕೊಂಡಿರಿ. ಆಮೇಲೆ ಅವರೆಲ್ಲರೂ ಬಂದ್ಬಿಟ್ರೆ ಇವತ್ತು ಒಂಚೂರು ಮಾತಾಡಿ. ಇವಾಗ ಏನು ಅದನ್ನು ಕಟ್ಟಲೇಬೇಕು. ಅಂದರೆ ಅದೊಂಚೂರು ಕಮ್ಮಿಗೆ ಕಟ್ಟಿ ಆಯ್ತು. ಗೌರ್ಮೆಂಟ್ ಫೀಸ್ ಏನಿದೆ ಕಿಲೋಮೀಟ್ರ್ ಒಂಚೂರು ಕಮ್ಮಿ ಲೆಕ್ಕದಲ್ಲಿ ಮಾಡ್ಕೊಂಡು ಎಷ್ಟು ಕಮ್ಮಿ ಕೊಟ್ಟರೆ ನಮಗೆ ಹೊಡ್ಕೊಂಡು ಗೌರ್ಮೆಂಟ್ ರೇಟು ಅದಕ್ಕೆ ಇದು ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ರೂರಲ್ ಏರಿಯಾ ನಾನು ಇವಾಗ ಹೇಳ್ತೀನಿ ಸರಿ. ಹಾಂ ಮತ್ತೆ ಹೇಳಪ್ಪ, ನೀನೇ ಹೇಳಬೇಕು. ಎಲ್ಲರೂ ಹಂಗೆ ಮಾಡ್ತೀರ ಹಂಗೆ ಮಾಡಿರಿ. ನಾನೇನು ಕಿಲೋಮೀಟ್ರಿಗೆ 1.5 ಮಾಡ್ತಾ ಇದ್ದೀನಣ್ಣ. ಅವನಣ್ಣ ನಮ್ದು 2 ಕಿಲೋಮೀಟ್ರ್ ಅಣ್ಣ, 3 ಕಿಲೋಮೀಟ್ರ್ ಅಂದರೆ ಇದು ಇನ್ನೊಂದೂವರೆ ಸಕ್ಸಸ್ ಆಗಿ ಕನ್ಫರ್ಮ್ ಆಗಿಲ್ಲ. ಅದು ಅವ್ರ ಕಾರ್ಡ್ ಆದಮೇಲೆ ಅದನ್ನು ಮಾತಾಡ್ತೀನಿ. ಸ್ವಲ್ಪ ಎಲೆಕ್ಷನ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಎಲೆಕ್ಷನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲ ಅಂದರೆ ಆಯ್ತು ಕೊಟ್ಟವ್ರಿ ಕೊಡಿ. ಇವಾಗ ಹುಷಾರು, ಒಂಚೂರು ಏನಾದರೂ ಕೊಟ್ಬಿಟ್ಟು ಹಾಂ ನಾನು ಪಿಡಿ ಹೋಗಿ ಹೇಳ್ತೀನಿ, ಇವಾಗೂ ಹೇಳ್ತೀನಿ. ಒಂದೂವರೆ ದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದೂವರೆ ದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ ಯು ಅಣ್ಣ, ಒಳ್ಳೆಯದ. ಯಾರ ಸಂಘಟನೆಯವರು ಯಾರು ಬರಲ್ಲ, ನಿಮ್ಮ ಬಾಡಿ ನೀವು ಮಾಡ್ತಾಯಿರಿ. ಹಂಗೇನಾದರೂ ಬಂದರೆ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ಅಂತ ಹೇಳಿ ಆಯಿತಾ. ಆಮೇಲೆ ಅವ್ರಿಗೆ ದುಡ್ಡು ಪಡ್ಡು ಕೊಟ್ಟು ಕೂತ್ಕೊಂಡಿರಿ. ಆಮೇಲೆ ಅವರೆಲ್ಲರೂ ಬಂದ್ಬಿಟ್ರೆ ಇವತ್ತು ಒಂಚೂರು ಮಾತಾಡಿ. ಇವಾಗ ಏನು ಗೌರ್ಮೆಂಟ್ ಕಟ್ಟಬೇಕು. ಅದನ್ನು ಕಟ್ಟಲೇಬೇಕು. ಅಂದರೆ ಅದೊಂಚೂರು ಕಮ್ಮಿಗೆ ಕಟ್ಟಿ ಆಯ್ತು. ಗೌರ್ಮೆಂಟ್ ಫೀಸ್ ಏನಿದೆ ಕಿಲೋಮೀಟ್ರ್ ಒಂಚೂರು ಕಮ್ಮಿ ಲೆಕ್ಕದಲ್ಲಿ ಮಾಡ್ಕೊಂಡು ಎಷ್ಟು ಕಮ್ಮಿ ಕೊಟ್ಟರೆ ನಮಗೆ ಹೊಡ್ಕೊಂಡು ಗೌರ್ಮೆಂಟ್ ರೇಟು ಅದಕ್ಕೆ ಇದು ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ರೂರಲ್ ಏರಿಯಾ ನಾನು ಇವಾಗ ಹೇಳ್ತೀನಿ ಸರಿ. ಹಾಂ ಮತ್ತೆ ಹೇಳಪ್ಪ, ನೀನೇ ಹೇಳಬೇಕು. ಎಲ್ಲರೂ ಹಂಗೆ ಮಾಡ್ತೀರ ಹಂಗೆ ಮಾಡಿರಿ. ನಾನೇನು ಕಿಲೋಮೀಟ್ರಿಗೆ 1.5 ಮಾಡ್ತಾ ಇದ್ದೀನಣ್ಣ. ಸಾಹೇಬರು ಎರಡು ಸಲ ಆಯ್ಕೆಯಾಗಿ ಬಂದಿದ್ದಾರೆ, ಮೂರನೇ ಸಲ ಹ್ಯಾಟ್ರಿಕ್ ಸಾಧನೆ ಮಾಡಬೇಕು ಅನ್ನುವ ಹುಮ್ಮಸ್ನಲ್ಲಿದ್ದಾರೆ. ಊರಲ್ಲಿರೋರಿಗೆಲ್ಲ ದುಡ್ಡು ಪಡ್ಡು ಕೊಟ್ಕೊಂಡು ಕುಂದ್ಕೊಂಡಿರಾದ್ಮೇಲೆ ನನಗೇ ಕೊಡಲ್ಲ ಅಂತ ಅಷ್ಟೇ. ಅದು ಅವ್ರಿಗ್ಯಾಕೆ ಕೊಡ್ತೀರಿ, ನನಗೇ ಕೊಡ್ರಿ, ನನ್ನ ಜೇಬಿಗೆ ತುಂಬಿಸಿ, ನನಗೇ ಕೊಡಿ, ನನ್ನ ಮುಖದ ಮ್ಯಾಗೆ ಹಾಕಿ ಅಂತ ಅಷ್ಟೇ. ಅದು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರ ಅಹವಾಲ್ ಅಷ್ಟೇ. ಸಾರ್, ಆಯ್ಕೆಯಾಗಿ ಬಂದವರು ನೀವು ನಮ್ಮ ಗ್ರಾಮಕ್ಕೆ ಸಲ ಬಂದಿದ್ದೀರಾ ಸಾರ್ ಅಂತ ಮೊನ್ನೆ ತಟ್ಟೆಕೆರೆ ಗ್ರಾಮಸ್ಥರು ಕೇಳಿದ್ರು ಒಂದು ಸ್ವಲ್ಪ ದಿನದ ಹಿಂದೆ. ನನಗೆ ನೆನಪಿದೆ ಸ್ಪಷ್ಟವಾಗಿ. ಆಮೇಲೆ ಏನು ಸಾಧನೆ ಮಾಡಿದ್ದೀರಿ ಸಾರ್ ಅಂತ ಪ್ರಶ್ನೆಗಳನ್ನು ಕೇಳಿದ್ರು. ಐ ಡೋಂಟ್ ನೋ. ನೆಲಮಂಗಲ ಬೆಂಗಳೂರಿನ ಬಾರ್ಡರ್, ಅದು ನೆಲಮಂಗಲ ಇಂಡಸ್ಟ್ರಿಯಲ್ ಹಬ್ಬು, ನೆಲಮಂಗಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರಿಡಾರ್ಗಳಿಗೆ ಹೆಸರುವಾಸಿ, ನೆಲಮಂಗಲ ಎಂಥೆಂಥದಕ್ಕೆ ಹೆಸರುವಾಸಿ, ಗ್ರಾಮಗಳಿಗೆ ಹೆಸರುವಾಸಿ, ಮತ್ತೊಂದು ಕಡೆ ಪಕ್ಕದಲ್ಲಿ ಸಿಟಿಗೂ ಹೆಸರುವಾಸಿ, ಏನೇನೆಲ್ಲ ನಡೆಯುತ್ತೆ. ಇವರೊಂದು OFC ಕೇಬಲ್ಗೆ ಎಲೆಕ್ಷನ್ ಟೈಮ್ನಲ್ಲಿ ಅಂತ ಹೇಳ್ಕೊಂಡು ಲಕ್ಷ ಜೇಬಿಗಳಿಸ್ಕೊಂಡು ಕಮಾನ್ ಅಂತಾರೆ ಅಂತಂದರೆ ಇನ್ನು ಮಿಕ್ಕಿದ್ದಕ್ಕೆ ಸುಮ್ಮನೆ ಬಿಟ್ಟಾರೆ. ಬನ್ನಿ ಹೋಗೋಣ ಮುಂದಿನ ಶಾಸಕರಿಗೆ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ MLA ನೌ. ಮೇಡಮ್ನವರು ಇದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ತಾವು ನಮಸ್ಕಾರ ಮಾಡ್ತಾ ಇದ್ದೀರಿ. ನಿಮಗೆ ಪ್ರತಿ ನಮಸ್ಕಾರ ಮೇಡಮ್. ನಿಮ್ಮ ಥರನೇ ನಮಸ್ಕಾರ ಮಾಡ್ತೀನಿ ನಾನು. ನಮಸ್ಕಾರ ಮೇಡಮ್. ನಮಸ್ಕಾರ. ಕುಸುಮಾವತಿ ಶಿವಳ್ಳಿ ಮೇಡಮ್ ಅವರು, ಕುಂದಗೋಳ ಮೇಡಮ್, ಶಾಸಕರ ನಿವಾಸ ಹುಬ್ಬಳ್ಳಿ. ಅವರ ಬಗ್ಗೆ ಮಾತನಾಡೋಣ. ಹುಬ್ಬಳ್ಳಿಯಲ್ಲಿ ಲಂಚವನ್ನು ಸ್ವೀಕರಿಸ್ತಾರೆ, 1,00,000 ರೂಪಾಯಿಗಳನ್ನು ಸ್ವೀಕರಿಸ್ತಾರೆ ಮೇಡಮ್. ಅವ್ರ ಬಗ್ಗೆ ಬಹಳ ಗೌರವ ನಮಗೆ. ಲಂಚ ತಗೊಂಡ್ರು ಅಂತಲ್ಲ, ಅವ್ರ ಬಗ್ಗೆ ಗೌರವ ಅವ್ರ ಸ್ಥಾನಕ್ಕೆ. ಕುಂದಗೋಳದ ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರಿಂದ ಡೀಲ್ ಮಾತುಕತೆ ನಡೀತದೆ. ಹುಬ್ಬಳ್ಳಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಡೀಲ್ ಮಾತುಕತೆಯನ್ನು ಮೇಡಮ್ ಅವರು ನಡೆಸ್ತಾರೆ. ಕುಂದಗೋಳದಲ್ಲಿ OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಲಂಚದ ಮಾತುಕತೆ. ಎಲ್ರಿಗೂ ಏನು ಕೊಡ್ತೀರೋ ನಮಗೂ ಕೊಡ್ರಿ ಅದನ್ನೇ ಅಂತಾರೆ ಮೇಡಮ್ಮು. ಹೆಣ್ಣುಮಕ್ಕಳು ಕೂಡ ಭ್ರಷ್ಟಾಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಸ್ವತಃ ತಾವೇ 1,00,000 ರೂಪಾಯಿ ಲಂಚವನ್ನು ಪಡೆದುಕೊಳ್ತಾರೆ ಮೇಡಮ್ ಕುಸುಮಾ ಶಿವಳ್ಳಿ. ಸಮಾನತೆಯ ವಿಷಯ ಬಂದಾಗ ಭ್ರಷ್ಟಾಚಾರದಲ್ಲೂ ಸಮಾನತೆ ಅನ್ನುವ ಟರ್ಮಿನಾಲಜಿ ಅಂತ ಅನಿಸುತ್ತೆ ಕುಸುಮಾ ಶಿವಳ್ಳಿ ಮೇಡಮ್ ಅವರದ್ದು. ಹಾಗಾಗಿ ಕುಸುಮಾ ಶಿವಳ್ಳಿ ಮೇಡಮ್ ಅವರು ಏನು ಮಾಡಿದರೂ ನೋಡಿ ಕಣ್ತುಂಬಿಕೊಳ್ಳಿ. ಅದಕ್ಕೆ ಫಾರ್ಮ್ಯಾಲಿಟಿ ಸೀಲ್ ಮಾಡಬೇಕು ಅಂತ ಸರ್ ಹೇಳಿದ್ರು. ಅದಕ್ಕೆ ಏನೇನು ಮಾಡ್ರಿ ಅದು ಹೆಂಗೆ ಮಾಡೋದು ಮಾತಾಡ್ದು ನೀವೇನೇನ ಕೆಲವು ನೀವು ಬೇರೆ ಕಡೆ ಮಾಡಿರಲಿ. ಅದು ಕಿಲೋಮೀಟ್ರಿಗೆ 1,00,000 ಕೊಡ್ತಿದ್ವಿ ನಾವು ಎಲ್ಲ ಕಡೆ. ನಿಮ್ದು 3 ಕಿಲೋಮೀಟರ್ ಇದೆ, ನೀವು ಕರೆಕ್ಟಾಗಿ ಓಕೆ ನಾವೆಲ್ಲ ಮಾಡ್ತೀವಿ, ಒಂದು 20 ಕಿಲೋಮೀಟರ್ ಒಪ್ಕೊಳ್ತಿರ್ಬೇಕು. ನಾನು ನೋಡಿ ನೀವು ಅನುಕೂಲ ಮಾಡ್ಕೊಡ್ತೀನಿ ಅಂದರೆ ಮಾಡ್ತೀವಿ. ಆಮೇಲೆ ನಿಮ್ದೇನಾದರೂ ಬೇರೆ ಕೆಲಸ ಇದ್ರು ನಿಮ್ಮ ಕೆಲಸ ಓದ್ಕೊಳ್ಳು. ಅದ್ರದ್ದೇನಾಯ್ತು ಅಂದರೆ ನಿಮ್ಗೆ ಎಷ್ಟು ರೂಪಾಯಿ ವರ್ಕ್ ಇದೆ ಅಂತ ಹೇಳಿ ಕೊಟ್ಟರೆ ನಾನು ಮಾಡ್ಕೊಂಡು ಈಗೆಲ್ಲ ವರ್ಕ್ ಸಣ್ಣ ಪೀಸ್ ವರ್ಕ್ ಇಲ್ವಾ ಮೇಡಮ್? ಇಲ್ಲ. BJP also 40% factor nam contact individual. So pardon madam. Thank you, madam. Now the work you doing, madam? In 3 kilometers, work start madam. Even 1 lakh In start in next Mangalore first to Amen. Mikid the Sombara sorry. Any VR girls shoot up the man. Number 2. Namge no 20 kilometers irutte madam. Yenandre namge akshayaagi help madiskodtare. 9493. Ee one karse bittu in maatadbek madam. Namge ee piece work alli enadru work kottare nimatte. Ella land alli kottare. Ella kottare toru. Land alli idenu work madam. Ee road work avella land alli kottare. Land alli hogu. Yaar madam contract madidru? Our ಅದು ಏನು ಮಾಡೋದು ಮಾತಾಡು ಅಲ್ಲಿವೇನ ಇಲ್ಲ ನೀವು ಬೇರೆ ಕಡೆ ಮಾಡಿರಲಿಲ್ಲ ಅದು ಕಿಲೋಮೀಟರ್ ಗೆ 1 ಲಕ್ಷ ಕೊಡ್ತೀವಿ ನಾವು ಎಲ್ಲ ಕಡೆ ನಿಮ್ಮದು 3 ಕಿಲೋಮೀಟರ್ ಇದೆ ನೀವು ಕರೆಕ್ಟ್ ಆಗಿ ಓಕೆ ನಾವೆಲ್ಲ ಮಾಡ್ತೀವಿ ಒಂದು 20 ಕಿಲೋಮೀಟರ್ ಒಪ್ಪಿಕೊಳ್ಳಿ ಅಂತ ನಾನು ನೋಡಿ ನೀವು ಅನುಕೂಲ ಆಗಿ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ತೀನಿ ಆಮೇಲೆ ನಿಮ್ಮದು ಏನಾದರೂ ಬೇರೆ ಕೆಲಸ ಇದ್ರೂ ಏನಂದ್ರೆ ಬೇರೆ ಕೆಲಸ ನಿಮ್ಮ ಕೆಲಸ ವರ್ಕ್ ಅದು ದಿನ ಇತ್ತು ಅಂದ್ರೆ ನಿಮಗೆ ಎಷ್ಟು ಕೋಟಿ ರೂಪಾಯಿ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡು ಈಗ ಎಲ್ಲ ವರ್ಕ್ ಮುಗಿದು ಸಣ್ಣ ಪೀಸ್ ವರ್ಕ್ ಇಲ್ಲ ಮೇಡಮ್ ಇಲ್ಲ ಬಿಜೆಪಿ ಅವ್ರದ್ದು 40% ಫ್ಯಾಕ್ಟ್ ಬಟ್ ನಮ್ಮ ಕಾಂಟ್ರಾಕ್ಟ್ ಹಿಂದೆ ಇಟ್ಬಿಟ್ಟವ್ರೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟವ್ರಲ್ಲ ಮೇಡಮ್ ಒಳ್ಳೇದಾಗಲಿ ಅಂತ ಹೇಳಿ ಮೇಡಮ್ ಅಷ್ಟೇ ಒಳ್ಳೇದಾಗಲಿ ಯಶಸ್ಸಾಗಲಿ Thank you, madam. Now the work you doing, madam? In 3 kilometers, work start madam. Even 1 lakh kottidini. In Mikkidi start madbekadre. In next Somarilla Mangalore martini. First kottibittu ಆಮೇಲೆ ಮಾಡ್ತೀನಿ. ಬೇರೆ ತರ ನಾನು ಕೆಲಸ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳೋದು. ಇಲ್ಲ ಇಲ್ಲ. 3 kilometers, 20 kilometers ಒಟ್ಟಾರೆ ಟೋಟಲ್. ಈಗ 15% ಬಂದಾಗ ಫುಲ್ ಕಿಲೋಮೀಟರ್. ಅಲ್ಲ ಈಗ 3 kilometers ಇದೆ madam. ನೀವು ಏನಾದರೂ ಅವರು ಇನ್ನೂ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಪ್ಪ ಅಂತಂದ್ರೆ ಇನ್ನೊಂದು 20 ಕಿಲೋಮೀಟರ್ ಹೊರಗೆ ತಗೊಳ್ತೀನಿ ನಾನು ತೋರಿ ನಮ್ಮ ಸರ್ಕಾರ ಎಲ್ಲ ನಮ್ಮ ಸರ್ಕಾರ ಇರ್ತದೆ ತೋರಿ ನೀವು ಮಾಡಿ ಮತ್ತೆ ಅಲ್ಲಿ ಇವಾಗ ಒಂದು ಮಾತಾಡ್ಬೇಕು ಮೇಡಮ್ ಹೇಳೋಣ ಈಗ ಇವಾಗ ಇನ್ನೊಂದ್ರೆ ಮೇಡಮ್ ಏನಂದ್ರೆ ಈಗ 3 ಕಿಲೋಮೀಟರ್ ಇದೆಯಲ್ಲ 2 km ಬೇಕಂದ್ರೆ ಸರ್ಕಾರ ದುಡ್ಡು ಕಟ್ತೀನಿ, ಇನ್ನೊಂದು ಕಿಲೋಮೀಟರ್ ಜನ ಮಾತಾಡ್ತೀರಾ ತಕ್ಷಣ ಮಾತಾಡೋದು ನೋಡೋಣ. ಮಾತಾಡೋ ಮೊದಲು ಅವನು ಪಿ ಡಬ್ಲ್ಯೂ ಕರೆಸ್ತಾನೆ, ಕರೆಸಿ ನೀವು ಬರ್ರಿ ಇವತ್ತು ಯಾವ ಬರ್ತಾನೆ ಮಂಗಳೂರು ಬರ್ತಾನಂದ್ರೆ ಅವಾಗ ಬರ್ರಿ ಅವತ್ತು ಕರೆಸ್ತಾನೆ, ಕರೆಸಿ ಮಾತಾಡಿದ್ರು ಮೊದಲು. ಸರಿ ಮೇಡಮ್, ಬೆಳಿಗ್ಗೆ ಮಿಕ್ಕಿದ್ದಾರೆ ಸೋಮವಾರ 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 ಸರಿ ಮೇಡಮ್. ನೀವು ಯಾರಿಗೆ ಹೇಳಿದ್ರೆ ಅವ್ರು ಶೂಟ್ ಆಗ್ತೀವಿ ಮೇಡಮ್. ಸರಿ ಮೇಡಮ್. ಮಂಜುನು ಗಂಟೆಯಿಂದ ಕಾಯಿಸ್ಬಿಟ್ರು ಮೇಡಮ್. ನನ್ನ ನಂಬರ್ ತೋರಿ ಹಂಗೇನಾದ್ರು. ನಮಗೆ ಇನ್ನು 20 ಕಿಲೋಮೀಟರ್ ಸಿಗುತ್ತೆ ಮೇಡಮ್. ಏನಂದ್ರೆ ನಮಗೆ ಅಕ್ಷಯಲ್ ಆಗಿ ಹೆಲ್ಪ್ ಮಾಡಿಸ್ಕೊಡ್ತೀವಿ. ಈ ಒಂದು ಕರ್ಸ್ಬಿಟ್ಟು ಒಂದು ಮಾತು ಹೇಳ್ಬೇಕು ಮೇಡಮ್. ನಮ್ಗೆ ಈಗ ಪೀಸ್ ವರ್ಕ್ ಏನಾದ್ರು ವರ್ಕ್ ಕೊಟ್ಟರೆ ನಿಮ್ಮತ್ತೆ ಲ್ಯಾಂಡ್ ಆರ್ಮಿ ಏನು ವರ್ಕ್ ಮೇಡಮ್? ರೋಡ್ ವರ್ಕ್ ಅವೆಲ್ಲ ಲ್ಯಾಂಡ್ ಆರ್ಮಿ. ಯಾರು ಮೇಡಮ್ ಕಾಂಟ್ರಾಕ್ಟ್ ಮಾಡಿದ್ರು? ಸರಿ ಮೇಡಮ್. ಕುಸುಮ ಶಿವಳ್ಳಿ ಅವರ ಬಗ್ಗೆ ಬಹಳ ಗೌರವ ಇತ್ತು ನಮಗೆ. ಕಾರಣ ಏನು ಅಂತಂದರೆ, ಶಿವಳ್ಳಿ ಅವರು 2019 ತೀರ್ಕೊಂಡು ಬಿಡ್ತಾರೆ. ಹೃದಯಾಘಾತವಾಗುತ್ತೆ ಅವರಿಗೆ, ಫುಡ್ ಪಾಯ್ಸನಿಂಗ್ ಆಗುತ್ತೆ. ಯಾವುದೋ ಒಂದು ಸಮಾರಂಭದಲ್ಲಿ ಉಪ್ಪಿಟ್ಟು ಸೇವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಕಹಿ ಅನುಭವ ಆಗುತ್ತೆ. ಅದಾದಮೇಲೆ ತೀರ್ಕೊಂಡು ಬಿಡ್ತಾರೆ ಪಾಪ. ಭಾಳ ಬಡ ಕುಟುಂಬದಿಂದ ಬಂದಿದ್ದಂಥವರು ಶಿವಳ್ಳಿ ಅವರು. ಭಾಳ ಪುಟ್ಟ ಕುಟುಂಬದಲ್ಲಿ ಹುಟ್ಟಿ ಹೋರಾಟ ಮಾಡಿ ದೊಡ್ಡ ಮಟ್ಟದ ಸಂಘಟನೆಗಳನ್ನು ಮಾಡ್ಕೊಂಡು ಬಡವರ ಪರವಾಗಿ, ರೈತರ ಪರವಾಗಿ, ಧಮನಿತರ ಪರವಾಗಿ ನಿಂತ್ಕೊಂಡು ಶಿವಳ್ಳಿ ಅವರು ದೊಡ್ಡ ಹುದ್ದೆಗೆ, ಅಧಿಕಾರಕ್ಕೆ ಏರಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಂಥವರು. ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರ ಕುಂದಗೋಳ. ಅದಾದ ಮೇಲೆ ಏನಾಯಿತು ನಿಮಗೆ ನಾನು ಹೇಳಬೇಕಾಗಿಲ್ಲ. ಕುಸುಮ ಶಿವಳ್ಳಿ ಅವರು ಆಯ್ಕೆಯಾಗಿ ಬಂದರು. ಅವ್ರ ಬಗ್ಗೆ ಭಾಳ ಜನಕ್ಕೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು, ಕೆಲಸದ ಬಗ್ಗೆ ಸಾವಿರ ಇರಲಿ, ಆದರೆ ಪಾಪ ಹೆಣ್ಣುಮಗಳು ಅನ್ನೋ ಥರದಲ್ಲಂತೂ ಇದ್ದೇ ಇದೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ, ಹೋರಾಟ ಮಾಡಿದ್ದಾರೆ ಅನ್ನೋ ಥರದಲ್ಲಂತೂ ಇದ್ದೇ ಇದೆ. ಅದೇ ಹೇಳಿದ್ನಲ್ಲ, ಸಮಾನತೆ ನಿಮಗೆ ಭ್ರಷ್ಟಾಚಾರದಲ್ಲಿ ಹಾಕಿರಬಾರ್ದು, ಸಮಾನತೆ ದುಡ್ಡು ತಗೊಳ್ಳೋದ್ರಲ್ಲಿ ಹಾಕಿರಬಾರ್ದು. ಪಕ್ಕದಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ಆ ಮನುಷ್ಯ ಐ ಡೋಂಟ್ ನೋ ಹೂ ಈಸ್ ಹೇಳೋಣ ಬಿಡ್ರಿ, ಇವು ಹೋಗೋಣ, ಪಿ ಡಿ ಹೋಗೋಣ, ಬೇಕಾದರೆ ಪ್ರೈಮ್ ಮಿನಿಸ್ಟ್ರಿಗೂ ಹೇಳೋಣ, ಬೇಕಾದರೆ ಆಫ್ಘಾನಿಸ್ತಾನದ, ಅಂಟಾರ್ಟಿಕಾದ ಅಥವಾ ಯು ಕೆಯ ಪ್ರೈಮ್ ಮಿನಿಸ್ಟ್ರ್ ಜೊತೆಗೂ ನಾನು ಮಾತನಾಡ್ತೀನಿ, ಬೆಳಗ್ಗೆ ಹಿಂಗೆ ಕರೆಸ್ಕೊಂಡ್ಬಿಡ್ತೀನಿ ಅನ್ನೋ ಥರದಲ್ಲಿ ಭಾಳ ಸಲೀಸಾಗಿ ಮಾತನಾಡ್ತಾರೆ ಇವರೆಲ್ಲರೂ ಕೂಡ. ಅನ್ಪಾರ್ಡನಬಲಿ ಶೇಮ್ಫುಲ್ ಅಂತ ಹೇಳ್ತೀನಲ್ಲ, ಇದು ನಿಜವಾಗಿಯೂ ಮತ್ತೊಮ್ಮೆ ಹೇಳಬೇಕು ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಭಾಳ ಗೌರವದೊಂದಿಗೆ ಹೇಳ್ತಾ ಇದ್ದೀನಿ, ಇದು ಶೇಮ್ಫುಲ್, ನಾಚಿಕೆಗೇಡಿದು, ಗೌರವದ ನಾಚಿಕೆಗೇಡು ಮೇಡಮ್ ಅವರೇ. ಸರ್, ಈಗ ಒಬ್ಬರು ಶಾಸಕರು ಹೌದು ಸರ್, ಶಾಸಕರು ನೋಡಿ, ನೆಲಮಂಗಲ ಶಾಸಕರು, ಡಾಕ್ಟ್ರು, ಬೆಂಗಳೂರು ರೂರಲ್ ಡಾಕ್ಟರ್ ಶ್ರೀನಿವಾಸ್. ಫಾರ್ಮ್ ಹೌಸಲ್ಲಿ ಬೆಳಗ್ಗೆ ಕರೆಸ್ಕೊಂಡು ಸ್ವೀಟ್ ತಗೊಂಡು ಕಿಲೋಮೀಟ್ರಿಗಿಷ್ಟು ಎಲೆಕ್ಷನ್ ಐತೆ, ಎಲೆಕ್ಷನ್ಗಿಂತ ಸ್ವಲ್ಪ ಸೇರಿಸಿ ಕೊಡಿ ಮೇಡಮ್. ಮನೆಯಲ್ಲೇ ಬೆಳಿಗ್ಗೆ 11 ಗಂಟೆವರೆಗೆ ಹೇಳಲಿಕ್ಕಾಯ್ತು ಅವ್ರಿಗೆ. 11 ಗಂಟೆ ವೆಯ್ಟ್ ಮಾಡಿ ಹೋದರೆ ಅವ್ರು ಹೇಳ್ತಾರೆ ನೋಡಿ, ದಿಸ್ ಇಸ್ ಯಾವ ರೀತಿಯ ಕರಪ್ಷನ್ ಅಂದರೆ, ಲ್ಯಾಂಡ್ ಆರ್ಮಿ ಕೊಟ್ಟಿದೆ ಅದರಲ್ಲಿ 5% ಅಲ್ವೇನೋ, ಅದರಲ್ಲಿ ಎಷ್ಟೋ ಅಂತ ಪಿ ಎ ಕೇಳ್ತಾರೆ. 5 ಅಲ್ವಾ ಅವ್ರು ಕೊಟ್ಟಿರೋದು ಪರ್ಸೆಂಟೇಜು? ಓ, ಲ್ಯಾಂಡ್ ಆರ್ಮಿಯಿಂದ 5 ಬರುತ್ತೆ ನನಗೆ ಪರ್ಸೆಂಟೇಜ್. ಸಿ ದಿಸ್ ಪರ್ಸೆಂಟೇಜ್ ಫಿಕ್ಸ್ಡ್. ಇದು ಖಾಲಿ ಪವರ್ ಟಿ ವಿಯ ರಿಯಾಲಿಟಿ ಚೆಕ್ಕಲ್ಲಿ ಮಾತ್ರ ಅಲ್ಲ, ಎವ್ರಿ ಚೆಕ್, ಎಲ್ಲದರಲ್ಲೂ ಇವ್ರಿಗೆ ಚೆಕ್ ಬೇಕು, ಅದು ಕ್ಯಾಶ್ ಆಗಬೇಕು. ಸಿ ಮೇಡಮ್, ನೀವು ಹೇಳಿದಾಗೆ ಶಿವಳ್ಳಿ ಅವರ ಬಗ್ಗೆ ಅಲ್ಲಿ ಏನು ಅಭಿಪ್ರಾಯ ಇದೆ ಅಂದರೆ, ಗ್ರೌಂಡ್ ರಿಯಾಲಿಟಿ ನಾವು ಚೆಕ್ ಮಾಡಿದಾಗ ದೇವತಾ ಮನುಷ್ಯನ ಥರ ನೋಡ್ತಾರೆ ಸರ್, ಭಾಳ ಒಳ್ಳೆ. ಹೌದು, ಅದರಲ್ಲಿ ಸಿಂಪತಿ ಫ್ಯಾಕ್ಟ್ರಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಆದಾಗ ಇವ್ರು ಬರ್ತಾರೆ, ಇವರು ವಿನ್ ಆಗ್ತಾರೆ. ಹೌದು, ಅಟ್ಲೀಸ್ಟ್ ಒಂದು ಹೆಣ್ಮಗಳಾಗಿ ಅಂಥ ಒಂದು ಧೀಮಂತ ನಾಯಕನ ಮಡದಿಯಾಗಿ ಆ ಲೆಗೆಸಿಯನ್ನು ಮುಂದೆ ತಗೊಂಡು ಹೋಗುವಂತಹ ಜವಾಬ್ದಾರಿ ಮೇಡಮ್ ಹತ್ರ ಇತ್ತು. ರೈಟ್, ಇನ್ನೂ ಇವರು ಕಾಂಗ್ರೆಸ್ ಅವರು ಇವ್ರಿಗೆ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ, ಸಂಬಂಧಿ ಒಬ್ಬರೇ ಅವರಿಗೆ ತಕರಾರು ತೆಗೆದು ಹೌದು ಅದನ್ನು ಹೋಲ್ಡ್ ಮಾಡಿದ್ದಾರೆ. ಗೊತ್ತಿಲ್ಲ ವಾಟ್ ದೇ ಡೂ ಇಟ್. ಪ್ರಜಾಧ್ವನಿ ಯಾತ್ರೆ ಕೂಡ ರದ್ದು ಮಾಡಿದ್ರು. ಕರೆಕ್ಟ್. ನೀವು ನಾನು ದಿಸ್ ಈಸ್ ವಾಟ್ ಹ್ಯಾಪನಿಂಗ್, ದಿಸ್ ಪಾರ್ಟಿ ಶುಡ್ ಲುಕ್ ಇನ್ ಟು ದಿಸ್. ನಾವಲ್ಲ ನೋಡಿ, ಅವರು ನೆಲಮಂಗಲದವ್ರು, ಡಾಕ್ಟರ್, ಅವರು ಡಾಕ್ಟರ್ ಶ್ರೀನಿವಾಸ್, ಹೈಲಿ ಎಜುಕೇಟೆಡ್ ಪರ್ಸನ್. ನೀವು ಮೊನ್ನೆ ಗಂಗಾವತಿ ಪ್ರಾಣೇಶ್ ಅವ್ರದ್ದೊಂದು ಜೋಕ್ ಕಳಿಸಿದ್ರಲ್ಲ ನನಗೆ. ಹೌದೌದು, ದಟ್ ನನಗೆ ಏನೋ ಅನಿಸ್ತು ಈ ನಮ್ಮ ಎಪಿಸೋಡ್ಗೂ ಅದಕ್ಕೂ ಎಷ್ಟೊಂದು ಕೋರಿಲೇಷನ್ ಅಂದರೆ, ಅವರು ಹೇಳ್ತಾರೆ, ಬೀಚಿಯವರ ಒಂದು ಜೋಕನ್ನು ಹೇಳ್ತಾರೆ, ಎಮ್ ಎ ಮತ್ತು ಎಮ್ ಎಲ್ ಎಗೆ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳ್ತಾರೆ. ಕರೆಕ್ಟ್, ಎಮ್ ಎ ಹೊರಗಡೆ ಹೋಗಿ ಮೇತ್ಕೊಂಡು ಬರುತ್ತೆ, ಇಲ್ಲಿ ಎಮ್ ಎಗೆ ಮತ್ತು ಎಮ್ ಎಲ್ ಎಗೆ ಒಂದು ಲೇ ಮಾತ್ರ ಇರೋದು ಡಿಫ್ರೆನ್ಸ್, ಎಮ್ ಎಲ್ ಎ ಕೂತ್ಕೊಂಡೇ ಮೇಯ್ತಾನೆ ಅಂತ. ಹೌದು, ಐ ವಾಸ್ ಶಾಕ್ಡ್. ನೋಡಿ ಬೀಚಿ ಅವರು ಯಾವಾಗ, ಈಗಲ್ಲ, ಕೂತ್ಕೊಂಡೇ ಮೇಯ್ತಾ ಇರೋದು, ಕೂತ್ಕೊಂಡೇ ಮೇಯ್ತಾ ಇದ್ದಾರೆ. ಅದು ನೋಡಿ ದುಡ್ಡು ಮುಟ್ಟಲ್ಲ, ಅಲ್ಲಿಡಿ ಸ್ವೀಟ್ ಬಾಕ್ಸ್ ಮೇಲೆ ಇಡಿ ಅಂತ ಹೇಳ್ತಾರೆ. ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವ್ರದ್ದು ವಿಜಯಲ್ ಆಕ್ರೆಯಲ್ಲಿ ನೋಡಿ ಅಲ್ಲಿಡಿ, ಇದರಲ್ಲಿ ಇಡಿ, ಸ್ವೀಟ್ ಬಾಕ್ಸ್ ಮೇಲೆ ನೋಡಿ ಅಲ್ಲಿಡಿ, ನಾನು ಮುಟ್ಟಲ್ಲ, ಭ್ರಷ್ಟಾಚಾರದ ದುಡ್ಡನ್ನು ನಾನು ಮುಟ್ಟಲ್ಲ, ನನ್ನ ಪಿ ಎಗಳು ಮುಟ್ತಾರೆ, ಕೂತ್ಕೊಂಡೇ ಮೇಯ್ತಾ ಇರೋದು. ನೋಡಿ ಕೂತ್ಕೊಂಡೇ ಮೇಯ್ತಾ ಇರೋದು. ಎಮ್ ಎ ಹೊರಗಡೆ ಹೋಗ್ಬಿಟ್ಟು ಮೇಯುದು, ಎಮ್ ಎಲ್ ಎ ಅವನು ಕೂತ್ಕೊಂಡು ಮೇಯುದು. ದರ್ ಇಸ್ ಓನ್ಲಿ ಡಿಫರೆನ್ಸ್. ಕಂಪ್ಲಿ ಗಣೇಶ್ ವಿಜಲ್ ಹಾಕ್ರೆ ಇಲ್ಲಿ. ಕರೆಕ್ಟ್, ಹಾಕ್ರಿ ಕಂಪ್ಲಿ ಗಣೇಶ್ ಅವ್ರದ್ದು ವಿಜಲ್ ಬರಲಿ ಇಲ್ಲಿ. ಹಾಂ, ಸಿ ಕೂತ್ಕೊಂಡೇ ಮೇಯುದು. ನೋಡಿ ಬೀಚಿ ಅವ್ರು ಯಾವಾಗ ಹೇಳಿರೋದು, ಇವಾಗಲ್ಲ. ಅನ್ನದಾನಿ ಅವರು ವಿಜಲ್ ಹಾಕ್ರಿ, ಅನ್ನದಾನಿ ಅವರು ವಿಜಲ್, ಅವರು ನಿಂತ್ಕೊಂಡು ಮೇಯ್ತಾರೆ, ನಿಂತ್ಕೊಂಡು ಮೇಯ್ದಿದ್ದು ಅದೇ ದೇವ್ರ ಸೋಚ್ಬೇಕಾಗಿದ್ದು ನಾನು. ಹೌದು, ಅದನ್ನು ನಿಂತ್ಕೊಂಡು ಮೇಯ್ತಾರೆ ಇವರು. ನೋಡಿ ಇವ್ರದ್ದು ನೋಡಿ, ಎಲ್ಲ ಪಾರ್ಟಿಯವರು ಕೂತ್ಕೊಂಡವ್ರೆ, ದಿಗ್ಗಜರುಗಳು ಕೂತ್ಕೊಂಡವ್ರೆ, ಆ್ಯಂಡ್ ಇವರಲ್ಲಿ ಮೇಯ್ತಾರೆ. ಹೌದು, ಡಿಫ್ರೆನ್ಸ್ ಅದು ಏನ್ಲಿ. ಸಿಟಿ ಸಿವಿಲ್ ಕೋರ್ಟ್ ಹತ್ರ ಬಂದು, ನಾನು ಕೋರ್ಟಿಗೆ ಬಂದಿದ್ದೀನಪ್ಪ, ಅಲ್ಲಿ ಹತ್ರಕ್ಕೆ ಬನ್ನಿ, ಅರ್ಜೆಂಟ್ ಇದೆ, ಮೇಲೆ ಪುನಃ ಹೋಗ್ಬೇಕು ನಾನು. ಶಿವಶಂಕರ್ ರೆಡ್ಡಿ ಅವ್ರದ್ದು ವಿಜಲ್ ಹಾಕ್ರಿ. ಕರೆಕ್ಟ್. ಸಿ, ಅದಕ್ಕೆ ಹೇಳೋದು ಕವಿಗಳು ಸಾಹಿತಿಗಳು ಮುಂಚೆ ಯಾವಾಗ ಗ್ರೇಟ್ ಇದ್ರಂದ್ರೆ ಅವ್ರ ಫ್ಯೂಚರನ್ನೇ ಪ್ರೆಡಿಕ್ಷನ್ ಮಾತಾಡ್ತಾರೆ, ಕಾಲಜ್ಞಾನಿಗಳಾಗಿದ್ರು ಅವರು. ನೋಡಿ ದಿಸ್ ಈಸ್ ವಾಟ್. ನೋಡಿ ಇನ್ನೊಂದು ಹೋರಿ, ಇದು ಮೇಯಕ್ಕೆ ಬಂದಿರೋ ಹೋರಿ. ಕರೆಕ್ಟ್. ಅವುಗಳಿಗೆ ಯಾಕೆ, ಎಮ್ಮೆಗಳಿಗೆ ಯಾಕೆ ಸರ್ವಮಾನ ಮಾಡಬೇಕು? ನಮಗೂ ಒಂಥರ ಬೇಜಾರಾಗುತ್ತೆ ಈ ಎಪಿಸೋಡ್ಗಳನ್ನು ತೋರಿಸ್ಲಿಕ್ಕೆ. ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ಶೇಮ್ ಆನ್ ಅಸ್. ಹೌದು, ನ್ಯಾಷನಲಿ ಅಲ್ಲ, ಇಂಟರ್ನ್ಯಾಷನಲಿ ಶೇಮ್ ಆನ್ ಅಸ್. ಎಸ್ ಸರ್, ಮುಂದಕ್ಕೋಣ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಹಾಗಿದ್ರೆ ನಮ್ಮ ಮುಂದಿನ ಬೇಟೆ ಯಾರು, ಏನು, ಎತ್ತ? ಪರಮೇಶ್ವರ ನಾಯ್ಕರೇ ನಮಸ್ಕಾರ. ಹೂವಿನ ಹಡಗಲಿಯ ಶಾಸಕರು ಬೆಂಗಳೂರಿನ ಶಾಸಕರ ಭವನದಲ್ಲಿ ತಾವು ಕುಂತ್ಕಂಡೇ ಮೇಯ್ದು, ಕುಂತ್ಕಂಡ್ರ ನಿಂತ್ಕಂಡ್ರ ಗೊತ್ತಿಲ್ಲ, ಮೇಯ್ದು 6 ಲ್ಯಾಕ್ ರೂಪೀಸ್ ಶಾಸಕರ ಭವನ ಬೆಂಗಳೂರು. ಇದು ಎಸ್ಕಾರ್ಟೆಡ್ ಲಂಚ. ಇದು ಒಂದು ರೀತಿ ಶಾಸಕರ ಭವನಕ್ಕೆ ಸುಖ ಸುಮ್ಮನೆ ಹೋಗೋಕ್ಕಾಗಲ್ಲ ರೀ, ಸಿಕ್ಕಾಪಟ್ಟೆ ಪೊಲೀಸರು, ಭಾಳ ಭಾಳ ಪೊಲೀಸರು. ಏನು ಶಾಸಕರ ಭವನಕ್ಕೆ ಹಾಗೆ ಬಿಡ್ತಾರ? ಹೂವಿನ ಹಡಗಲಿ ಶಾಸಕ ಪಿ ಟಿ ಪರಮೇಶ್ವರ ನಾಯಕ್ ಡೀಲ್ ಮಾತುಕತೆ ನಡೆಸ್ತಾರೆ. ತಮ್ಮ ಪುತ್ರನ ಜೊತೆಗೆ ಮಾತನಾಡುವಂತೆ ನಂಬರ್ ಕೊಡ್ತಾರೆ ಶಾಸಕರು. ಫೋನ್ ಮಾಡಿದ ನಂತರ ಸದಾಶಿವನಗರದ ಬಳಿ ಬರಲು ತಿಳಿಸ್ತಾರೆ ಎಂ ಎಲ್ ಎ ಮಗ. ಓ, ಇದು ಫ್ಯಾಮಿಲಿ ಕರಪ್ಷನ್ನು, ಕುಟುಂಬ ರಾಜಕಾರಣ ಗೊತ್ತು ನಮಗೆ, ಕುಟುಂಬ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ ಇವತ್ತು ನಾವು. ಕಮ್ಮಿ ಮಾಡ್ಕೊಳ್ಳಿ ಸಾರ್ ಅಂತೀವಿ ನಾವು, ಆಗಲ್ಲ ಅಂತಾರೆ. ಯಾರು? ಪರಮೇಶ್ವರ ನಾಯಕರ ಮಗ. ಮಾತುಕತೆ ವೇಳೆ ಫೋನ್ ಕೆಳಗಿಡಬೇಕು ಅಂತ ತಾಕೀತು ಮಾಡ್ತಾರೆ ಶಾಸಕರ ಪುತ್ರ. ನಮ್ಮಪ್ಪ ಹೇಳಿದ್ಮೇಲೆ ಆಗಾಯ್ತು, ಏನು ಕಡಿಮೆ ಮಾಡ್ಕೊಳ್ಳೋದು ಅಂತೀಯನಪ್ಪ ಅಂತಾರೆ. ಒಟ್ಟು 6 ಲಕ್ಷ ರೂಪಾಯಿಗಳನ್ನು ಸೆಟ್ಲ್ ಮಾಡಬೇಕು ಈಗಲೇ ಅಮೌಂಟ್, ಇಲ್ಲ ಅಂದರೆ ನೋ ಡೀಲ್. ಪೂರ್ಣ ಹಣ ಕೊಡದ ಕಾರಣ ಶಾಸಕರ ಮಗನೊಂದಿಗೆ ಮಾತುಕತೆ ಮುರಿದು ಬೀಳತ್ತೆ. ಡೀಲಾಸುರರು, ಡೀಲೇಶ್ ಕುಮಾರರು, ಡೀಲ್ ರಾಜರು, ಡೀಲಿಂಗ್ ಮಾಸ್ಟರ್ಗಳು, ಡೀಲಿಂಗ್ ಶೂರರು, ಡೀಲ್ ಕುಮಾರ್ಸ್, ಇವರೆಲ್ಲರೂ ನೋಡಿ ಇವ್ರ ಕಥೆನ ಏನು ಅಂತ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತ ನಮ್ಮ ಗಂಧನ್ ಬರ್ತಾನೆ ಮಾತಾಡೋದು ನೋಡಿ, ಹೇಳ್ತೀನಿ ಬಂದು ಎರಡೇ ನಿಮಿಷ. ಹಾಂ, ನನಗೆ ಗೊತ್ತಿಲ್ಲಪ್ಪ, ನಾನು ಅದನ್ನು ನನಗೆ ಗೊತ್ತಿಲ್ಲ, ಮಾತಾಡಿ ಹೇಳ್ತೀನಿ. ಸರಿ, ಮಾತಾಡ್ತೀನಿ. ಕೆಲವೊಂದೆಲ್ಲ ಅಡ್ಜಸ್ಟ್ಮೆಂಟ್ ನಾನು ಏನೋ ಒಂದು ಮಾಡ್ಕೊಡಿ ಅಂತ, ಯಾಕಂದ್ರೆ ಎಲ್ಲ ಮಾಡ್ತಾ ಇದ್ದೀವಿ ಆಗಲೇ. ಹೆಚ್ಚು ಕಮ್ಮಿ ಒಂದು 40-45 ಎಲ್ಲ ಕಡೆ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಟೆಸ್ಟಿಂಗ್ ಬಂದ್ಬಿಟ್ಟು ಮಾಡ್ತಾರೆ. ಮಾತಾಡಿದ್ದಾರೆ ಸಾಹೇಬ್ ಸಾಹೇಬ್ರೆ. ಈಗ ಅದಕ್ಕೆ 6 ಲಕ್ಷ ಫೋನ್ ಒಳಗೆ ಅದಕ್ಕೆ ಸಾಕು ಒಂದ್ಸತಿ ಮಾತಾಡಿಸ್ಕೊಂಡು ಇದು ಮಾಡ್ತಾ ಗೊತ್ತಾ ನಮಗೆ. ನಾವು ಇಲ್ಲಿಂದ ಬೆಂಗಳೂರಲ್ಲಿ ಇರೋರು, ತಿರ್ಗಾ ನಾವು ಅಲ್ಲಿ ಕನ್ಫರ್ಮ್ ಇರಲ್ಲ ಸಾಹೇಬ್ರು ಈ ಥರ ಬರುತ್ತೆ ಸರ್. ಅವ್ರು ಮಾಡೋಣ ಒಂದ್ಸತಿ ಮಾತಾಡ್ಸ್ಕೊಂಡು ಕಟಿಂಗ್ ಮಾಡ್ತಾರೆ. ಒಂದು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಡೋಣ, ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ವೇಟ್ ಮಾಡಿ ಆಯಿತು. ನಿಮ್ಮೂರಲ್ಲಿ 1 ಕಿಲೋಮೀಟ್ರ್ ಬರ್ತಾಯಿದೆ ಇವಾಗ. ಒಂದು ಎಲ್ಲ ಶಾಸಕರನ್ನು ಭೇಟಿ ಮಾಡಿಕೊಂಡು ನಾವು ಪರ್ಮಿಷನ್ ತಗೊಂಡು ಹೋಗ್ತೀವಿ. ಅದೇ ಏನಂದರೆ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಏನು ಹೋಲಾಗಲ್ಲ ಏನಿಲ್ಲ. ಅದೇ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿಬಿಡ್ತಾರೆ. ಅದು ಸಾಹೇಬ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಮಾಡಿಕೊಟ್ಟು ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮಾಡ್ಬೋದು. ಇಲ್ಲ ಜುನೀನಾಗೆ ಮಾಡೋದು ಮಾಡ್ಬೋದು, ಅದರಲ್ಲೂ ಏನೂ ಇದಿಲ್ಲ. ಬಟ್ ಯಾರಿಗೂ ಏನು ಕೊಡೋಕ್ಕಾಗಲ್ಲ, ನಮಗೂ ಎಷ್ಟು ವರ್ಷದಿಂದ ಇವರೇ ಬರ್ತಾರೆ ಸರ್ ಕ್ಷೇತ್ರದಲ್ಲಿ? ಅಲ್ಲ, ಕ್ಷೇತ್ರದಲ್ಲ, ಈಗ ಕಂಟಿನ್ಯೂ 10 ವರ್ಷ, ಎರಡು ಟರ್ಮ್ ಆಗುತ್ತೆ. ಈ ಸಲ ಹೊಡೆದ್ರೆ 15. ಹೆಂಗಿದೆ ಕ್ಷೇತ್ರದಲ್ಲಿ? ನೋ ಪ್ರಾಬ್ಲಮ್. ಹೌದಾ? ನೀವೇ ಹೋಗುತ್ತೆ ಆರಾಮಾಗಿ ಇದು ಮಾಡ್ಕೊಂಡು. ಗ್ಯಾಸ ಗ್ಯಾಸ್ ಎಲ್ಲ ಜಿಯೋದು ಮತ್ತು ಫುಲ್ ಪ್ಯಾಕೇಜ್ ಮ್ಯಾಕ್ ಮಾಡ್ತೀವಿ. ಅದು ಊರಲ್ವಾ ನಿಮ್ಮದು? ಆ ಥರದ್ದೇನು ಕಾರು ಇರುತ್ತೆ ಹೋಗೋದು ಆ ಥರದ್ದೇನು? ಬಟ್ ಏನಂದರೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀವು ಮಾತಾಡಬೇಕು. ಕೆಲವೊಂದೆಲ್ಲ ಗೌರ್ಮೆಂಟ್ ಫೀಸ್ದು ಅದು ಇವೆಲ್ಲ ಆ್ಯಡ್ ಮಾಡ್ತೀವಿ. ಹಾಂ, ಇವಾಗ ಪಿ ಡಿ ಒಗಲ್ಲಿ ಮಾತಾಡೋದು ಅಡ್ಜಸ್ಟ್ಮೆಂಟ್ ಮೇಲೆ ಏನೋ ಒಂದು ಮಾಡಿಕೊಡಿ ಅಂತ. ಯಾಕಂದರೆ ಎಲ್ಲ ಮಾಡ್ತಾಯಿದ್ದೀವಿ ಆಗಲೇ. ಹೆಚ್ಚು ಕಮ್ಮಿ ಒಂದು 40-45 ಕ್ಷೇತ್ರದ ಟೋಟಲ್ ಎಲ್ಲ ಕಡೆ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಆಗ್ತಾರೆ ಟೆಸ್ಟಿಂಗ್ ಅಂದ್ಬಿಟ್ಟು ಮಾಡ್ತಾರೆ. ಈಗ ಮಾತಾಡಿದ್ದಾರೆ ಸಾಹೇಬ್ರು ಸಾಹೇಬ್ರು ಹೇಳಿದ್ದಾರೆ. ಈಗ 6 ಲಕ್ಷ ಆಗುತ್ತೆ. 6 ಲಕ್ಷ ಈಗ ಒಂದು ಲಕ್ಷ ಅಡ್ವಾನ್ಸ್ ಕೊಡ್ತೀವಿ. ಇಲ್ಲ ಇಲ್ಲ, ಮಿಷಿನ್ ತಂದಿಲ್ಲ ನಾವು. ಸೋಮವಾರ ಮಿಷಿನ್ ಹಂಗಿಲ್ಲ ಬಸ್. ನಾವು ಯಾವಾಗಲೂ ಹೆಂಗೆ ಅಂದರೆ ಇವತ್ತು ಸೋಮವಾರ ಅಲ್ಲ, ಅವರು 6 ಹೇಳಿದ್ರು ಕೊಡಂಗಿದ್ರೆ 6 ಕೊಡಿ. ಈಗ 6 ಇಲ್ಲ, ನಾವೇನು ಮಾಡ್ತೀವಿ ಅಲ್ಲ, ನಾವು ಕೆಲಸನೇ ಸ್ಟಾರ್ಟ್ ಮಾಡಲ್ಲ. ನಾವು ಅಡ್ವಾನ್ಸ್ ಕನ್ಫರ್ಮ್ ಮಾಡ್ಕೊಂಡು ನಾವು ವರ್ಕ್ ಎತ್ಕೊಂಡು ಆಮೇಲೆ ನಿಮಗೆ ಕೊಟ್ಟು ನಾವು ಆಮೇಲೆ ಸ್ಟಾರ್ಟ್ ಮಾಡೋದು ಸರ್. ಹ್ಞೂ ಸರ್, ಅರೆ ಸರ್ ಇಲ್ಲ ಅಂತ ಹೇಳಿಲ್ಲ. ಏನು ನೋಡಿ ಸರ್, ಈಗ ಕ್ಯಾಶ್ ಇಲ್ಲ ಸರ್. ನಾವು ಸೋಮವಾರನ ನಿಮ್ಗೆ ಕೊಟ್ಟೆ ನಾವು ಸ್ಟಾರ್ಟ್ ಮಾಡೋದು. ಇದು ಕನ್ಫರ್ಮ್ ಮಾಡ್ಕೊತೀವಿ, ಅದಕ್ಕೋಸ್ಕರ ಒಂದು ಅಡ್ವಾನ್ಸ್ ಅಮೌಂಟ್ ಮಾಡೋದು ನಾವು. ಅಲ್ಲೇ ಸೋಮವಾರನೇ ಕೊಟ್ಟಿದ್ದು ಮಾಡೋಣ. ಆಯ್ತು ಹೆಂಗೆ ಗೊತ್ತಾ ಸರ್, ಎಲ್ಲ ಯಾವುದು ಫಸ್ಟ್ ಹೋಗ್ತೀವಿ ಇದು ಮಾಡ್ತೀವಿ. ಆಯಿತು ಸರ್, ನಿಮಗೆ ಅಲ್ಲಿ ಬಂದಿದ್ದೀನಿ. ಇಲ್ಲ ಅಡ್ವಾನ್ಸ್ ಕೊಡಂಗಿದ್ರೆ ಪೂರ ಕೊಡಿ, ಆಮೇಲೆ ಕೆಲಸ ಮಾಡಿಕೊಡಿ. ಸರಿ, ಹೆಂಗ್ರಿ ಇನ್ನು ನೀವು ಯಾವ ಕಡೆ ಇರ್ತೀರಾ ಸರ್? ಇನ್ನು ಯಾವ ಕಡೆ ಇರ್ತೀರ? ಹೌದಾ, ಒಂದು ಈವ್ನಿಂಗ್ ಯಾಕಂದರೆ ನಮಗೂ ಸ್ವಲ್ಪ ಅಮೌಂಟ್ ತೊಂದರೆ ಇರುತ್ತಲ್ಲ ಸರ್. ಸರ್ ನಮಗೆ ಗೊತ್ತಿಲ್ಲ, ಅದೇ ಎಲ್ಲರೂ ಇದ್ದೇ ಇರೋದ್ರಿ. ನಾವೆಲ್ಲ ಕೇಳ್ಕೊಂಡಲ್ಲ, ಗಾಡಿ ತಗೊಂಡಿಲ್ಲ ಮಾತ್ರ. ಅಲ್ಲ, ನಾವು ಕ್ಲಿಯರ್ ಮಾಡ್ತೀವಿ ಸರ್. ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮದು ಫುಲ್ ಕ್ಲಿಯರ್ ನನಗೆ ಕನ್ಫರ್ಮ್ಗೋಸ್ಕರ ನಾವು ವರ್ಕ್ ಅಡ್ರೆಸ್ ಕಳಕ್ಕೆ ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ಎಲ್ಲರಿಗೂ ಬಂದೆ ನಾನು. ಇಲ್ಲ, ಅಷ್ಟಿದ್ದೇನೋ ಕೊಟ್ಬಿಡ್ತೀವಿ ಬಿಡಿ ಇವಾಗ. ಅಷ್ಟಿದ್ದೇನೋ ಕೆಲಸ ಸ್ಟಾರ್ಟ್ ಮಾಡೋದಲ್ಲ ಸರ್. ನಿಮಗೆ ಕ್ಲಿಯರ್ ಮಾಡಿ ನಾವು ಮಾಡ್ತೀವಿ ಅಷ್ಟೇ. ಅದೇ ಹೇಳ್ತಾ ಇದ್ದೀವಲ್ಲ, ಕೊಟ್ಟಾದ್ಮೇಲೆ ಸರ್ ಮಾಡ್ತೀವಿ ಅಲ್ಲ, ಕರೆಕ್ಟ್ ಸರ್, ನಾನು ಮಾಡ್ತೀನಿ. ಈಗ ನಾನು ಏನು ಅಂದರೆ ಒಂದು ಪೇಮೆಂಟ್ ಕೊಟ್ಟಾದ್ಮೇಲೆ ನಾವು ಇಲ್ಲ 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 ಕೊಡಿ ಅಂತ ಸೋಗಿ ಸೋಮನಹಳ್ಳಿ ಸೋಮನಹಳ್ಳಿ ಹಾಂ ಸರಿ 1 ಕಿಲೋಮೀಟರ್ ಇದೆ. ಹಾಂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ನಮ್ಮ ಗನ್ಮ್ಯಾನ್ ಬರ್ತಾರೆ ಮಾತಾಡೋದು ನೋಡಿ ಹೇಳ್ತೀನಿ ಮತ್ತೆ 2 ನಿಮಿಷ ಹಾಂ ಕಿಲೋಮೀಟರ್ ನನಗೆ ಗೊತ್ತಿಲ್ಲಪ್ಪ, ನಾನು ಅದನ್ನು ನನಗೆ ಗೊತ್ತಿಲ್ಲ ಮಾತಾಡಿ ಹೇಳ್ತೀನಿ ಸರಿ. ಅದೇ ನೀವು ಅಂದರೆ 2 ದಿನ ಮಿಷಿನ್ ತೊಗೊಂಡಾಗುತ್ತೆ, ನನಗೆ ಅಲ್ಲಿಂದ ಬೆಂಗಳೂರಿಂದ ಮಿಷಿನ್ಸ್ ಕೊಡಬೇಕು, ಅದಕ್ಕೆ ನಾನು ನಂಬರ್ ಕೊಡ್ತೀನಿ ಮಾತಾಡು. 990187 ನಮ್ಮ ಗನ್ಮ್ಯಾನ್ ಮಾತಾಡಿ ಹೇಳ್ತೀನಿ. ಓಕೆ ಓಕೆ ಅವ್ರದ್ದು ಕೊಟ್ಟಿರೋಣ ಅವ್ರು ಬರೋದನ್ನು ತುಂಬ ಸಹಾಯ ಮಾಡಿ ಅಷ್ಟೇ ಗೊತ್ತಿಲ್ಲ ನಾನು ಮಾತಾಡೋದು. ಥ್ಯಾಂಕ್ಸ್ ಸಾಹೇಬ್ರ ನಂಬರ್ ಕೊಟ್ಟರು ನಿಮ್ಮದು ಪರ್ಮಿಷನ್ ಪರ್ಮಿಷನ್ ಯಾಕೆ ಸರ್ ನಾನು ತಮ್ಮ ಹತ್ರ ಮಾತಾಡಿದ್ವಿ, ಯಾವುದೋ ಒಂದು ವರ್ಕಿತ್ತು, ಯಾವುದೋ ಒಂದು OFC ಕೇಬಲ್ದು ಮಾತಾಡಿದ್ವಿ ಅದಕ್ಕೆ ಸಾಹೇಬರು ಇಲ್ಲಿ ಚೇಂಬರ್ಲಿದ್ದೀವಿ ಸಾಹೇಬ್ರು ಚೇಂಬರ್ಲಿ ಎಲ್ಲಿದ್ದೀರಾ ನೀವು? ಅದೇ ಸಾಹೇಬ್ ನಿಮ್ಮ ಹತ್ರ ಮಾತಾಡೋಕ್ಕೆ ಅಲ್ಲಿ ನಿಮ್ಮ ಅವ್ರದ್ದೇ ಅದು OFC ಕೇಬಲ್ ಅಂತ ಮಾತಾಡಿದ್ದೀನಿ ಸಾಹೇಬ್ರ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ. ಮಾಮೂಲಿ ಅದೇ ಮಾಮೂಲಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಹೌದಾ, ನಾವು ಇಲ್ಲಿ ಎಲ್ಲ ಚಲಿದ್ದೀವಿ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ನಮ್ಮ ಗನ್ಮ್ಯಾನ್ ಬರ್ತಾರೆ ಮಾತಾಡೋದು ನೋಡಿ ಹೇಳ್ತೀನಿ ಬಂದು 2 ನಿಮಿಷ ಹಾಂ ನನಗೆ ಗೊತ್ತಿಲ್ಲಪ್ಪ, ನಾನು ಅದನ್ನು ನನಗೆ ಗೊತ್ತಿಲ್ಲ ಮಾತಾಡಿ ಹೇಳ್ತೀನಿ ಸರಿ. ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀವು ಮಾತಾಡೋದು ಕೆಲವೊಂದೆಲ್ಲ ಇವಾಗ ಅಡ್ಜಸ್ಟ್ಮೆಂಟ್ ಮೇಲೆ ಏನೋ ಒಂದು ಮಾಡಿಕೊಡಿ ಅಂತ, ಯಾಕಂದರೆ ಎಲ್ಲ ಮಾಡ್ತಾ ಇದ್ದೀವಿ ಆಗಲೇ ಹೆಚ್ಚು ಕಮ್ಮಿ ಒಂದು 40-45 ಎಲ್ಲ ಕಡೆ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಟೆಸ್ಟಿಂಗ್ ಕಂಪ್ಲೀಟ್ ಮಾಡ್ತಾರೆ. ಮಾತಾಡಿದ್ದಾರೆ ಸರ್ ಸಾಹೇಬರು ಸಾಹೇಬರು ಈಗ 6 ಲಕ್ಷ ಫೋನ್ ಒಳಗೆ ಅದಕ್ಕೆ ಸಾಹೇಬ್ರು ಒಂದು ಸತಿ ಮಾತಾಡಿಸ್ಕೊಂಡು ಇದು ಮಾಡಬೇಕು ಅಂತ ನಮಗೆ. ನಾವು ಇಲ್ಲಿಂದ ಬೆಂಗಳೂರಲ್ಲಿರೋರು ತಿರ್ಗಾ ನಾವು ಅಲ್ಲಿ ಕನ್ಫರ್ಮ್ ಇರಲ್ಲ ಸಾಹೇಬರು ಈ ಥರ ಬರುತ್ತೆ ಸರ್ ಮರೋನ್ ಸರಿ ಮಾತಾಡ್ಸ್ಕೊಡೋಣ ಕಟಿಂಗ್ ಮಾಡಿ ಒಂದು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಡೋಣ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ವೇಟ್ ಮಾಡಿ ಆಯಿತು. ನಿಮ್ಮೂರಲ್ಲಿ 1 ಕಿಲೋಮೀಟ್ರ್ ಬರ್ತಾ ಇದೆ ಇವಾಗ ಒಂದು ಎಲ್ಲ ಶಾಸಕರನ್ನು ಭೇಟಿ ಮಾಡಿಕೊಂಡು ನಾವು ಪರ್ಮಿಷನ್ ತೊಗೊಂಡು ಹೋಗ್ತೀವಿ. ಅದೇ ಏನಂದರೆ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಏನು ಓಲಾಗಲ್ಲ ಏನಿಲ್ಲ, ಅದೇ ಗೌರ್ಮೆಂಟ್ ಫೀಸ್ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿಬಿಡ್ತಾರೆ, ಅದು ಸಾಹೇಬ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಮಾಡಿಕೊಟ್ಟು ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ಕೊಡ್ಬೋದು. ಇಲ್ಲ ಜುನೀನಾಗೆ ಮಾಡೋದು ಮಾಡ್ಬೋದು, ಅದರಲ್ಲೂ ಏನೂ ಇದಿಲ್ಲ. ಬಟ್ ಯಾರಿಗೂ ಏನು ಕೊಡೋಕ್ಕಾಗಲ್ಲ, ನಮಗೂ ಎಷ್ಟು ವರ್ಷದಿಂದ ಇವರೇ ಬರ್ತಾರೆ ಸರ್ ಕ್ಷೇತ್ರದಲ್ಲಿ? ಅಲ್ಲ ಕ್ಷೇತ್ರದಲ್ಲ, ಈಗ ಕಂಟಿನ್ಯೂ 10 ವರ್ಷ ಎರಡು ಟರ್ಮ್ ಆಗುತ್ತೆ. ಒಂದ್ಸಲಿ ಹೊಡೆದ್ರೆ 15. ಹೆಂಗಿದೆ ಕ್ಷೇತ್ರದಲ್ಲಿ? ಹೌದಾ, ನೀವೇ ಹೋಗುತ್ತೆ ಆರಾಮಾಗಿ ಇದು ಮಾಡ್ಕೊಂಡು. ಗ್ಯಾಸ ಗ್ಯಾಸ್ ಎಲ್ಲ ಜಿಯೋದು ಮತ್ತೆ ಫುಲ್ ಮ್ಯಾಕ್ ಮಾಡ್ತೀವಿ. ಅದು ಊರಲ್ವಾ ನಿಮ್ಮದು? ಆ ಥರದ್ದೇನು ಕಾರು ಇರುತ್ತೆ ಹೋಗೋದು ಆ ಥರದ್ದೇನು? ಬಟ್ ಏನಂದರೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀವು ಮಾತಾಡಬೇಕು. ಕೆಲವೊಂದೆಲ್ಲ ಗೌರ್ಮೆಂಟ್ ಫೀಸ್ದು ಅದು ಇವೆಲ್ಲ ಆ್ಯಡ್ ಮಾಡ್ತೀವಿ ಇವಾಗ. ಹಾಂ, ಇವಾಗ ಪಿ ಡಿ ಒಗಲ್ಲಿ ಮಾತಾಡೋದು ಅಡ್ಜಸ್ಟ್ಮೆಂಟ್ ಮೇಲೆ ಏನೋ ಒಂದು ಮಾಡಿಕೊಡಿ ಅಂತ. ಯಾಕಂದರೆ ಎಲ್ಲ ಮಾಡ್ತಾಯಿದ್ದೀವಿ ಆಗಲೇ ಹೆಚ್ಚು ಕಮ್ಮಿ ಒಂದು 40-45 ಕ್ಷೇತ್ರದ ಟೋಟಲ್ ಎಲ್ಲ ಕಡೆ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟೇ ಆಗ್ತಾರೆ ಟೆಸ್ಟಿಂಗ್ ಅಂದ್ಬಿಟ್ಟು ಮಾಡ್ತಾರೆ. ಈಗ ಮಾತಾಡಿದ್ದಾರೆ ಸರ್ ಸಾಹೇಬರು ಸಾಹೇಬ್ರು ಹೇಳಿದ್ದಾರೆ ಈಗ 6 ಲಕ್ಷ ಆಗುತ್ತೆ. 6 ಆಗುತ್ತೆ ಫೋನ್ ಒಳಗೆ 6 ಲಕ್ಷ. ಈಗೊಂದು 1 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ. ಇಲ್ಲ ಇಲ್ಲ, ಮಿಷಿನೇ ತಂದಿಲ್ಲ ನಾವು. ಸೋಮವಾರ ಹಂಗಿಲ್ಲ ಬಸ್, ನಾವು ಯಾವಾಗಲೂ ಹೆಂಗೆ ಅಂದರೆ ಇವತ್ತು ಸೋಮವಾರ ಅಲ್ಲ ಅವರು 6 ಹೇಳಿದ್ರು ಕೊಡಂಗಿದ್ರೆ 6 ಕೊಡಿ. 99018 7. I'm going to go to the house. I'm going to go to the house. I'm going to go to the house. I think I have a chamberlain. I have a chamberlain. ಒಬ್ಬ ಶಾಸಕರಿಗೂ ಕೂಡ ನೆಕ್ಸ್ಟ್ ಬರ್ತದೆ ನೆಕ್ಸ್ಟ್ ಬೇಟೆ ಯಾರು, 7ನೇದು ಯಾರು, 8ನೇದು ಯಾರು, 9ನೇದು ಯಾರು, 10ನೇದು ಯಾರು ಅಂತ ನಾವು ಅಂತಿರುವಾಗಲೆಲ್ಲ ನಮ್ದ ಅಂತ ಎದೆ ಮೇಲೆ ಎರಡೆರಡು ಕೈಗಳನ್ನು ಹಿಂಗೆ ಹಿಡ್ಕೊಂಡು ಕುಂತ್ಕೊಂಡಿದ್ದಾರೆ ಸುಮಾರು ಜನ. ಐ ನೋ, ನಿಮ್ಮದೇನೆ, ನೆಕ್ಸ್ಟು ನಿಮ್ಮದೇ. ಇಲ್ಲಿ ಫ್ಯಾಮಿಲಿ ಕರಪ್ಷನ್ನು ನನಗದೇನು ಗೊತ್ತಿಲ್ಲಪ್ಪ ಅಂತಾರೆ ಪರಮೇಶ್ವರ ನಾಯಕರು. ಗೊತ್ತಿಲ್ಲ ಅಂದಮೇಲೆ ನಂಬರ್ ಯಾಕೆ ಕೊಡಬೇಕು? ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಹೋಗ್ತಾ ಇರೋ ಆ ಕಡೆಗೆ ನಾನು ಗೊತ್ತಿಲ್ಲ ಅನ್ನಬೇಕು, ನಾನು ಅಂಥದ್ರಲ್ಲಿ ಇಲ್ಲ ಅನ್ನಬೇಕು. ಯಾರು ನಮ್ಮ ಯಶವಂತರಾಯ್ ಗೌಡ ಪಾಟೀಲ್ರು ಮಾಡಿದ್ರಲ್ಲ ಇಂಡಿ ಶಾಸಕರು ಹಂಗೆ ಮಾಡಬೇಕು. ನಾ ಇಲ್ಲ ಅದರಲ್ಲೆಲ್ಲ ಅಂತ ಅಂದ್ಬಿಡ್ಬೇಕು. ನನಗೆ ಗೊತ್ತಿಲ್ಲ ಒಂದು ನಂಬರ್ ಕೊಡ್ತೀನಿ ಗನ್ಮೆನ್ ಮಾತಾಡು ಅಂದರೆ ಏನು? ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಗನ್ಮೆನ್ಗೆ ಏನು ಗೊತ್ತಿರುತ್ತೆ? ನಿಮ್ಮ ಗನ್ಮೆನ್ ಏನು? ನಿಮ್ಮ ಸ್ಥಾನ ತುಂಬುವ ಶಾಸಕನ? ನಿಮ್ಮ ಪರವಾಗಿ ಏನು ವಿಧಾನಸೌಧದಲ್ಲಿ ಹೋಗಿ ಮಾತನಾಡ್ತಾನೆ ನಿಮ್ಮ ಗನ್ಮೆನ್ನು ಅಥವಾ ನಿಮ್ಮ ಮಗ? ನಿಮ್ಮ ಗನ್ಮೆನ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಿಮ್ಮ ಮಗನಿಗೆ ಹೆಂಗೆ ಗೊತ್ತು? ಡೀಲ್ಗಿಳಿತಾರಲ್ಲ ನಿಮ್ಮ ಮಗ ಹೆಂಗೆ ಗೊತ್ತು? ನಂಬರ್ ಕೊಟ್ಟಿದ್ದು ನೀವೇ ಅಂದರೆ ನೀವು ಡೀಲ್ ಮಾಡಲ್ಲ, ಮಾಡಿಸ್ತೀರಿ ಅಲ್ವಾ? ದಿಸ್ ಇಸ್ ಆಸ್ ಎವಿಡೆಂಟ್ ಆಸ್ ದಾಟ್. ಮಾನ್ಯ ಪರಮೇಶ್ವರ ನಾಯ್ಕರೇ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಂಬರ್ ಯಾಕೆ ಕೊಟ್ರಿ ನನ್ನ ಗನ್ಮೆನ್ ಹತ್ರ ಮಾತಾಡುವಂತ? ಆ ಗನ್ಮೆನ್ ನಿಮ್ಮ ಮಗನ ಹತ್ರ ಯಾಕೆ ಕರ್ಕೊಳೋದಾ? ಏ ಆಗಲ್ಲ ಏನು ಧಿಮಾಕ್ ಒಬ್ಬ ಇರಲಿ ಮಾತಾಡ್ತೀನಿ ಇದರ ಬಗ್ಗೆನೂ ಮಾತಾಡ್ತೀನಿ. 9ನೇ ಶಾಸಕರು ಯಾರು ಏನು ಎತ್ತ ಬನ್ನಿ. ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರಲ್ಲ ನಮ್ಮ ಶಾಸಕರು. ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿ ಶಾಸಕರ ನಿವಾಸ ದೇವನಹಳ್ಳಿಯಲ್ಲಿ ಮಾಡ್ತಾರೆ ಡೀಲಾ. ಇವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪ ಇದೆ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ಸ್ ಇದೆ. ಸರ್ಕಾರಿ ನೌಕರರು ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಗ್ಲ ಹಾಕ್ಕೊಂಡು ಏನೋ ಮಾಡ್ತಾ ಇದ್ರು ಒಳಗಡೆ ಅಂತಿದೆ. ಏನು ಸ್ಮೈಲು, ಏನು ಸ್ಮೈಲು, ಏನು ಬಿಳಿ ಬಟ್ಟೆ, ಏನು ನಮಸ್ತೆ ಅಂತಿದ್ದಾರೆ. ಕಮಾನ್ ಐಸೆ 2 lakh rupees ನಿಸರ್ಗ ನಾರಾಯಣ ಸ್ವಾಮಿ. ದೇವನಹಳ್ಳಿಗೆ ಹೋಗಿದ್ವಿ ನಾವು, ಪವರ್ ಫೈಟ್ ನಡೆಸಿದ್ವಿ. ಶಾಸಕರ ಬಗ್ಗೆ ಕೇಳಿದಾಗ ರೊಚ್ಚಿಗೆದ್ರು ಒಂದಿಷ್ಟು ಜನ. OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ನಿಸರ್ಗ ನಾರಾಯಣ ಸ್ವಾಮಿ ಜೊತೆಗೆ ಮಾತುಕತೆಯಾಗುತ್ತೆ. ದೇವನಹಳ್ಳಿಯ JDSನ ಶಾಸಕರು ಪರ್ಮಿಷನ್ ಕೊಡೋದಕ್ಕೆ ಕಿಲೋಮೀಟರ್ಗೆ 1.5 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಅಡ್ವಾನ್ಸ್ ಕೊಡ್ತೀವಿ ಸಾರ್ ಅಂತೂ, ಏಯ್ ಆಗಲ್ಲ ರೀ ಫುಲ್ ಪೇಮೆಂಟ್ ಅಂತಾರೆ. ದೇವನಹಳ್ಳಿ ಶಾಸಕರ ಮನೆಯಲ್ಲಿ ನಡೆದಂಥ ಮಾತುಕತೆ ಸಂದರ್ಭದಲ್ಲಿ ಶಾಸಕರು ಲಂಚದ ಹಣವನ್ನು ತಮ್ಮ ಬೆಂಬಲಿಗ ಸಾದರಳ್ಳಿ ಮಹೇಶ್ಗೆ ಕೊಡಿ ಅಂತಾರೆ. ಸಾದರಳ್ಳಿ ಮಹೇಶ್ ಅವರ ನಂಬರ್ ಕೊಟ್ಟು ಅವರ ಬಳಿಗೆ ನಮ್ಮನ್ನು ಕಳಿಸ್ಕೊಡ್ತಾರೆ. ಆಗ ದೇವನಹಳ್ಳಿ ಮೇನ್ ರೋಡ್ಗೆ ಬರುವಂತೆ ತಿಳಿಸ್ತಾರೆ ಶಾಸಕರ ಬೆಂಬಲಿಗ ಮಹೇಶು. ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸ್ತಾರೆ, ಅಲ್ಲೇ ದುಡ್ಡು ಕೊಡುವಂತೆ ಸೂಚಿಸ್ತಾರೆ ಮಹೇಶು. ಕಾರಿನ ಒಳಗೆ ಅಡ್ವಾನ್ಸ್ ರೂಪದಲ್ಲಿ 2 ಲಕ್ಷ ರೂಪಾಯಿ ಹಣ ಪಡೆದುಕೊಳ್ತಾರೆ ಶಾಸಕರ ಆಪ್ತ. ಅಡ್ವಾನ್ಸ್ 2 ಲಕ್ಷ ರೂಪಾಯಿ ಪಡೆದು ಶಾಸಕರಿಗೆ ಕಾಲ್ ಮಾಡ್ತಾನೆ ಬೆಂಬಲಿಗ. ಏ ಆಗಲ್ಲ, ನನಗೆ ಅರ್ಜೆಂಟ್ ಇದೆ, ಭಾರಿ ಅರ್ಜೆಂಟು, ಫುಲ್ ಬೇಕು ನನಗೆ ಅಂತಾರೆ ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಸಾಹೇಬರು. ಅವರಿಗೆ ಬಹುಶಃ ಕರಪ್ಷನ್ ಅಂತನ್ನೋದು ನಿಸರ್ಗದತ್ತವಾಗಿ ಬಂದಿದೆ ಅಂತ ಅನ್ಸುತ್ತೆ. ನೋಡಿ, ನಿಸರ್ಗ ನಾರಾಯಣ ಸ್ವಾಮಿ ಅವರು ನಿಸರ್ಗದತ್ತವಾಗಿ ಮಾಡಿರುವ ಕೆಲಸವನ್ನು ನೋಡಿ ಮಾನ್ಯ ದೇವನಹಳ್ಳಿಯ ಜನರೇ, ಮಹಾಪ್ರಭುಗಳೇ, ಕೆಂಪೇಗೌಡ ಏರ್ಪೋರ್ಟಲ್ಲಿ ಪ್ಲೇನ್ ಕೂಡ ಇಷ್ಟು ಫಾಸ್ಟಾಗಿ ಹಾರಲ್ಲ, ಆದರೆ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ ದುಡ್ಡು ಭಾಳ ಫಾಸ್ಟ್ ಆಗಬೇಕು ನೋಡಿ. ಚಕ್ನಲ್ಲಿ ಬೂದಿಯಲ್ಲಿ ಅಗ್ರಹಾರ, ಚಕ್ನಲ್ಲಿ ಬೂದಿಯಲ್ಲಿ ಅಗ್ರಹಾರ, ಬೂದಿಹಾರ, ಬೂದಿಹಾರ, ಬೂದಿಹಳ್ಳಿ ಅಲ್ಲ, ಬೂದಿಹಾರ ಅಗ್ರಹಾರ. ಹೌದಾ? 3 ಕಿಲೋಮೀಟರ್ ಹೊರಕಿತ್ತು, ಅದಕ್ಕೆ ತಮ್ಮ ಭೇಟಿಯಾಗಿ ಎಷ್ಟಾಗಿದೆ? ಒಂದು 50 ಲಕ್ಷದ ರೂಪಾಯಿ. 50 ಲಕ್ಷದ? ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕೆಲಸ? ನೀವು ಯಾವಾಗ ಹೇಳ್ತೀರ ಅವನು ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅದಿಲ್ಲ, ಆಯಿತು ಮಾಡಿ. ಅಲ್ಲೇನು ನಾನು ದೂರು ಬಂದಿದ್ದೆ, ಹೆಂಗೆ ಪ್ರಾಬ್ಲಮ್ ಆಗಿದ್ದೆ ನೋಡ್ತೀನಿ, ಕೆಲಸ ಮಾಡ್ತೀನಿ, ಮಾತಾಡ್ತೀನಿ. ಏನು ಬಾಯ್ ಬಿಟ್ಟು ಹೇಳೋ, ಬೇರೆ ಕಡೆ ರೆಕಾರ್ಡ್ ಮಾಡ್ಬೇಡ್ರೆ ಯಾರು. ಇಲ್ಲ ಚೆನ್ನಾಗಿ ಹೇಳಿದ್ರಿ ಸರ್. ಅಲ್ಲ ಏನಾಯ್ತು ಕಿಲೋಮೀಟ್ರಿಗೆ? ನನಗೆ ಗೊತ್ತಿಲ್ಲಪ್ಪ, ಏನು ಮಾಡ್ತಿದ್ದೀವಿ ಎಲ್ಲ ಕಡೆ ಆಗಿ ಮಾಡಿಬಿಟ್ಟು ಒಂದೂವರೆ ಮಾಡ್ತಾ ಇದ್ದೀವಿ. ಏನು 1.5 ಲಕ್ಷ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಅಂದರೆ ಇದು ರೂರಲ್ ಅಂದರೆ 1 ಲಕ್ಷ ಮಾಡ್ತಾಯಿದ್ದೀವಿ. ಆಚೆ ಅಂದರೆ ಟ್ರಾಫಿಕ್ಕು ಅದು ಇದೆ ಅಂದರೆ ಅವ್ರು 1.5 ಲಕ್ಷ ತೊಗೊಳ್ತಾರೆ. 1 ಕಿಲೋಮೀಟ್ರ್? ಇದು ಎಷ್ಟು ಕಿಲೋಮೀಟ್ರ್? 3 ಕಿಲೋಮೀಟ್ರ್. ಆಯ್ತು, ಏನೋ ಮಾಡಿದ್ದೀವಿ. ಒಂದು ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಸರ್. ಇಲ್ಲ, ಒಟ್ಟಿಗೆ ಒಂದೇ ಸರಿ ಕೂಡ ನಮ್ಮ ಕಾರ್ಯಕರ್ತ ಸಭೆ ಒಟ್ಟಿಗೆ ತುಂಬ ನಮಗೂ ಟೈಟ್ ಆಗುತ್ತೆ, ನಮಗೂ ಇಲ್ಲಿ ಇವಾಗ ನಮಗೆ ವರ್ಕೌಟ್ ಈಸಿ ಆಗುತ್ತೆ ಸರ್. ಫಸ್ಟು ಹೋಗಿ ಲೋಕಲ್ ಮಾತಾಡ್ಕೊಂಬಂದು ಅಂತೆಲ್ಲ ಎಲ್ಲಿ ಇದು ಮಾಡಿದ್ದಾರೆ, ಅಲ್ಲೇನೋ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಏನಿಲ್ಲ, ಅದೆಲ್ಲ ನಾವು ಮಾಡ್ಕೊಂತೀವಿ. ಯಾರ್ದು ಏನು ಸಮಸ್ಯೆ ಬರೋದಿಲ್ಲ ನಾವು ಮಾಡ್ಕೊಂತೀವಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹಾಕೊಂಡ್ಬರ್ತಾ ಇದೀವಿ ನಾವು. ಅದಕ್ಕೋಸ್ಕರ ನಮ್ಮ ಮಹೇಶ್ ಅಂತ ಮಾತಾಡ್ತಾರೆ, ಅವ್ರಿಗೆ ಹೇಳ್ತೀನಿ ಮಾತಾಡ್ತೀವಿ. ಇಒಗಳು ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಸಭೆ ಅದು ಅವ್ರು ಏನಂದರೆ ಅವರು ಗೌರ್ಮೆಂಟ್ ಚಾರ್ಜ್ ಕಟ್ಕೊಂಡು ಇದು ಮಾಡುವಂತಾರೆ, ತುಂಬ ಎಕ್ಸ್ಪೆನ್ಸ್ ಬಿಡ್ಬಿಡುತ್ತೆ. ನಾವು ಅದನ್ನು ಅಲ್ಲ ಇನ್ನು ಕಟ್ಟಲೇಬೇಕಲ್ಲ, ಸರ್ಕಾರ ಕಟ್ಟೋದು ತುಂಬ ಜಾಸ್ತಿ ಎಕ್ಸ್ಪೆನ್ಸ್ ಬೀಳುತ್ತೆ. ಆಯ್ತು ಹೋಗಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಆಯ್ತು ಈಗ ಸ್ವಲ್ಪ ಬೇಕಾದ್ರೆ ನಿಮಗೆ ಇಲ್ಲ ಅವ್ರ ಕೈಗೆ ಕೊಡಿ. ನಾನು ಅಲ್ಲಿ ಹೇಳ್ತೀನಿ ಅಣ್ಣ, ಅವ್ರು ಯಾರು ಕೇಬಲ್ ಹಾಕ್ತಾರಂತೆ ಅವ್ರ ಜೊತೆ ಮಾತಾಡು, ಅವ್ರ ನಂಬರ್ ನಿಂಗೆ ಸುನಿ ಸೆಂಡ್ ಮಾಡ್ತಾನೆ. ಅಲ್ಲೆಲ್ಲ ಹಾಕ್ತಾರೆ ಯಾವುದೋ ಟಿ ಅಗ್ರರ ಅಲ್ಲೆಲ್ಲ ಒಂದು 2-3 ಹಳ್ಳಿ ಕಿಲೋಮೀಟ್ರ್ ಬಂದಿದೆ ಮಾಡಿ. ಆಯ್ತಾನೆ ಆಯ್ತು ಸರಿ ಸರಿ. ನಮ್ಮ ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ ಅವರು. ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆಯ್ತು ಸರಿ ಅದರಿಂದ ನೀವು ಇಲ್ಲ ನಮಗೂ ಒಂದು 4-5 ಇದ್ರ ಬಗ್ಗೆ ಚರ್ಚೆ ಮಾಡಬೇಡ. ಫೋನ್ ಮಾಡಿದ್ದೆ ನಾನು ಕಾಂಟ್ರಾಕ್ಟರ್, ನಾನು ಬರಲ್ಲ ಅವ್ರು ಮಾತಾಡೋದು ನೀವು ನಂಬಿಕೆ ಇಲ್ವಾ? ಇಬ್ಬರು ಕಾಂಟ್ರಾಕ್ಟರು ಅಲ್ಲ, ಇಬ್ಬರು ಪಾರ್ಟ್ನರು, ಅದಕ್ಕೆ ಒಬ್ಬರು ಮಾತಾಡೋದು ನಂಬಿಕೆ ಇಲ್ವಾ ಅಲ್ಲ. ನಿಮ್ಮಿದಿಲ್ಲ ಏನಿಲ್ಲ, ಅದಕ್ಕೆ ಎರಡು ಕೊಟ್ಬಿಡಿ. ಇಲ್ಲ ಅಣ್ಣ ಸುಮ್ಮನೆ ಬೇರೆಲ್ಲ ಪೇಮೆಂಟ್ ಇದೆ, ಒಂದೇ ಸಲ ಕೊಡೋದು, ಕೆಲಸ ಸ್ಟಾರ್ಟ್ ಮಾಡೋದು, ಒಟ್ಟಾಗಿ ಕೊಡೋದು. ಸರಿ ಅಣ್ಣ ಏನು ಸಮಯ ಎಲ್ಲಿ ಚಕ್ನಲ್ಲಿ ಬೂದಿಯಲ್ಲಿ ಅಗ್ರಹಾರ, ಚಕ್ನಲ್ಲಿ ಬೂದಿಯಲ್ಲಿ ಅಗ್ರಹಾರ, ಬೂದಿಹಾರ ಬೂದಿಹಾರ ಬೂದಿಹಳ್ಳಿ ಅಲ್ಲ ಬೂದಿಹಾರ ಅಗ್ರಹಾರ. ಹೌದಾ? 3 ಕಿಲೋಮೀಟ್ರ್ ಹೊರಕಿತ್ತು, ಅದಕ್ಕೆ ತಮ್ಮ ಭೇಟಿಯಾಗಿ ಎಷ್ಟಾಗಿದೆ? ಒಂದು 50 ಲಕ್ಷ ಬರ್ತೇನೆ. 50 ಲಕ್ಷ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕೆಲಸ? ನೀವು ಯಾವಾಗ ಹೇಳ್ತೀರ ಅವನು ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅದಿಲ್ಲ ಕೇಬಲ್ ಒಳಗಡೆ. ಆಯಿತು ಮಾಡಿ. ಅಲ್ಲೇನು ನಾನು ದೂರ ಬಂದಿದ್ದೆ, ಎಲ್ಲೇ ಪ್ರಾಬ್ಲಮ್ ಆಗಿದ್ದೆ ನೋಡ್ತೀನಿ, ಕೆಲಸ ಮಾತಾಡ್ತೀನಿ. ಏನು ಬಾಯ್ ಬಿಟ್ಟು ಹೇಳೋ, ಬೇರೆ ಕಡೆ ಮಾಡ್ಬೇಡ್ರೆ ಯಾರು. ಇಲ್ಲ ಚೆನ್ನಾಗಿ ಹೇಳಿದ್ರಿ ಸರ್. ಅಲ್ಲ ಏನಾಯ್ತು ಹಂಗಲ್ಲ, ಕಿಲೋಮೀಟ್ರಿಗೆ ಏನು ಮಾಡಿ ನನಗೆ ಗೊತ್ತಿಲ್ಲಪ್ಪ, ಏನು ಮಾಡ್ತಿದ್ದೀವಿ ಎಲ್ಲ ಕಡೆ ಹಾಗೆ ಮಾಡಿಬಿಟ್ಟು ಒಂದು ವರ್ಷ 1.5 ಮಾಡ್ತಾಯಿದ್ದೀವಿ. ಏನು 1.5 ಲಕ್ಷ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಅಂದರೆ ಇದು ರೂರಲ್ ಅಂದರೆ 1 ಲಕ್ಷ ಮಾಡ್ತಾಯಿದ್ದೀವಿ, ಆಚೆ ಅಂದರೆ ಟ್ರಾಫಿಕ್ಕು ಅದು ಇದೆ ಅಂದರೆ ಅವ್ರು 1.5 ಲಕ್ಷ ತೊಗೊಳ್ತಾರೆ 1 ಕಿಲೋಮೀಟ್ರ್. ಇದು ಎಷ್ಟು ಕಿಲೋಮೀಟ್ರ್? 3 ಕಿಲೋಮೀಟ್ರ್. ಆಯ್ತು ಏನೋ ಮಾಡಿದ್ದೀವಿ, ಒಂದು ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಸರ್. ಇಲ್ಲ ಒಟ್ಟಿಗೆ ಒಂದೇ ಸರಿ ಕೊಡೋ, ನಮ್ಮ ಕಾರ್ಯಕರ್ತರು ಸಭೆ ಒಟ್ಟಿಗೆ ತುಂಬ ನಮಗೂ ಟೈಟ್ ಆಗುತ್ತೆ, ನಮಗೂ ಇಲ್ಲಿ ಇವಾಗ ನಮಗೆ ವರ್ಕೌಟ್ ಈಸಿ ಆಗುತ್ತೆ ಸರ್. ಫಸ್ಟು ಹೋಗಿ ಲೋಕಲ್ ಮಾತಾಡ್ಕೊಂಬನ್ನಿ ಅಂತೆಲ್ಲ ಹೇಳಿ ಇದು ಮಾಡಿದ್ದಾರೆ. ಅಲ್ಲೇನೋ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಏನಿಲ್ಲ, ಅದೆಲ್ಲ ನಾವು ಮಾಡ್ಕೊಂತೀವಿ, ಯಾರ್ದು ಏನೋ ಸಮಸ್ಯೆ ಬರ್ದಿರೋ ನಾವು ಮಾಡ್ಕೊಂತೀವಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹಾಕೊಂಡ್ಬರ್ತಾ ಇದೀವಿ ನಾವು. ಅದಕ್ಕೋಸ್ಕರ ನಮ್ಮ ಮಹೇಶ್ ಅಂತ ಮಾತಾಡ್ತಾರೆ, ಅವ್ರಿಗೆ ಹೇಳ್ತೀನಿ ಮಾತಾಡ್ತೀವಿ. ಇಒಗಳು ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಸಭೆ ಅದು ಅವ್ರು ಏನಂದರೆ ಅವರು ಗೌರ್ಮೆಂಟ್ ಚಾರ್ಜ್ ಕಟ್ಕೊಂಡು ಇದು ಮಾಡುವಂತಾರೆ, ತುಂಬ ಎಕ್ಸ್ಪೆನ್ಸ್ ಬಿಡ್ಬಿಡುತ್ತೆ. ನಾವು ಅದನ್ನು ಅಲ್ಲ ಇನ್ನು ಕಟ್ಟಲೇಬೇಕಲ್ಲ, ಸರ್ಕಾರ ಕಟ್ಟೋದು ತುಂಬ ಜಾಸ್ತಿ ಎಕ್ಸ್ಪೆನ್ಸ್ ಬೀಳುತ್ತೆ. ಆಯ್ತು ಹೋಗಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಆಯ್ತು ಈಗ ಸ್ವಲ್ಪ ಬೇಕಾದ್ರೆ ನಿಮಗೆ ಇಲ್ಲ ಅವ್ರ ಕೈಗೆ ಕೊಡಿ, ನಾನು ಅಲ್ಲಿ ಹೇಳ್ತೀನಿ ಅಣ್ಣ. ಅವ್ರು ಯಾರು ಕೇಬಲ್ ಹಾಕ್ತಾರಂತೆ ಅವ್ರ ಜೊತೆ ಮಾತಾಡು, ಅವ್ರ ನಂಬರ್ ನಿಂಗೆ ಸುನಿ ಸೆಂಡ್ ಮಾಡ್ತಾನೆ. ಅಲ್ಲೆಲ್ಲ ಹಾಕ್ತಾರೆ ಯಾವುದೋ ಟಿ ಅಗ್ರರ ಅಲ್ಲೆಲ್ಲ ಒಂದು 2-3 ಹಳ್ಳಿ ಕಿಲೋಮೀಟ್ರ್ ಬಂದಿದೆ ಮಾಡಿ. ಆಯ್ತಾನೆ ಆಯ್ತು ಸರಿ ಸರಿ. ನಮ್ಮ ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ ಅವರು. ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆಯ್ತು ಸರಿ ಅದರಿಂದ ನೀವು ಇಲ್ಲ ನಮಗೂ ಒಂದು 4-5 ಇದ್ರ ಬಗ್ಗೆ ಚರ್ಚೆ ಮಾಡಬೇಡ. ಫೋನ್ ಮಾಡಿದ್ದೆ ನಾನು ಕಾಂಟ್ರಾಕ್ಟರ್, ನಾನು ಬರಲ್ಲ ಅವ್ರು ಮಾತಾಡೋದು ನೀವು ನಂಬಿಕೆ ಇಲ್ವಾ? ಇಬ್ಬರು ಕಾಂಟ್ರಾಕ್ಟರು ಅಲ್ಲ, ಇಬ್ಬರು ಪಾರ್ಟ್ನರು, ಅದಕ್ಕೆ ಒಬ್ಬರು ಮಾತಾಡೋದು ನಂಬಿಕೆ ಇಲ್ವಾ ಅಲ್ಲ. ನಿಮ್ಮಿದಿಲ್ಲ ಏನಿಲ್ಲ, ಅದಕ್ಕೆ ಎರಡು ಕೊಟ್ಬಿಡಿ. ಇಲ್ಲ ಅಣ್ಣ ಸುಮ್ಮನೆ ಪೇಮೆಂಟ್ ಇದೆ, ಒಂದೇ ಸಲ ಕೊಡೋದು, ಕೆಲಸ ಸ್ಟಾರ್ಟ್ ಮಾಡೋಣ ಒಡ್ಡೆ ಕೊಟ್ಟಾಗಿ ಕೊಡೋದು ಸರಿ ಅಣ್ಣಾರೆ ಅಲ್ಲ ಏನು ಸಮಯ ಒಂಬತ್ತನೇವರು ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ತಗಲಾಕಂಡವರು ನಿಸರ್ಗ ನಾರಾಯಣ ಸ್ವಾಮಿಯವರು. ನಾನು ಹೇಳಿದ್ನಲ್ಲ ಆವಾಗಲೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ಲೇನ್ಗಳು ಅಷ್ಟು ಫಾಸ್ಟಾಗಿ ಹೋಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ ದೇವನಹಳ್ಳಿ ಶಾಸಕರಿಗೆ ದುಡ್ಡು ಭಾಳ ಫಾಸ್ಟ್ ಆಗಬೇಕು, ಸಿಕ್ಕಾಪಟ್ಟೆ ಫಾಸ್ಟ್. ಏಯ್ ರೆಕಾರ್ಡ್ ಮಾಡಬೇಡಿ, ರೆಕಾರ್ಡ್ ಮಾಡ್ಕೊಂಬಿಡ್ರಿ ಆಮೇಲೆ ಅಂತಾರೆ, ಆಮೇಲೆ ಏ ಇದಲ್ಲಣ್ಣ ಒಳ್ಳೆ ಅಂತಾರೆ ನಮ್ಮವರು. ದುಡ್ಡು ಫಾಸ್ಟ್ ಆಗಬೇಕು, ಅದ್ಯಾರು ಸಾದರಳ್ಳಿ ಮಹೇಶ್ ಅನ್ನೋರಿಗೆ ಹೇಳ್ತಾರೆ, ಅವ್ರು ಬರ್ತಾರೆ ಒಂಚೂರು ಏ ನನ್ನ ಮೇಲೆ ನಂಬಿಕೆ ಅಲ್ವೋ ಅಂತಾರೆ, ಕಾರ್ನಾಗ ಕುಂತ್ಕೊಂತಾರೆ, ಪೂರ್ತಿ ದುಡ್ಡೇ ಬೇಕು ಇವ್ರಿಗೆ. ಅವ್ರಿಗೆ ಪೀಸು ಚಿಲ್ಲರೆ ಕಾಸು ಬೇಡ, ಅವ್ರಿಗೆ ಬರೋದು ಇನೋವಾ ಕಾರ್ನಲ್ಲೋ ಫಾರ್ಚುನರ್ ಕಾರ್ನಲ್ಲೋ ಅದ್ಯಾವುದೋ ಭಾಳ ಐಷಾರಾಮಿ 40-50 ಲಕ್ಷದ ಕಾರ್ನಲ್ಲಿ ತಗೊಳ್ಳೋದು, ಅದು ಪೂಜೆ ಮಾಡಿಯೇ ಶುರು ಮಾಡಬೇಕು ಅಂತಾರೆ. ನೀವು ಕೇಳಿಸ್ಕೊಂಡ್ರೆ ಅದನ್ನು ನಿಸರ್ಗ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ್ದನ್ನು ಪೂಜೆ ಮಾಡಿ ಶುರು ಮಾಡ್ಬೇಕಂತೆ, ಮಾಡೋದು ಅಂಥ ಕೆಲಸ ಪೂಜೆ ಮಾಡಿ ಶುರು ಮಾಡೋದಂತೆ. ಏನು ಸ್ವಾಮಿ, ಓ ಮೈ ಗಾಡ್ ಸರ್, ವಿಲ್ ಗೋ ಟು ದಿ 10th one ಆದಮೇಲೆ ವಿಲ್ ಟಾಕ್ ಆರ್ ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್ ದಿಸ್. ಅಲ್ಲ ಇಲ್ಲಿ ನೋಡಿ ಇಬ್ಬರು ಶಾಸಕರದಿದೆ, ಒಂದು ಪರಮೇಶ್ವರ ನಾಯ್ಕ್, ಆ ಪಿ ಟಿ ಪರಮೇಶ್ವರ ನಾಯ್ಕರು ಕರೆಕ್ಟ್. ಸಿ ಎಲ್ಲಿವರೆಗೆ ಅಂದರೆ ಇಲ್ಲಿನೂ ಎಗೈನ್ ಗನ್ ಮ್ಯಾನ್ ಬರ್ತಾನೆ, ನಂಬರ್ ಕೊಡ್ತಾರೆ, ಮಗ ಬರ್ತಾನೆ. ಸಿ ಹೌ ಸ್ಟ್ರಿಕ್ಟ್ ಈಸ್ ಯಂಗ್ ಜನ್ರೇಷನನ್ನು ಹೆಂಗೆ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಸೆಲೂನ್ ಹತ್ರ ಕರ್ಕೊಂಡ್ಬಿಡ್ತಾರೆ, ಸದಾಶಿವನಗರದಲ್ಲಿ ಒಂದು ಸೆಲೂನಲ್ಲಿ ಅವನು ಹೇಳ್ತಾರೆ ನೋ ಅಡ್ವಾನ್ಸ್, ಯು ಆರ್ ವೆರಿ ಸ್ಟ್ರಿಕ್ಟ್, ಫುಲ್ ಕ್ಯಾಶ್ ಪೇಮೆಂಟ್. ನಾವು ತುಂಬ ಸ್ಟ್ರಿಕ್ಟ್ ಆಗಿದ್ದೀವಿ ಇದರಲ್ಲಿ, ಭ್ರಷ್ಟಾಚಾರದ ವಿಷಯದಲ್ಲಂತೂ ನೋ ಅಡ್ವಾನ್ಸ್, ಫಸ್ಟ್ ಫುಲ್ ಪೇಮೆಂಟ್ ಬಂದೇ ಮಾಡ್ಕೊಬೇಕು, ಇಲ್ಲಾಂದ್ರೆ ಆಗಲ್ಲ ರೀ. 6 lakhs ಕೊಡಿ ನಮ್ಮವ್ರು ಹೇಳ್ತಾರೆ, 2 ಲಕ್ಷ ತಗೊಳ್ಳಿ, ಇಲ್ಲ 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 6 lakh ಫುಲ್ ಸೆಟ್ಲ್ಮೆಂಟ್ ಆಗಬೇಕು. ನಿಮ್ಮ ಕೆಲಸ ಶುರು ಮಾಡಬೇಕಾದ್ರೆ, ನಿಮ್ಮ ಮೆಷಿನ್ ನೋಡಬೇಕಾದ್ರೆ 6 lakh ಫಸ್ಟ್ ಸೆಟ್ಲ್ಮೆಂಟ್ ಆಗಬೇಕು. ಸಿ ದ ಲೆವೆಲ್ ದಟ್ ಯಂಗ್ ಬಾಯ್ ಇಸ್ ಟಾಕಿಂಗ್, ಅದು ಎಲ್ಲಿ ರೋಡಲ್ಲಿ, ಏಯ್ ಮೊಬೈಲ್ ಕೆಳಗಡೆ ಇಟ್ರಿ, ಹೌದು ಮೊಬೈಲ್ ಯಾಕೆ ಇಟ್ಕೊಂಡಿದ್ರಿ, ಮೊಬೈಲ್ ಕೆಳಗಡೆ ಇಡಿ, ಸ್ವಚ್ಛಾರಿತ್ರೆ ಅವನು, ಹೌದು ಹಾಂ ಅಪ್ಪನ ಲೆಗೆಸಿಯನ್ನು ಮುಂದುವರಿಸುವ ಮಗ. 2nd one ನಿಸರ್ಗ ನಾರಾಯಣ ಸ್ವಾಮಿ ಅವರು ಎಷ್ಟು ನೀಟಾಗಿ ಹೇಳ್ತಾರೆ ನೋಡಿ, ಪೂಜೆ ಮಾಡಿ ಶುರು ಮಾಡಬೇಕಲ್ಲ. ಕಾರ್ಯಕರ್ತರ ಸಭೆ ಇದೆ ನಾಳ್ದು, ಅದಕ್ಕೂ ದುಡ್ಡು ಬೇಕಾಗತ್ತಪ್ಪ ಬೇಗ ಕೊಡು. ಹೌದು ಹೌದು, ಕರಪ್ಷನ್ ಮಣಿ ಯೂಸ್ ಯಾವುದಕ್ಕೆ ಯೂಸ್ ಆಗ್ತಾ ಇರೋದು? ಕಾರ್ಯಕರ್ತರ ಸಭೆಗೆ. ಮತ್ತೆ ಹೇಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರನೂ ಮಾತಾಡಬೇಕು, ಅಂದರೆ ಅಲ್ಲಿ ಜಿಲ್ಲಾಧ್ಯಕ್ಷರು ಇರಬೇಕು, ದೇವನಹಳ್ಳಿ ಜಿಲ್ಲಾಧ್ಯಕ್ಷ, ಓಕೆ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಮಾತಾಡಿ ಒಂದು ಪರ್ಸೆಂಟೇಜ್ ಹೇಳ್ಕೊಡಿ, ಅದು ಸೆಟ್ಲ್ಮೆಂಟ್ ಆಗಬೇಕು. ಅವನು ನೋಡಿ ಸ್ಟೈಲ್ ನೋಡಿ, ಯಾರೋ ಮಹೇಶ್, ಯಾರೋ ಸಾದರಳ್ಳಿ ಮಹೇಶ್ ನೋಡಿ, ಏನೋ ಭರವಸೆ ಇಲ್ವಾ ನಿಮಗೆ, ಒಬ್ಬ ಬಂದು ಕಾರ್ ಒಳಗಡೆ ಕೂತ್ಕೊಂಡ್ರೆ ಇಬ್ಬರು ಪಾರ್ಟ್ನರ್ ಬಂದು ಮಾತಾಡಬೇಕಾ? ಇಲ್ಲ, ಕಾರ್ ಒಳಗಡೆ ಡೀಲ್, ಕಾರ್ ನೋಡಿ ಕಾರ್ ಒಳಗಡೆ ಕ್ಯಾಶ್, ಹೌದು ತಗೊಳ್ಳೋದು, ಕಾರಲ್ಲಿ ಕೂತ್ಕೋ ಬಾ ಒಳಗಡೆ, ಹೊರಗಡೆ ಬೇಡ, ಗೌಪ್ಯವಾಗಿರಲಿ ನಮ್ಮ ಟ್ರಾನ್ಸಾಕ್ಷನು, 4 ಜನ ನೋಡೋದು ಬೇಡ, ನಮ್ಮ ಕ್ಷೇತ್ರದ ಮತದಾರರು ನೋಡೋದು ಬೇಡ, ಯಾಕಂದರೆ ಇದು ಅಲ್ಲೇ ತಗೊಳ್ಳೋದಲ್ವ, ಅವರ ವಿಧಾನಸಭಾ ಕ್ಷೇತ್ರದ ಒಳಗಡೆನೇ ತಗೊಳ್ಳೋದು, ಕರೆಕ್ಟಾ? ಮತದಾರ ನೋಡಿಬಿಟ್ರೆ ನಾಳೆ ಕಾರ್ಯಕರ್ತರ ಸಮಾವೇಶಕ್ಕೆ ದುಡ್ಡು ಬೇಕಲ್ವಾ, ಅರ್ಜೆಂಟ್ ಇದೆಯಪ್ಪ ಇವತ್ತು ಫುಲ್ ಮುಗಿಸ್ಬಿಡು, ಕರೆಕ್ಟ್? ಒಂದು ಕಡೆ ಹೆಂಗೆ ಜನ್ರೇಷನ್ನು, ಇನ್ನೊಂದು ಕಡೆ ಗನ್ಮ್ಯಾನ್ಗಳು, ಇನ್ನೊಂದು ಕಡೆ ಪಿ ಎಸ್ಸು, ಇಲ್ಲಿ ಚೇಲಾಗಳು, ಇಲ್ಲಿ ಒಬ್ಬರು ಅಧ್ಯಕ್ಷರೇ, ಪಕ್ಷದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಜಿಲ್ಲಾಧ್ಯಕ್ಷ ಇರಬೇಕು ಅವರು. ಅವ್ರು ಹೇಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರ ಹತ್ರ ಮಾತಾಡಬೇಕಪ್ಪ, ಎಲ್ಲ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಮಾಡೋಣ ಸರ್, ಪೂಜೆ ಹಾಂ ಮಾಡೋಣ, ಪೂಜೆ ಮಾಡೋಣ, ಎಸ್ ನೆಕ್ಸ್ಟ್ ಹೋಗೋಣ, 10ನೇದಕ್ಕೆ ಪೂಜೆ ಮಾಡೋಣ. ಇಲ್ಗೊಡೋದು ನೆಕ್ಸ್ಟ್ 1 10ನೇದು ಯಾರು ಏನು ಎತ್ತ ಬನ್ನಿ. ಭದ್ರಾವತಿ ಕ್ಷೇತ್ರದ ಹಿರಿಯರು ಸಂಗಮೇಶ್ ಸಾಹೇಬರು ಶಾಸಕರ ನಿವಾಸ ಭದ್ರಾವತಿಯಲ್ಲಿ ಡೀಲ್ ಮಾಡ್ತಾರೆ. ಡೀಲಾಸುರರು 2 ಲಕ್ಷ ರೂಪಾಯಿಗಳ ಲಂಚವನ್ನು ಅವರ ಕ್ಷೇತ್ರದಲ್ಲೇ ಪಡೆದುಕೊಳ್ತಾರೆ ಸನ್ಮಾನ್ಯ ಸಂಗಮೇಶ್ ಸಾಹೇಬರು. ಅವರು ಅಷ್ಟೇ ಡೀಲ್ ಮಾತುಕತೆಯನ್ನು ನಡೆಸೋದು, ಬಹಳ ಹಿರಿಯ ರಾಜಕಾರಣಿ ಸಂಗಮೇಶ್ ಅವರು. ಆಯ್ತಪ್ಪ, OFC ಆದರೂ ಹಾಕೊಳ್ಳಿ, KFC ಆದರೂ ಹಾಕೊಳ್ಳಿ, ಕೊಡ್ರಿ ನಮ್ಮ ದುಡ್ಡ ಅಂತಾರೆ. ಭದ್ರಾವತಿಯಲ್ಲಿರುವ ತಮ್ಮ ನಿವಾಸದಲ್ಲಿಯೇ ಡೀಲ್ ಕುದುರಿಸ್ತಾರೆ. ಪ್ರತಿ ಕಿಲೋಮೀಟರ್ಗೆ ₹2 ಲಕ್ಷ ಕೊಡುವಂತೆ ಶಾಸಕರು ಡಿಮ್ಯಾಂಡ್ ಮಾಡ್ತಾರೆ. ಒಟ್ಟು 3 ಕಿಲೋಮೀಟರ್ಗೆ ₹6 ಲಕ್ಷ ಬೇಕು ಅಂತಾರೆ. ಅಡ್ವಾನ್ಸ್ ರೂಪದಲ್ಲಿ ₹1.5 ಲಕ್ಷ ಹಣವನ್ನು ಸ್ವೀಕರಿಸ್ತಾರೆ ಸ್ವತಃ ಶಾಸಕರು. ಡೀಲ್ನ ಉಳಿದ ಹಣವನ್ನು ಬೆಂಗಳೂರಿನಲ್ಲಿರುವ ಸೋದರಿಯ ಮಗನಿಗೆ ತಲುಪಿಸೋದಕ್ಕೆ ಸೂಚನೆ ಕೊಡ್ತಾರೆ. ಬೆಂಗಳೂರಿನ ವಿಜಯನಗರದಲ್ಲಿರುವ ಮನೆಯಲ್ಲಿ ಉಳಿದ ₹4.5 ಲಕ್ಷ ಕೊಡಬೇಕು ಅಂತಾರೆ. ಉಳಿದ ಹಲವು ಯೋಜನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾರೆ ಶಾಸಕ ಸಂಗಮೇಶ್. ಮನೇನು ಲೀಡ್ ಗೀಡ್ ಕೊಡೋದು ಏನು ಬೇಕಾಗಿಲ್ಲ, ಆಗ್ತಾ ಇರಿ, ನೋಡ್ತಾ ಇರಲಿ ಜನ. ನೋಡಿ, ಈಗ ನನ್ನ ಹತ್ರ ಜನರಿಗೆ ₹1.5 ಲಕ್ಷ ತಂದಿರ್ತಾನೆ. ಈಗ ಒಂದೂವರೆ ತಂದಿದ್ದೀನಿ ಅಣ್ಣ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೊಡ್ತೀನಿ ಅಣ್ಣ. ಬೇರೆ ವರ್ಕ್ ಮಾಡ್ತೀರಾ? ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕುಡಿಯುವ ನೀರು ಯೋಜನೆ ಪ್ರಧಾನಮಂತ್ರಿದಲ್ಲಣ್ಣ. ವಾಟರ್ ಸಪ್ಲೈ ಅದೇ ಪ್ರಧಾನ ಮಲ್ಟಿ ವಿಲೇಜಸ್ ವಾಟರ್ ಸಪ್ಲೈ, ಅದೇ ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಿ ಕೊಟ್ಟಿದೆ. ಮನೆ ಮನೆಗೆ ಏನಾಯಿತು ನಾಲ್ಕೂವರೆ ಬೆಂಗಳೂರು ನೀನು ಯಾವಾಗ ಮಾಡ್ಕೊಂಡು ನನಗೆ ಗುರುವಾರ ಶನಿವಾರ ಕೊಡು. ಅಲ್ಲೇ ಬೆಂಗಳೂರಲ್ಲಿ ನಮ್ಮ ತಂಗಿ ಮಗನಿಗೆ ಹೇಳ್ತೀನಿ, ಕೊಟ್ಬಿಡು ಶನಿವಾರ ಕೊಟ್ಬಿಡಿ. ಇಲ್ಲ, ನಮ್ಮ ತಂಗಿ ಮಗ ಅಲ್ಲೇ ಇದ್ದಾನೆ ಬೆಂಗಳೂರಲ್ಲಿ, ಅಲ್ಲಿ ನಮ್ಮ ತಂಗಿ ಮಗ ವಿಜಯನಗರ ರಾಘವೇಂದ್ರ ಎಲೆಕ್ಟ್ರಿಕಲ್ ಮೆಡಿಕಲ್ ಕಡೆ ನೋಡಿ. ಶನಿವಾರ ಕಡೆ ನಂಬರ್ ಬರ್ಕೋ. ಇದು ಹಾಕ್ತಿರೋ ನೀರಿಂದಕ್ಕೆ ನೀರಿನ ಕಾಲ ಸ್ವಲ್ಪ ಚೆಕ್ ಮಾಡೋದು ನೋಡಿ, ಫೋನ್ ಮಾಡಿರಿ. ಆಯ್ತು ಥ್ಯಾಂಕ್ಸ್. ಅಣ್ಣ ಈಗ ನನ್ನ ಹತ್ರ ಜನರಿಗೆ ₹1.5 ಲಕ್ಷ ತಂದಿರ್ತಾನೆ. ಈಗ ಒಂದೂವರೆ ತಂದಿದ್ದೀನಿ ಅಣ್ಣ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೊಡ್ತೀನಿ ಅಣ್ಣ. ಬೇರೆ ವರ್ಕ್ ಮಾಡ್ತೀರಾ? ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕುಡಿಯುವ ನೀರು ಯೋಜನೆ ಪ್ರಧಾನಮಂತ್ರಿದಲ್ಲಣ್ಣ. ವಾಟರ್ ಸಪ್ಲೈ ಅದೇ ಪ್ರಧಾನ ಮಲ್ಟಿ ವಿಲೇಜಸ್ ವಾಟರ್ ಸಪ್ಲೈ, ಅದೇ ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಿ ಕೊಟ್ಟಿದೆ. ಮನೆ ಮನೆಗೆ ಏನಾಯಿತು ನಾಲ್ಕೂವರೆ ಬೆಂಗಳೂರು ವರ್ಕ್ ಸ್ಟಾರ್ಟ್ ಆಗೋದು ನೀನು ಯಾವಾಗ ಮಾಡ್ಕೊಂಡು ನೀನು ಯಾವಾಗ ಮಾಡ್ಕೊಳಪ್ಪ ನನಗೆ ಗುರುವಾರ ಶನಿವಾರ ಕೊಡು. ಅಲ್ಲೇ ಬೆಂಗಳೂರಲ್ಲಿ ನಮ್ಮ ತಂಗಿ ಮಗನಿಗೆ ಹೇಳ್ತೀನಿ, ಕೊಟ್ಬಿಡು ಶನಿವಾರ ಕೊಟ್ಬಿಡಿ. ಇಲ್ಲ, ನಮ್ಮ ತಂಗಿ ಮಗ ಅಲ್ಲೇ ಇದ್ದಾನೆ ಬೆಂಗಳೂರಲ್ಲಿ, ಅಲ್ಲಿ ನಮ್ಮ ತಂಗಿ ಮಗ ವಿಜಯನಗರ ರಾಘವೇಂದ್ರ ಎಲೆಕ್ಟ್ರಿಕಲ್ ಮೆಡಿಕಲ್ ಕಡೆ ನೋಡಿ. ಶನಿವಾರ ಕಡೆ ನಂಬರ್ ಬರ್ಕೋ. ಇದು ಹಾಕ್ತಿರೋ ನೀರಿಂದಕ್ಕೆ ನೀರಿನ ಕಾಲ ಸ್ವಲ್ಪ ಚೆಕ್ ಮಾಡೋದು ನೋಡಿ, ಫೋನ್ ಮಾಡಿರಿ. ಆಯ್ತು ಥ್ಯಾಂಕ್ಸ್. ಆಯ್ತು. ಈಗ ನನ್ನ ಹತ್ರ ಒಂದೂವರೆ 1.5 ಲಕ್ಷ ತಂದಿದ್ದೀನಿ. ಈಗ 1.5 ತಂದಿದ್ದೀನಿ ಅಣ್ಣ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೊಡ್ತೀನಿ ಅಣ್ಣ. ಬೇರೆ ವರ್ಕ್ ಮಾಡ್ತೀರಾ? ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕುಡಿಯುವ ನೀರು ಯೋಜನೆ ಇದು ಪ್ರಧಾನಮಂತ್ರಿದಲ್ಲಣ್ಣ. ವಾಟರ್ ಪ್ಲಾಂಟ್, ವಾಟರ್ ಸಪ್ಲೈ ಅದೇ ಪ್ರಧಾನ ಮಲ್ಟಿ ವಿಲೇಜಸ್ ವಾಟರ್ ಸಪ್ಲೈ ಅದೇ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಕೊಟ್ಟಿದೆ. ಮನೆ ಮನೆಗೆ ಏನಾಯಿತು ನಾಲ್ಕೂವರೆ ಬೆಂಗಳೂರು ವರ್ಕ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಸ್ಟಾರ್ಟ್ ಆಗೋದು ನೀನು ಯಾವಾಗ ಮಾಡ್ಕೊಳ್, ನೀನು ಯಾವಾಗ ಮಾಡ್ಕೊಳಪ್ಪ. ನನಗೆ ಗುರುವಾರ ಶನಿವಾರ ಕೊಡು. ಅಲ್ಲೇ ಬೆಂಗಳೂರಲ್ಲಿ ನಮ್ಮ ತಂಗಿ ಮಗನಿಗೆ ಹೇಳ್ತೀನಿ ಕೊಟ್ಬಿಡು. ಶನಿವಾರ ಕೊಟ್ಬಿಡಿ. ಇಲ್ಲ, ನಮ್ಮ ತಂಗಿ ಮಗ ಅಲ್ಲೇ ಇದ್ದಾನೆ ಬೆಂಗಳೂರಲ್ಲಿ. ಅಲ್ಲಿ ನಮ್ಮ ತಂಗಿ ಮಗ ವಿಜಯನಗರ ರಾಘವೇಂದ್ರ ಎಲೆಕ್ಟ್ರಿಕಲ್ ಇದೆಯಲ್ಲ, ಮೆಡಿಕಲ್ ಕಡೆ ಶನಿವಾರ ಕಡೆ ನಂಬರ್ ಬರ್ಕೋ. ಇದು ಹಾಕ್ತಿರೋ ನೀರಿಂದಕ್ಕೆ ನೀರಿನ ಕಾಲ ಸ್ವಲ್ಪ ಅದನ್ನು ಚೆಕ್ ಮಾಡಬೇಕು. ನೀನು ಒಟ್ಟಾಗಿ ನೋಡಿ ಫೋನ್ ಮಾಡಿರಿ. ಆಯ್ತು ಅಣ್ಣ, ಥ್ಯಾಂಕ್ಸ್. ಆಯಿತು. ಎಷ್ಟು ಡೀಟೇಲ್ಗಳು, ಭಾಳ ರೋಚಕ ಅಂತನಿಸುವ ಡೀಟೇಲ್ಗಳು ಹೊರಬರೋದಕ್ಕೆ ಶುರುವಾಗ್ತವೆ. ಏನು ಎತ್ತ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಆ ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ಗಮನಿಸಿ ಬಿಡೋಣ ನಾವು ಇವಾಗ. ಪ್ಲೀಸ್ ಫಾಲೋ ಮೀ ಆನ್ ದಾಟ್. ಇವೆಲ್ಲದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಶಾಸಕರೊಬ್ಬರ ಕುರಿತು ಕೆ ಸಂಗಮೇಶ್ ಒಂದು ಸೀಕ್ರೆಟ್ ಅನ್ನು ಬಹಿರಂಗಪಡಿಸ್ತಾರೆ. ಮ್ಯಾಸಿವ್ ಸೀಕ್ರೆಟ್. ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಶಾಸಕ, ಇದು ರಾಜ್ಯ ರಾಜಕಾರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಕೊಡುವ ವಿಷಯ. ಶೀಘ್ರದಲ್ಲೇ ಪವರ್ ಟಿವಿ ಸ್ಫೋಟಿಸಲಿದೆ ಆ ಪ್ರಭಾವಿ ಶಾಸಕರ ವಿಚಾರ. 1.5 ಲಕ್ಷ ಇಸ್ಕೊಳ್ತಾರೆ. ಅದಾದ್ಮೇಲೆ 4.5 ಲಕ್ಷ ರೂಪಾಯಿಗಳನ್ನ ತಂಗಿ ಮನೆಯಲ್ಲಿ ವಿಜಯನಗರದಲ್ಲಿ ಬೆಂಗಳೂರಿನಲ್ಲಿದೆ ಅಲ್ಲಿ ಕೊಡು ಅಂತ ಹೇಳ್ತಾರೆ. ಇದೆ ಸಂಗಮೇಶು. ಬಟ್ ನಾಟ್ ಜಸ್ಟ್ ದಾಟ್, ಹಿ ಟಾಕ್ಸ್ ಅಬೌಟ್ ಅ ಬಿಗ್ 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 ಪರ್ಸನ್. ಯಾರದು, ಏನವ್ರ ಹೆಸರು, ಏನಂತ ಮಾತನಾಡ್ತಾರೆ ಸನ್ಮಾನಿತರು ಮಾನ್ಯ ಬಿ ಕೆ ಸಂಗಮೇಶ್ ಸಾಹೇಬರು. ಸೊ ಐ ವಿಲ್ ಜಸ್ಟ್ ಟೇಕ್ ಅಬೌಟ್ 2 ಮಿನಿಟ್ಸ್. ನಾವು ಅವಾಗಲಿಂದ ಗಮನಿಸ್ತಾ ಇದ್ದೀವಿ, ಎಲ್ಲ ಭಾಳ ಪ್ರಭಾವಿಗಳು, ಎಲ್ಲ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋರು, ಎಲ್ಲರೂ ಜನರ ಸೇವೆ ಜನಾರ್ದನ ಸೇವೆ ಅಂತ ನಮಗೆ ನಿಮಗೆ ಟೋಪಿ ಹಾಕ್ಕೊಂಡು ಸುಳ್ಳು ಹೇಳ್ಕೊಂಡು ಅಲ್ಲಿ ಇಲ್ಲಿ ಕುಂತ್ಕಂಡಲ್ಲೇ ಮೇಯ್ಕೊಂಡು ಬೇರೆ ಬೇರೆ ಕಡೆಗೆ ಓಡಾಡ್ಕೊಂಡು ಮೇಯ್ಕೊಂಡಿರೋರು, ಮತ್ತು ಕೆಲವರು ನಿಂತ್ಕಂಡು ಮೇಯ್ದವರು, ಕೆಲವರು ಕುಂತ್ಕಂಡು ಮೇಯ್ದವರು, ಕೆಲವರು ನೇರವಾಗಿ ಮೇಯ್ದವರು, ಕೆಲವರು ಭಾಳ ನಾವು ತುಂಬ ಸಂಭಾವಿತರು ಅನ್ನೋ ಥರದ ನಾನು ಹಂಗೆ ಮಾಡಲ್ಲ ಕಮಾನ್ ನನ್ನ ಗನ್ಮನ ಹತ್ರ ಮಾತಾಡು ಅಂತ ಹೇಳಿ ಮೇಯ್ದವರು, ಇನ್ನೊಬ್ಬರು ಮಗನನ್ನು ಬಿಟ್ಟು ಮೇಯಿಸಿದವರು, ಇನ್ನೊಬ್ಬರು ಪಿ ಎನ್ ಬಿಟ್ಟು ಮೇಯಿಸಿದವರು, ಇನ್ನೊಬ್ಬರು ನನಗೆ ನೆಫ್ಟ್ ಮಾಡಿಸ್ಬಿಡಿ ಅಂತ ಹೇಳಿದಂಥವ್ರು, ಇನ್ನೊಬ್ಬರು ನಾನು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ, ಆದರೂ ಒಂದು ನಂಬರ್ ಕೊಡ್ತೀನಿ ತಗೋ ಅಂತ ಹೇಳಿ ಮೇಯಿಸಿದವರು. ಇವರೆಲ್ಲರ ಬಗ್ಗೆ ನಾವು ನೀವು ಮಾತನಾಡಿದ್ದಾಯಿತು. ಸೊ ಇಲ್ಲಿಗೆ 30 ಜನ ಮುಪ್ಪಾಯಿ 30 ಇಷ್ಟು ಜನ, ಅದರಲ್ಲಿ ಒಬ್ಬರೇ ಒಬ್ಬರು ಕ್ಲೀನ್ ಹ್ಯಾಂಡೆಡ್, ಕ್ಲೀನ್ ಇಮೇಜಿಂದ ಹೊರಗೆ ಬಂದವರು. ಸೊ ಐ ವುಡ್ ಸೇ 29. ಯಾರವರು ಕ್ಲೀನ್ ಹ್ಯಾಂಡೆಡ್ ಆಗಿದ್ದಂಥವ್ರು? ಯಶವಂತರಾಯಗೌಡ ಪಾಟೀಲ್ರು, ಇಂಡಿಯಾ ಕಾಂಗ್ರೆಸ್ಸಿನ ಶಾಸಕರು. ಈ ಕಾಂಗ್ರೆಸ್ನವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರು ಅಂತ ಹೇಳೋದು ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಾ, ಇಂಡಿ ಶಾಸಕರು ಬರ್ತೀನಿ ಅಂತಂದ್ರು, ಬಂದರು, ಅವರಿಗೆ ನಾವು ಸನ್ಮಾನ ಮಾಡಿ ಕಳಿಸಿದ್ವಿ. ಭಾಳ ಪ್ರೀತಿಯಿಂದ ಸನ್ಮಾನ ಆಯಿತು ಅವರಿಗೆ ನಮ್ಮ ಆಫೀಸ್ನಲ್ಲಿ. ಅದರ ಫುಟೇಜ್ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ನಾವು ಮಾತನಾಡ್ತಾ ಇರುವಾಗ ಅದರ ಫುಟೇಜ್ ಬರುತ್ತೆ. ನಾವು ಒಳ್ಳೆಯವರನ್ನು ಒಳ್ಳೆಯವರು ಅಂತ ಹೇಳ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ. ಅದೇ ನಾನು ಹೇಳ್ತಾ ಇರೋದು. ಎಸ್ ಸರ್, ಆ ಫುಟೇಜ್ ಬರೋಕ್ಕಿಂತ ಮುಂಚೆ ನನಗೆ ಟೆಕ್ನಿಕಲ್ ಟೀಮ್ ಇಂಡಿ ಶಾಸಕರಿಗೆ ಸನ್ಮಾನ ಮಾಡಿದಂಥ ಫುಟೇಜನ್ನು ತರಿಸ್ಕೊಳ್ಳಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ನಾವು ಹಾಕೋಣ, ಜನಕ್ಕೆ ತೋರಿಸೋಣ. ನಾವು ಯಾವುದೋ ಒಂದು ಪಾರ್ಟಿಯ ವಿರುದ್ಧ ಇದ್ಕೊಂಡು ಬೈಕೊಂಡು ಕೂತ್ಕೊಳ್ಳೋದು ಅಂತಲ್ಲ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಒಳ್ಳೆ ಕೆಲಸ ಮಾಡಿದಾಗ ಅವರು ಪಾಪ ಇಂಡಿಯಿಂದ ಬಂದರು, ನಮ್ಮನ್ನು ಹುಡ್ಕೊಂಡು ರಾತ್ರಿ 8:30ಕ್ಕೆ ಬಂದರು. ನಾವು ಅವರಿಗೆ ನಮಸ್ಕಾರ ಮಾಡಿದ್ವಿ, ಅವರಿಗೆ ಹೂಹಾರಗಳನ್ನು ಕೊಟ್ಟು ಅವರಿಗೆ ಪ್ರೀತಿಯಿಂದ ಬೀಳ್ಕೊಟ್ವಿ ನಾವು. ದ್ಯಾಟ್ ಇಸ್ ಅವರ್ ಕಲ್ಚರ್. ಅವ್ರು ಯಾವ ಪಾರ್ಟಿ ಅಂತ ನೋಡಲಿಲ್ಲ ನಾವು ಅವ್ರು ಬಂದಾಗ. ಎಸ್ ಸರ್, ಭದ್ರಾವತಿ ಶಾಸಕರು ಸಂಗಮೇಶ್ ಅವರು ಮುಂಚೆನೊಮ್ಮೆ ನ್ಯೂಸ್ ಆಗಿದ್ದವರು. ಹೌದು, ವಿಧಾನಸಭೆಯಲ್ಲಿ ಬಟ್ಟೆ ಹಾರಿಕೊಂಡು ಇಲ್ಲ ಮುತ್ಸದ್ದಿ ರಾಜಕಾರಣಿ, ಏಜ್ಡ್, ಹಿರಿಯರು. ಬಟ್ ಅವರು ಈ ಥರದ ಒಂದು ಕುಕೃತ್ಯ ಅಂತಲೇ ಹೇಳ್ಬೋದು ಇದಕ್ಕೆ ಕೈ ಹಾಕ್ತಾರೆ ಅಂದರೆ. ಆ್ಯಂಡ್ ಸಿ ಈ ಟಾಕ್ ಅಬೌಟ್ ವಾಟರ್ ಸಪ್ಲೈ ಡೀಲ್, 10 ಕೋಟಿ ರೂಪಾಯಿದು ಅಂತ, 10 ಕೋಟಿದು ವರ್ಕ್ ಇದೆ, ಅದರಲ್ಲೂ ಮಾಡ್ತೀರಾ ಅಂತ. ಕರೆಕ್ಟ್. ಇವರೆಲ್ಲ ನೆಕ್ಸ್ಟ್ ಜನ್ರೇಷನನ್ನು ತೀಡಬೇಕಾದವರು, ಹೇಳ್ಕೊಡ್ಬೇಕಾದವರು ಹೆಂಗಿರಬೇಕಂತ. ನವ ಕರ್ನಾಟಕ, ನಾವು ಸುವರ್ಣ ಕರ್ನಾಟಕ ಕಟ್ಟುವ ಏನು ಒಂದು ಡ್ರೀಮ್ ಇದೆ ಈಗಿನ ಜನ್ರೇಷನಲ್ಲಿ, ಅದಕ್ಕೆ ಇವರು ತಳಪಾಯ ಹಾಕ್ಕೊಡ್ಬೇಕು. ಇವರೆಲ್ಲ ತಿದ್ದಬೇಕು. ಇವರೆಲ್ಲ ಮುಂದಿನ ಜನ್ರೇಷನ್ಗೆ ನಾವು ಹಿಂಗಿದ್ದೀವಪ್ಪ, ಹಿಂಗಾಗಬೇಕು ಅಂತ ಹೇಳ್ಕೊಡ್ಬೇಕು. ಅದು ಬಿಟ್ಟು ಈ ಏಜಲ್ಲೂ ಮನೆಗೆ ಕರ್ಸ್ಕೊಂಡ್ಬಿಟ್ಟು ಭದ್ರಾವತಿಗೆ, ಸಿ ಫಾರ್ ಯುವರ್ ಇನ್ಫಾರ್ಮೇಷನ್, ಇವರು ಒಂದು ಫೋಟೋಶೂಟ್ಗೂ ಬರಲ್ಲ. ಫೋಟೋಶೂಟ್ ಇರುತ್ತೆ ಇಲ್ಲಿ ಇದರಲ್ಲಿ ವಿಧಾನಸೌಧದ ಮುಂದೆ, ಅದಕ್ಕೂ ಬರಲ್ಲ ಇವರು. ಎಷ್ಟು ಸಲ ಇವರು ವಿಧಾನಸೌಧಕ್ಕೆ ಅಟೆಂಡ್ ಆಗ್ತಾರೆ ನೋಡಿ ನೀವು. ಹೌ ಮೆನಿ ಟೈಮ್ ದೇ ಅಟೆಂಡ್. ಅಲ್ಲಿ ಭದ್ರಾವತಿಯ ಕಾರ್ಖಾನೆ ನಿಮಗೆ ಗೊತ್ತಿದೆ, ಸ್ಟೀಲು ಉಕ್ಕು ಅದು ಮುಚ್ಚುವ ಸ್ಥಿತಿಗೆ ಬಂದುಬಿಟ್ಟಿದೆ. ಕರೆಕ್ಟ್, VSIL ಮುಚ್ಚುವ ಸ್ಥಿತಿಗೆ ಬಂದುಬಿಟ್ಟಿದೆ. ಇವ್ರದೇ ಏರಿಯಾ, ಇವರು ಪ್ರಾಯಶಃ ಅಲ್ಲೇ ಇದ್ದವರು ಅಂತ ಅನಿಸುತ್ತೆ ನನಗೆ. ಅದೇ ಒಂದು ಇಂಡಸ್ಟ್ರಿಯಲ್ಲಿ ಇದ್ದು ಹೊರಗಡೆ ಬಂದವರು. ಎಷ್ಟೋ ಜನ ಕೆಲಸ ಕಳ್ಕೊತಾರೆ, ಎಷ್ಟೋ ಜನ ಬೀದಿಗೆ ಬರ್ತಾರೆ. ಆದರೆ ಶಾಸಕರು ಲಂಚ ತಗೋತಾರೆ. ನಾಟ್ ಓನ್ಲಿ ದ್ಯಾಟ್, ನೀವು ಹೇಳ್ತಾ ಇದ್ರಿ, ಬ್ರೇಕಿಂಗಲ್ಲಿ ಹೇಳ್ತಾ ಇದ್ರಿ, ನೆಕ್ಸ್ಟ್ ನಮ್ಮ ಕಂತಲ್ಲಿ ಶಾಸಕರು ಇನ್ನೊಂದು ಲೀಡ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಕರೆಕ್ಟ್, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸೋಣ. ಜನಗಳಿಗೆ ಗೊತ್ತಾಗಲಿ ಆ ನಾಯಕರು ಯಾರು, ಆ ಲೀಡ್ ಏನು, ಯಾವ ರೀತಿ ಇದೆ. ಕರೆಕ್ಟ್, ಇದು ಪವರ್ ಟಿವಿ ಇವರಿಗೆಲ್ಲ ಫೋರ್ಸ್ ಮಾಡಿದ್ದಲ್ಲ. ನಾವು ಹೇಳ್ತೀವಿ ಇದು ರಿಯಾಲಿಟಿ ಚೆಕ್ ಅಂತ. ನಾನು ಯಾಕೆ ಹೇಳ್ತೀನಿ ಅಂದರೆ, ಭ್ರಷ್ಟಾಚಾರದ ಬಗ್ಗೆ ಅಭಿಯಾನವೇ ನಡೀತಾ ಇರುವಾಗ ಎಲ್ಲ ಪಕ್ಷಗಳು ನಾವು ಭ್ರಷ್ಟರಲ್ಲ, ನಾವು ಭ್ರಷ್ಟಾತೀತರು, ನಾವು ಏನೂ ಮಾಡಲ್ಲ ಅಂತ ಹೇಳುವಾಗ ವೆದರ್ ದಿಸ್ ಈಸ್ ರೈಟ್. ನೀವು ನೋಡ್ತೀರಿ, ಕೆಂಪಣ್ಣವರ ಒಂದು ಎಪಿಸೋಡ್ ಮಾಡಿದ್ವಿ, ಕೆಂಪಣ್ಣವರು ಮಾತಾಡುವ ಒಂದು ಎಪಿಸೋಡ್ ಮಾಡಿದ್ವಿ. ಅದರಲ್ಲಿ ಅವ್ರು ಎಲ್ಲರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪರ್ಸೆಂಟ್, ಅವರಿಗೆ ನಾವು ಪ್ರೂಫ್ ಕೇಳ್ತೀವಿ. ಏನಾದರೂ ಪ್ರೂಫ್ ಇದೆನಾ ಕೆಂಪಣ್ಣವರೇ ಅಂತ ಹೇಳ್ತಾರೆ. ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ಅವರು. ಕೆಲವು ಕಡೆ ಹೇಳ್ತಾರೆ ಟೈಮ್ ಬಂದಾಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ವಿ ವಾಂಟೆಡ್ ಟು ಚೆಕ್ ವೆದರ್ ದಿಸ್ ಈಸ್ ರಿಯಲ್. ಕೆಂಪಣ್ಣವ್ರು ಏನು ಮಾತಾಡ್ತಾ ಇದ್ದಾರೆ ಅದು ಸತ್ಯನಾ, ಕಾಂಟ್ರಾಕ್ಟರಿ ಪರಿಸ್ಥಿತಿಯಲ್ಲಿ ಇದ್ದಾರಾ. ವಿಷುವಲ್ ಬಗ್ಗೆ ಮಾತಾಡ್ತಾ ಇದ್ರಿ, ವಿ ವಿಲ್ ನಾವ್ ಗೋ ಟು ದ ವಿಷುವಲ್. ಎಸ್, ಲೆಟ್ಸ್ ಗೋ ಟು ದ ವಿಷುವಲ್. ಬನ್ನಿ, ನಾವು ಅದೇ ಶಾಸಕರನ್ನು, ಯಾರು ಯಶವಂತರಾಯಗೌಡ ಪಾಟೀಲ್ರನ್ನು ನಾವು ಗೌರವಿಸಿದಂಥ ಕ್ಷಣ, ಅವರು ನಮ್ಮ ಆಫೀಸಿಗೆ ಬಂದು ನಮ್ಮ ಪ್ರೀತಿಯನ್ನು ಸ್ವೀಕರಿಸಿದ್ರು ಅವರು. ಹ್ಯಾವ್ ಲುಕ್, ಗಮನಿಸಿ. ಎಲ್ಲರೂ ಮುಂದೆ ಬನ್ನಿ, ಅರೌಂಡ್ ಬನ್ನಿ, ಮುಂದೆ ಬನ್ನಿ. ಆಲ್ ದ ಟೈಮ್ ಒಳ್ಳೆತನದ ಜೊತೆಗೆ ರಿಪ್ಲೈ ಇನ್ನೊಂದ್ಸಲ ಹೇಳಿ ಅಂತ ಹೇಳ್ತಾರೆ. Okay, sir. I say thanks to you. Thank you for joining us. Anything? Next episode. Okay, that's all. 30 one lucky draw Yashwant Gaura Patil avaru to Indi Shasakru. 29 bad luck. We will see next episode alli yava reetiya mahatmuru darshan agutte anta heltaralva enu vishwadu roopa darshan anta idu karnatakada rajakaranigala vishwarupa. So let us see what next episode says. That's all. Nanu jaasti helak bayisodilla. Power Bete chapter 4 ati shigradalli adara jotage ಪವರ್ ಸರ್ವೆ ಬಹಳ ದೊಡ್ಡ ಮಟ್ಟದ ಸರ್ವೆ ಶುಕ್ರವಾರ ಸಂಜೆ 6 ಗಂಟೆಗೆ ಡೋಂಟ್ ಮಿಸ್ ಟು ವಾಚ್ ಥ್ಯಾಂಕ್ ಯು ನಮಸ್ಕಾರ